ಅಪ್ಪ ನೀನು ಊಟ ಮಾಡಪ್ಪ ನಾನು ಕೆಲಸ ಮಾಡ್ತೇನೆ ಏಯ್ ನೀನ್ ಕಾಲೇಜಲ್ಲಿ ಓದೋ ಹುಡುಗ ಚೆನ್ನಾಗಿ ಓದಿ ಮುಂದಕ್ಕೆ ಬಾ ಇದೆಲ್ಲ ನಿಮ್ಗ್ಯಾಕೆ ಕಾಲೇಜ್ನಲ್ಲಿ ಓದೋ ಹುಡುಗರು ದುಡಿಬಾರ್ದ ಕೊಡಪ್ಪ ಇಲ್ಲೇ ನೀನು ಊಟ ಮಾಡ್ ಹೋಗಪ್ಪ ಕಾಲೇಜ್ ಹೋಗೋ ಹುಡುಗ ಒಂದು ಜೊತೆನಾದರೂ ಒಳ್ಳೆ ಬಟ್ಟೆ ಬೇಡವಾ ಈ ಹರ್ಕಲ್ ಬಟ್ಟೆ ಹಾಕೊಂಡು ಅವನು ಕಾಲೇಜ್ ಹೇಗೆ ಹೋಗ್ತಾನೆ ನನಗೂ ಆಸೆ ಇಲ್ಲದೆ ನನ್ನ ಮಗ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು ನಿಕ್ಕ ಹುಡುಗರಾಗೆ ಸರಿ ಸಮಾನವಾಗಿ ಬೆಳಗ್ತಾ ಇರಬೇಕು ಅಂತ ಆದ್ರೆ ಏನ್ ಮಾಡೋಕ್ಕಾಗುತ್ತೆ ನಮಗಿರೋ ಕಷ್ಟದಲ್ಲಿ ಅವನಿಗೆ ಹೊಟ್ಟೆ ತುಂಬಾ ಉಪ್ಪು ತೂಟ ಹಾಕುದೆ ಕಷ್ಟವಾಗಿದೆ ಏನಮ್ಮ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋತೀಯ ಅಪ್ಪ ನನ್ನ ಹತ್ರ ಒಂದು ಜೊತೆ ಆದ್ರೂ ಒಳ್ಳೆ ಬಟ್ಟೆ ಇದೆಯಲ್ಲ ಅದು ಇಲ್ದವರು ಎಷ್ಟೋ ಜನ ಇದ್ದಾರೆ ಅಮ್ಮ ನನ್ನ ಬಗ್ಗೆ ನೀನು ಯೋಚನೆ ಮಾಡೋದು ಬೇಡ ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಬಟ್ಟೆ ಹೊಲಿಸ್ಕೋತೀನಿ ಹಾ ಬರ್ಲಮ್ಮ ಬಸ್ಸಿಗೆ ಹೋಗ್ತಾಯ್ತು ಸರಿಪ್ಪ ನಾನು ಬರ್ತೀನಿ ಇರ್ಲಿ ಹೇಳು ಬಸ್ ಗೊತ್ತಾಗತ್ತೆ ನಡಿ ಕೊಡೋ ನಾ ತಗೊಂಡ್ ಬರ್ತೀನಿ ಅಮ್ಮ ನಾ ಬರ್ಲ ಮಿಸ್ ಕಾರಿದೆ ಅಂತ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ಅಹಂಕಾರ ನನಗ ಎಲ್ಲಾದ್ರೂ ಉಂಟೆ ಮೋಹನ್ ಹಾಗಾದ್ರೆ ಇದೇನು ಮೋಡ ಮಳೆ ಸುರಿಸ್ತು ರೋಡಲ್ಲಿ ನೀರ್ ಇಟ್ಕೊಳ್ತು ಚಕ್ರ ಅದ್ರ ಮೇಲೆ ಹೋಯ್ತು ನೀರು ನಿನ್ಗೆ ಹಾಕ್ತು ಅದ್ರಲ್ಲಿ ಅಂತ ತಪ್ಪು ನಿನ್ಗೆ ಏನಾದ್ರು ಕೋಪ ಇದ್ರೆ ಮಳೆನ್ ಬೈ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಳ್ಬೇಡ ಮಗು ಅಯ್ಯೋ ಪಾಪ ಈ ಬಟ್ಟೆ ಸೋಪ್ಕೊಂಡು ಎಷ್ಟು ದಿವಸ ಆಯ್ತೋ ಏನೋ ಮೊದಲು ಡ್ರೈ ಕ್ಲೀನ್ ಕೊಡು ತಗೋ ತಗೋ ಬಂತು ರೋಡಲ್ಲಿ ನೀರ್ ನಿಂತ್ಕೊಳ್ತು ಅದ್ರ ಮೇಲೆ ನನ್ನ ಕಾಲ್ ಬಿತ್ತು ಆ ನೀರ್ ನಿಮ್ ಮೇಲೆ ಹೇಗಿರ್ತು ಇದ್ರಲ್ಲಿ ನನ್ ತಪ್ಪೇನಿದೆ ಮೇಡಮ್ ಏನೋ ವಾಸನೆ ಛೀ ಬಟ್ಟೆ ಸೋಪ್ ನೋಡ್ದೆ ತುಂಬಾ ದಿವಸ ಆಯ್ತು ಅಂತ ಕಾಣುತ್ತೆ ಡ್ರೈ ಕ್ಲೀನ್ ಕೊಡಮ್ಮ ತಗೋ 10 ರೂಪಾಯಿ ತಗೋ ಏಯೋ ಬಾ ಬಾಯ್ ವ್ಯವಸ್ಥೆ ಅದು ಒಂದು ಅಹಂಕಾರದ ಮೊಟ್ಟೆ ಕೋಳಿಯಿಂದ ಹೀಗಾಯ್ತು ಮೊಟ್ಟೆ ಕೋಳಿನ ಯಾರದ ಹೇಳೋ ರೆಕ್ಕೆ ಪುಕ್ಕ ಎಲ್ಲ ಕಿತ್ಬಿಟ್ಟು ಜಿಂಜರ್ ಚಿಕನ್ ಮಾಡ್ಬಿಡ್ತೀನಿ ಅದಿನ್ಯಾರು ಅಲ್ಲ ಎದುರಿಗೆ ನಿಂತಿದ್ದಾಳಲ್ಲ ಅವಳೆ ಏನ ಇವಳ್ನ ನನ್ನ ಸೋದರತ್ತೆ ಮಗಳ ಮೊಟ್ಟೆ ಕೋಳಿ ಅಂತೀಯನಾ ಅವರೆ ಏನ್ ಲಿಂಗಯ್ಯ ಬಂದಿದ್ದು ಒಂದ್ 500 ರೂಪಾಯಿ ಬೇಕಾಗಿತ್ತು ಕಣ್ರವ ಯಾಕೆ ಸಾರೆ ಅಂಗಡಿಗೆ ಸುರ್ಯಕ್ಕ ಅಯ್ಯೋ ಇಲ್ಲ ಕಣ್ರವ ಏನೇನಿಲ್ಲ ಮೊನ್ನೆ ತಾನೇ ಸಂಬಳ ತಗೊಂಡೆ ಏನ್ ಮಾಡಿದೆ ನಾನೀಗ ಹಣ ಕೇಳ್ತಿರೋದು ಯಾವ ಕೆಟ್ಟ ಕೆಲ್ಸಕ್ಕೂ ಅಲ್ಲ ಕಣ್ರವ ಊರಿಂದ ಇವ್ರವ್ವ ನನ್ ಮುದ್ದಿನ ತಂಗಿ ಬಂದಾಳ ಕಣ್ರವ ಬಸರಿ ಹೆಂಗ್ಸ್ ಬೇರೆ ಹೌದು ಕಣ್ರವ ಇವ್ರಿಗಿರೋದು ಒಬ್ಳೇ ತಂಗಿ ತಾಯಿನೂ ಇವ್ರೆ ತಂದೆನೂ ಇವ್ರೆ ಅವ್ರ ಮನೆಗೆ ಬಂದ ಹೆಣ್ಮಗುನ ಬರೀ ಕೈಯ ಕಲಿಸಬಾರದು ಕಣವ್ವ ಅದಕ್ಕೆ ಒಂದ್ ಒಳ್ಳೆ ಸೀರೆ ಕೊಡಿಸಿ
ಉಡಿ ತುಂಬಿ ಕಳಸಣ ಅಂತ ಕಂಡ್ರವ ಶ್ಯಾಮಲಾ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸು ಏನ್ ರಜನಿ ಡ್ಯಾಡಿ ಹೇಗಿದೆ ನನ್ನ ಡ್ರೆಸ್ ಫ್ಯಾಂಟಾಸ್ಟಿಕ್ ಯಾವ ಡ್ರೆಸ್ ಹಾಕೊಂಡ್ರು ಏಂಜಲ್ ಎಷ್ಟಾದ್ರೂ ನನ್ನ ಮಗಳಲ್ವಾ ಏಯ್ ನನ್ನ ಮಗಳು ಇಲ್ಲ ನನ್ನ ಮಗಳು ನೋ ನೋ ನನ್ನ ಮಗಳು ನನ್ನ ಮಗಳ್ರೇ ನನ್ನ ಮಗಳು ನಾನು ನಿಮ್ಮಿಬ್ಬರಿಗೂ ಮಗಳು ಏನು ನನ್ನ ಮುತ್ತಿನ ಅರ್ಗಣಿ ಎಲ್ಲ ಹೊರಟಾಗಿದೆ ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ ಸುಧಾ ಬರ್ತಾನೆ ಡ್ಯಾಡಿ ಐ ಸೀ ನಾನು ಮರ್ತೆ ಇದ್ದೆ ನೋಡು ಅವಳಿಗೆ ನಮ್ಮ ಶುಭಾಶಯಗಳು ತಿಳಿಸು ಓಕೆ ಡ್ಯಾಡಿ ಕಮ್ ಆನ್ ಬರ್ತೀನಿ ಮಮ್ಮಿ ರಜನಿ ಹುಷಾರಾಗಿ ಹೋಗು ಅಮ್ಮ ಬೇಗ ಬಂದ್ಬಿಡು ಸರಿ ಡ್ಯಾಡಿ ಅರೆ ಜಗ್ಗ ನೀನ್ ಯಾಕ ಕಾರ್ ಓಡಿಸ್ತಾ ಇದೀಯಾ ಯಾಕ ಮಾವ ಓಡಿಸಬಾರದು ನಮ್ಮ ರಜನಿ ಗಾಡಿ ಆದ್ಮೇಲೆ ಕನ್ನಡಿ ತರ ಪಳಪಳ ಅಂತ ಹೊಳಿಬೇಕು ನೋಡಿದವರಿಗೂ ಗಾಡಿ ಇಟ್ಟರೆ ಹೀಗೆ ಇಟ್ಟಿರಬೇಕು ಅನ್ಸ್ಬೇಕು ಭೇಷ್ ಭೇಷ್ ನಮ್ಮ ರಜನಿಗೋಸ್ಕರ ಎಷ್ಟೊಂದು ಸಮ ತಗೋತಾ ಇದೀಯಾ ಅಯ್ಯೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಮಾವ ಅಮೆರಿಕಾದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದೇ ಇಲ್ಲ ಅಲ್ಲಿನ ಸೆಟಪ್ ಬೇರೆ ತರ ಅಲ್ಲಿ ನೋಡಿ ಅವ್ರ ಮೇಲೆ ಕೆಲಸ ಅವರೇ ಮಾಡ್ಕೋತಾರ ಅವ್ರ ಗಾಡಿ ಅವರೇ ಓಡಿಸ್ತಾರ ಅವ್ರ ಅಡಿಗೆ ಸಾಕು ನೀನ್ ಯಾವತ್ತಾದ್ರೂ ಅಮೆರಿಕಾ ನೋಡಿದ್ಯಾ ವಾ ಬೇಕಾದಷ್ಟು ಸಿನಿಮಾದಲ್ಲಿ ಸಿನಿಮಾದಲ್ಲಿ ತಾನೆ ನಿಜವೊಂದಿಲ್ಲ ಅಲ್ವಲ್ಲ ನಂಗೆ ಟೈಮ್ ಆಯ್ತು ಮೊದಲು ಸ್ವಲ್ಪ ಓಡಿಸ್ಬಿಡ್ತೀನಿ ಬೇಡ ಥ್ಯಾಂಕ್ಸ್ ಬರ್ತೀನಿ ಡ್ಯಾಡಿ ಓಕೆ ಅಕ್ಕ ಅಕ್ಕ ಊಟ ಹೋಗ್ಲಿ ಅಕ್ಕ ಥ್ಯಾಂಕ್ ಯು ಮಂಜು ಅಕ್ಕ ಬೇಕ್ ಬಂದ್ಬಿಡಿ ಆಗ್ಲಿ ಕಣ ನಮಸ್ಕಾರ ಬನ್ನಿ ಬನಿಯನು ಬನಿಯನು ಕೊಟ್ಟೆ ಸ್ವಲ್ಪ ಗಲಾಟೆ ಮಾಡ್ರೆ ಸುಮ್ಮಿರ್ತೀಯಾ ಸುಮ್ಮನಿರು ಸರ್ ಕೋಪ ಮಾಡ್ಕೋಬೇಡಿ ನಿಮಗೂ ಬಿಕ್ಲು ಅವನಿಗೂ ಬಿಕ್ಲು ಅಷ್ಟೇ ಇನ್ನೇನಿಲ್ಲ ಲೇ ಸತ್ಯಪ್ಪ ಅವ್ರಿಗೆ ಕಾಚಾ ಬನಿನು ಬೇಕಂತೆ ಕೊಡು ಕೊಟ್ಟೆ ಸರ್ ಕೊಡು ಕೊಡಿ ಬನ್ನಿ 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 ನಮಸ್ಕಾರ ಅಮ್ಮ ಬನ್ನಿ ಬನ್ನಿ ನಿಮ್ ತಂದೆ ತಾಯಿ ಚೆನ್ನಾಗಿದಾರ ಚೆನ್ನಾಗಿದ್ದಾರೆ ಹೋಗಿಮ್ಮ ನಿಮ್ಗೆ ಏನ್ ಬೇಕು ಅದನ್ನ ತಗೊಳ್ಳಿ ಪ್ಯಾಕ್ ಮಾಡಿ ಬನ್ನಿಮ್ಮ ಬಟ್ಟೆ ಬೇಕಾಗಿತ್ತ ಈ ಮ್ಯಾಚ್ ಹಾಕೊಂಡ್ರೆ ಮ್ಯಾಕೆ ಇದ್ದಾಗ ಇರ್ತೀರಿ ಈ ಚುಡಿದಾರ ಹಾಕೊಂಡ್ರೆ ತಿಲೋತ್ತಮೆ ಆಗಿರ್ತೀರಿ ತಿಲೋತ್ತಮೆ ಚುಡಿದಾರ ಆಗ್ತಿದ್ಲ ಹೊಲಿಸ್ಕೊಡೋರು ಇದ್ದಿದ್ರೆ ಹಾಕೊಳ್ತಾ ಇದ್ಲು ಆಗ ಯಾರು ಹೊಲಿಯೋರ್ ಇರ್ಲಿಲ್ವೇ ನೀನ ನಾನೇ ಇಲ್ಲೇ ನಿನ್ನ ಕೆಲ್ಸ ಪಾರ್ಟ್ ಟೈಮ್ ಸೇಲ್ಸ್ ಮ್ಯಾನ್ ಸೇಲ್ಸ್ ಮ್ಯಾನಾ ಮಿಸ್ಟರ್ ಸೇಲ್ಸ್ ಮ್ಯಾನ್ ಆ ಸಾರಿ ಆ ಚುಡಿದಾರ್ ಆ ಮ್ಯಾಕ್ಸಿ ಅದನ್ನೆಲ್ಲ ಪ್ಯಾಕ್ ಮಾಡು ಓಕೆ ಮೇಡಮ್ ಅಟ್ ಯುವರ್ ಸರ್ವಿಸ್ ಏನು ತಿಳ್ಕೋಬೇಡಿ ಸರ್ ಏನೋ ಆಯ್ತು ಆಗಿದ್ನೆಲ್ಲ ಮರ್ತ್ಬಿಡಿ ಅವಾಗ ಬರ್ತಾ ಇರಿ ಸರ್ ಓ ಆಯ್ತು ಏನಪ್ಪ ಆ ಪ್ಯಾಕ್ ಎಲ್ಲ ತಂದ್ಕೊಡು ಕೊಡು ಕೊಡು ತಗೊಳ್ಳಿ ಬಿಲ್ಲು ಮನೆ ಕಳಿಸ್ಬಿಡಿ ಆಯ್ತು ಆಯ್ತು ಮನೆ ಕಳಿಸ್ಕೊಡ್ತೀನಿ ಏನಮ್ಮ ಸುಧಾ ಇನ್ನು ಎಷ್ಟೊತ್ತೊಂದು ಕಾಯೋದು ನೀನ್ ಸುಮ್ಮನೆ ಎಲ್ಲದ್ರಲ್ಲೂ ಅವಸರನೇ ನೀನು ಸುಧಾ ಇನ್ನು ಯಾರು ಬರ್ಬೇಕಮ್ಮ ರಜನಿಗೋಸ್ಕರ ಕಾಯ್ತಿದ್ದೀನಿ ಡ್ಯಾಡಿ ಇನ್ನೇನ್ ಬಂದ್ಬಿಡ್ತಾಳೆ ನಿನ್ನೆ ಮೇಲೆ ಹ್ಯಾಪಿ ರಿಟರ್ನ್ಸ್ ಆಗ್ತಿದೆ ಏನೇ ರಜನಿ ಯಾಕೆ ಇಷ್ಟೊತ್ತು ನನ್ ಸುಧಾಗೆ ಪ್ರೆಸೆಂಟೇಶನ್ ಪರ್ಚೇಸ್ ಮಾಡಕ್ ಹೋಗಿ ಇಷ್ಟ ಲೇಟ್ ಆಗೋಯ್ತು ಥ್ಯಾಂಕ್ ಯು ಹಾಗಾದ್ರೆ ಇದು ಬಹಳ ದೊಡ್ಡ ಪ್ರೆಸೆಂಟೇಶನ್ ಅಂತ ಕಾಣುತ್ತೆ ನಾವೆಲ್ಲ ಇದನ್ನ ನೋಡ್ಲೇಬೇಕು ಒಳ್ಳೆ ಪ್ರೆಸೆಂಟೇಶನ್ ತಂದಿದ್ದಾಳೆ ಸುಧಾ ಇದನ್ನ ನೀನ್ ಹಾಕೊಂಡ್ರೆ ಒಳ್ಳೆ ಸೋಫಿಯಾ ಲಾರೆನ್ಸ್ ತರ ಕಾಣಿಸ್ತೀಯ ತಮಾಷೆ ಮಾಡಕೊಂಡ್ ಮಿತಿ ಇರ್ಬೇಕು ಕಣೆ ಇವತ್ತೂ ನೀನ್ ಈ ರೀತಿ ಜೋಕ್ ಮಾಡ್ತೀಯ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ನನ್ಗೆ ಎಷ್ಟು ಇನ್ಸಲ್ಟ್ ಆಗ್ತಿದೆ ಗೊತ್ತಾ ಸಾರಿ ಸುಧಾ ನನ್ ಬೇಕು ಅಂತ ಮಾಡ್ಲಿಲ್ಲ ಇದೆಲ್ಲ ಸ್ಕೋಂಡ್ರಲ್ ಮಾಡಿರೋ ಕೆಲ್ಸನೇ ನೋಡ್ರಿ ಈ ಡಿಸೈನ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಒಳ್ಳೆ ಡಿಸೈನ್ ಹಾಕ್ಬೇಕು ಏನಾಯ್ತು ಏನಾಯ್ತು ಅಂತ ಕಣಿ ಕೇಳ್ತೀರಾ ನೋಡಿ ಇದನ್ನೆಲ್ಲ ನಾನು ಸೆಲೆಕ್ಟ್ ಮಾಡಿದ್ದು ಯಾಕೆ ಯಾವ ಡ್ರೆಸ್ ಕೊಟ್ಟಿದ್ದಾರೆ ನಾನು ನನ್ನ ಫ್ರೆಂಡ್ ಬರ್ತಾರೆ ನಾಲ್ಕು ಮ್ಯಾಕ್ಸ್ ಸೆಲೆಕ್ಟ್ ಮಾಡಿದ್ದೆ ಒಂದ್ ಬಾಕ್ಸ್ ಅಲ್ಲಿ ಎರಡು ಮ್ಯಾಕ್ಸ್ ಕೊಟ್ಟಿದ್ದಾನೆ ಇನ್ನೊಂದ್ ಬಾಕ್ಸ್ ಅಲ್ಲಿ ಇದನ್ನೆಲ್ಲ ಕೊಟ್ಟಿದ್ದಾನೆ ಯಾರು ಯಾರು ನಿಂತಿದ್ದಾನಲ್ಲ ಆ ರಾಸ್ಕಲ್ ಸ್ಕೌಂಡ್ರನ್ ಮೇಡಮ್ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ನಾನೊಬ್ಬ ಬಡವ ಇರಬಹುದು ಸೇಲ್ಸ್ ಮ್ಯಾನ್ ಆಗಿರ್ಬೋದು ಅಷ್ಟ್ ಮಾತ್ರಕ್ಕೆ ಕೇವಲ ಮಾತಾಡ್ಬೇಡಿ ಬೈ ಚಾನ್ಸ್ ಎಕ್ಸ್ಚೇಂಜ್ ಆಗಿರ್ಬೋದು ನೀನ್ ಹೇಳಿದನ್ನೆಲ್ಲ ನಾನು ನಂಬಿಡ್ತೀನ ನೋಡಿ ಕಾರತ್ನೆ ಇವನ್ ಬಹಳ ದಿವಸದಿಂದ ನನಗೆ ಗೊತ್ತು ಎಲ್ಲರೂ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರ್ತಿರ್ತಾನೆ ಯಾವಾಗ್ಲೂ ನನ್ನ ಇನ್ಸಲ್ಟ್ ಮಾಡ್ತಿರ್ತಾನೆ ಇವನ್ನ ಮೊದ್ಲು ಡಿಸ್ಮಿಸ್ ಮಾಡಿ ಇಲ್ಲ
ನಡೆದಿದ್ದನ್ನೆಲ್ಲ ನಮ್ಮ ಫಾದರ್ ರಿಪೋರ್ಟ್ ಮಾಡ್ಬೇಕಾಗ. ಅಯ್ಯೋ ಹಾಗೆ ಮಾತ್ರ ಮಾಡಬೇಡಿ ತಾಯಿ. ವಾಹನ್ ಡಿಸ್ಮಿಸ್, ಅವ್ರು ಹೇಳಿದ ಮೇಲೆ ಮುಗಿದು. ಡಿಸ್ಮಿಸ್ ಅಂದ್ರೆ ಡಿಸ್ಮಿಸ್. ಈಗ ಸಂತೋಷನಾ ತಾಯಿ? ಸರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ನೋಡು ಮೋಹನ್, ಈ ಅಂಗಡಿ ನನಗೆ ಇರಿಸ್ಕೊಟ್ಟಿದ್ದೆ ಆ ಹುಡುಗಿ ತಂದೆ. ಅವ್ರನ್ನ ಯಾವ ಕಾರಣಕ್ಕೂ ಎದುರಾಕೊಳ್ಳಕ್ ನಾನು ತಯಾರಿಲ್ಲ. ಸೊ ಯು ಆರ್ ಡಿಸ್ಮಿಸ್ಡ್. ಎಡಗಾಲ್ದಿನಿ ನನ್ ಮನೆ ಹತ್ ಲಕ್ಷ ಲಾಭ ಬಂದಿರೋದು ನಿಜ ಕಣೋ? ಆದ್ರೆ ವ್ಯವಹಾರಕ್ಕೆ ಹೇಳ್ಬೇಕಾದ್ರೆ 5 ಲಕ್ಷ ಏನ್ ಹೇಳ್ತೀಯ ಹೇಳಪ್ಪ? 10 ಲಕ್ಷ ರೂಪಾಯಿ ಲಾಭ ಬಂದಿರೋದು ನಿಜ, ಆದ್ರೆ ವ್ಯವಹಾರಕ್ಕೆ 5 ಲಕ್ಷ ಹೇಳು ಅಂತ ಹೇಳಿದಾರೆ ಇವ್ರು ಅಂತ ಹೇಳ್ಬಿಡ್ತೀನಿ. ಹೇಳು, ಇಬ್ರಿಗೂ ಕ್ಯಾಕಸ್ ಮಕ್ಕಳ ಹಚ್ಚಿಗಟ್ತಾರೆ ನಿಮಗ ಇಲ್ಲ ಇಬ್ರಿಗೂ. ಅದಕ್ಕೆ ಅಲ್ಕ ನನ್ ಮನೆ ಬರ ಇಲ್ಲಿ ಮೂತಿ ತರಬೇಡ ಕಿವಿತಾಮರ. ಇಲ್ಲಿ ಈ ರಾಮನ್ ಲೆಕ್ಕ ಕೃಷ್ಣ ಲೆಕ್ಕ ಗೊತ್ತಿದ್ಯಾನ? ರಾಮನ್ ಲೆಕ್ಕಕ್ಕೆ 5 ಲಕ್ಷ ಹಾಕ್ಬಿಡು, ಕೃಷ್ಣ ಲೆಕ್ಕಕ್ಕೆ 5 ಲಕ್ಷ ತೋರಿಸ್ಬಿಡು. ಅಂದ್ರೆ ಈಗ ಗೊತ್ತಾಯ್ತು, ರಾಮನ್ ಲೆಕ್ಕಕ್ಕೆ 5 ಲಕ್ಷ ಆ ಕಡೆ ಹಾಕ್ಬಿಡ್ತೀನಿ, ಈ ಕೃಷ್ಣ ಲೆಕ್ಕ 5 ಈ ಕಡೆ ಇದೆಯಲ್ಲ ಅದನ್ನ 3-2 ಮಾಡ್ತೀನಿ. ಅದೇನು 3-2? ಅಲ್ಲ, 3 ನಿಮಗೆ, 2 ನನಗೆ, ಕುಚೇಲ ನಿನಗೆ. ಸ್ವಲ್ಪ ಯಾಮಾರದ್ರೆ ನನ್ನನ್ನು ಕುಚೇಲ ಮಾಡ್ಬಿಟ್ಟು ನೀನ್ ಕುಬೇರ ಆಗ್ಬಿಡ್ತೀಯ. ಅಲ್ಲ ಕಣ ಮನೆ ಬರೆಯೋ ಬರೆಯೋ. ಆಮೇಲೆ ಇನ್ನೊಂದ್ ಆಗತ್ತಲ್ರಿ, ಏನದು ಸಾರಿಂದ ರೀ ತೊಟ್ಟೋದು ಇದೆಲ್ಲ? ಅಲ್ಲ, ನಮ್ಮಿಬ್ರು ಹೋಗ್ತಾರೆ ಇಷ್ಟೇ ಅಂತ ಗೊತ್ತಾದ್ಮೇಲೆ ಮರ್ಯಾದೆ ಅಂತಂದ್ರೆ ಯಾರಾದ್ರೆ ಆಚೆ ಹೇಳ್ಬೇಡ ಕಣ. ನಾನ್ ಯಾಕಪ್ಪ ಹೇಳಿ ನೋಡ್ ನಾಗಪ್ಪ, ಈಗ ವ್ಯವಹಾರ ಎಲ್ಲ ಯಜಮಾನ್ರು ಗೊತ್ತಾಗ್ಬಿಟ್ರೆ ನಾನ್ ಜೈಲು ಹೋಗೋ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ? ನಾನು ಜೈಲಿಗೆ? ನನ್ನ ಅಣ್ಣ ಮಕ್ಕಳ ಜೊತೆ? ನಾನು ಅಂದ್ರೆ ಜವಾಬ್ದಾರಿ ಅಂದ್ರೆ ನನಗಿನ್ನು ಅರ್ಥ ಆಗಲ್ಲ. ಜವಾಬ್ದಾರಿ ಅಂದ್ರೆ ನಿನ್ನ ಸಂಸಾರದ ವ್ಯವಹಾರ ತಾಪತ್ರೆಗಳನ್ನು ಮಾತ್ರ ನೋಡ್ಕೊಳ್ಳೋದು. ಅಂದ್ರೆ ಇದು ಊಟ ಬಟ್ಟೆ ವಸತಿ ಇಟ್ಟೇತಾನೆ? ಅಷ್ಟೇ 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 ಅಷ್ಟಾದ್ರೆ ಸಾಕಪ್ಪ. ಆಮೇಲೆ ಇನ್ನೊಂದು, ಇದು ಯಾಕೋ ತೀರಾ ಅನ್ಯಾಯ ಆಗೋಯ್ತು ನಾಗಪ್ಪ. ಯಾಕೆಂದ್ರೆ ಸ್ವಂತ ನಿನ್ ತಂಗಿ ಗಂಡ ಅವರು ಅವ್ರಿಗೆ ದ್ರೋಹ ಮಾಡೋದು ತಪ್ಪಲ್ವ? ಇದು ಎಷ್ಟು ವರ್ಷದಿಂದ ನೀನು ಕೆಲಸ ಮಾಡ್ತಿದ್ಯಾ? 30 ಇಯರ್ಸ್. 30 ವರ್ಷ ಸರ್ವಿಸ್. ಏನೇನ್ ಮಾಡ್ಕೊಂಡಿದ್ಯಾ? ಏನ್ ಮಾಡ್ಕೊಂಡಿದ್ದೀನಿ? ಮದುವೆ ಆಗಿದ್ದೀನಿ, ಒಂದು ಮಗು ಆಗಿದೆ ಅಷ್ಟೇ. ಸೈಟು? ನನ್ನ ಹೆಂಡತಿ ಕಡೆ ಒಂದು ಚಿಕ್ಕ ಸೈಟ್ ಇದೆ, ಅದರಲ್ಲೇ ಏನೋ ವ್ಯವಹಾರ ಮಾಡ್ಬೇಕು ನಾನು. ನಿನಗೆ ಆಸ್ತಿ ಪಾಸ್ತಿ ಕಾರು ಬಂಗ್ಲೆ ಇವೆಲ್ಲ ಮಾಡ್ಕೊಳ್ಳೋ ಆಸೆ ಇಲ್ವಾ? ಕಾರೇನು, ದೇವರಕ್ಕೂ ತೇರ ಓಡಾಡಬೇಕು ಅಂತ ಆಸೆ, ಆದ್ರೆ ಅವಕಾಶನೂ ಇಲ್ಲ, ಅನುಕೂಲನೂ ಇಲ್ಲ. ಅನುಕೂಲ ಅವಕಾಶ ನಾನ್ ಕಲ್ಪಿಸ್ತಾ ಇದ್ದೀನಿ. ಅದೇ ಕಡೆ ಕೃಷ್ಣನ್ ಲೆಕ್ಕ 5 ಲಕ್ಷ ಇದೆಯಲ್ಲ, ಅದನ್ನ ನಾವಿಬ್ರು ಅನುಸರಿಸ್ಕೊಂಡು ಹೋಗ್ಬಿಟ್ರೆ ಆಸ್ತಿ ಪಾಸ್ತಿ ಕಾರು ಬಂಗ್ಲೆ ಜೊತೆಗೆ ಅಲ್ಲಿ ಇಲ್ಲಿ ಸಂಸಾರ. ಇಲ್ಲಿ ಸಂಸಾರ ಸರಿ, ಅದೇನು ಅಲ್ಲಿ ಸಂಸಾರ ಅಂತಲ್ಲ, ಅದ್ ಯಾವ ಕೃಷ್ಣ ಲೀಲೆ ವಿಚಾರ? ಹಂಗ ಹಿಂಗಿದೆಯ ಸಮಾಚಾರ? ಹಂಗಾರ ನೀನ್ ಹೆಂಗೆ ಹೇಳ್ತೀವ ಹಂಗೆ ಬರ ಹಾಕ್ಬಿಡ್ತೀನಿ. ನಮ್ ಬಾವ ಬರೋದ್ರೊಳಗೆ ನಾವಿಬ್ರು ಪಟ್ಟ ಬಿಚ್ಚಾಕಿ ನಿಂತ್ಕೊಂಡ್ಬಿಡೋಣ. ಅಂದ್ರೆ ನಿಮ್ ಬಾವ ಎದುರು ಪುಂಡಿಗೆ ನಿಂತ್ಕೊಂಡ್ಬಿಡೋಣ? ಅದಲ್ಲ ಕಣೋ, ಅವ್ರು ಬಂದಾಗ ಬಡ್ತಂದ್ರೆ ಕಾಣಿಸ್ಕೋಬೇಕಲ್ವ? ಅಂದ್ರೆ ಇರೋ ಪಟ್ಟ ಬಿಚ್ಚಾಕ್ಬಿಡೋಣ. ನಮಸ್ಕಾರ. ನಮಸ್ಕಾರ. ಇದೆಲ್ಲ ಯಾಕನಾಗಪ್ಪ? ನಮ್ಮ ಮನೇಲಿ ನನಗೆ ಮರ್ಯಾದೆ. ಇಡೀ ಊರೇ ನೀವು ಮರ್ಯಾದೆ ಮಾಡ್ತಿರುವಾಗ ನಾವ್ ಯಾಕೆ ಮಾಡಬಾರ್ದು? ಹೌದಪ್ಪ, ಮರ್ಯಾದೆ ಸೆಟ್ಅಪ್ ಇದು ನಮ್ ಕರ್ತವ್ಯ ಸರ್. ಅದೊಂದೇ ನೀವು ಎಸ್ಟೇಟ್ ಬಂದಿರೋದೇ ಅಪರೂಪ. ಒಂದಾಗಲೂ ನಾವು ಮರ್ಯಾದೆ ಮಾಡಲಿಲ್ಲ ಅಂದ್ರೆ ದೇವರ ಬೆಟ್ಟನ? ಹೌದು, ಇದು ನಮ್ ಖುಷಿ. ಒಂದು ನಿಮಿಷ ಬಾಬಾ, ಲೆಕ್ಕಪತ್ರಗಳನ್ನೆಲ್ಲ ನೋಡ್ಬಿಡಿ. ನಾಗಪ್ಪ, ಲೆಕ್ಕಪತ್ರ ನೋಡೋಷ್ಟು ಪುರ್ಸತ್ತಿಲ್ಲ, ಬ್ಯಾಲೆನ್ಸ್ ಶೀಟ್ ನಲ್ಲಿ. ನೀವು ನೋಡಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗೋದು. ದಯವಿಟ್ಟು ನೀವು ಕೂತ್ಕೊಂಡು ನೋಡಿ. ನೀವು ನಿಮ್ ಮೇಲೆ ನಂಬಿಕೆ ಇದೆ ನಾಗಪ್ಪ, ಒಟ್ಟು ಪ್ರಾಫಿಟ್ ಎಷ್ಟು ಬಂದಿದೆ ಹೇಳು. ಏನಾಯ್ತು? ಏನಿಲ್ಲ, 5 ಫೈಲ್ಗಳು ನೋಡ್ತಾರ ಅಥವಾ ಬ್ಯಾಲೆನ್ಸ್ ಶೀಟ್ ಮಾತ್ರ ನೋಡ್ತಾರ ಅಂತ ಕೇಳ್ತಾ ಇದ್ದಾನೆ. ಅದೆಲ್ಲ ಒಂದು ಬೇಡ, ಪ್ರಾಫಿಟ್ ಎಷ್ಟು ಬಂದಿದೆ ಹೇಳು. 5 ಲಕ್ಷ ಸರ್. ಈ ವರ್ಷದ ಒಟ್ಟು 5 ಲಕ್ಷ ರೂಪಾಯಿ. ಈ ವರ್ಷ 5 ಲಕ್ಷ ಲಾಭ? ವೆರಿ ಗುಡ್. ಹೋದ ವರ್ಷ 3 ಲಕ್ಷ ಲಾಭ ಬಂದಿತ್ತು. ಅಂದ್ಮೇಲೆ ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಅಂತ ಅರ್ಥ ಆಯ್ತು. ಅಯ್ಯೋ ಕೇಳ್ತಿರಲ್ಲ ಸರ್, ಅದರಲ್ಲೂ ನಾನಂತೂ, ಅಲ್ಲ ನಾವಂತೂ ಬಹಳ ಕಷ್ಟಪಟ್ಟಿದ್ದೀವಿ ಸರ್. ಆಮೇಲೆ ಬಾಬಾ, ಈಗ ಅರ್ಜೆಂಟ್ ಆಗಿ ತೋಟದ ಇಂಪ್ರೂವ್ಮೆಂಟ್ ಗೋಸ್ಕರ ಗೊಬ್ಬರ ಸಲಕರಣೆ ಮಣ್ಣು ಮಸಿ ಇದಕ್ಕೆಲ್ಲ 3 ಲಕ್ಷ ಬೇಕೇ ಬೇಕು. ಏನು? ಅಯ್ಯೋ 10 ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟು ಬೇಕೇ ಬೇಕು ಸರ್. ಸರಿ, ನಾ ಚೆಕ್ ಬರ್ದು ಕಳ್ಸ್ಕೊಡ್ತೀನಿ. ಹಾಗೆ ಬಿಡ, ದಯವಿಟ್ಟು ನೀವು ರೆಸ್ಟ್ ತಗೊಳ್ಳಿ. ಆ ಜಗ ಇವ್ನು ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗು. ಏ, ನಿಂತ್ಕೊಂಡು ಮಾತಾಡ. ಅದನ್ ಕೂಡ ಕಂಡಿದ್ದೀನಿ. ಮೆಲ್ಲಿಗೆ ಹೇಳ. ಅದನ್ ಕೂಡ ಇರಪ್ಪ, ಕಂಡಿದ್ದೀನಿ. ಅಲ್ಲ, ಈ ಕೃಷ್ಣಂದ್ರಲ್ಲಿ 5 ಲಕ್ಷ ಏನೋ 3-2 ಹಂಚ್ಕೊಂಡ್ವಿ ಹಳೆ ಲೆಕ್ಕ.
ಈ ಗೊಬ್ಬರಕ್ಕೆ ಶಾಂಕ್ಷನ್ ಮಾಡ್ಕೊಂಡಲ್ಲ 3 ಲಕ್ಷ ಅದ್ರಲ್ಲಿ ನಮ್ಗೆ ಎಷ್ಟು ಷೇರು ಅಂತ ಅದ್ರಲ್ಲಿ ಕೃಷ್ಣ ಲೆಕ್ಕನ ಕೊಡಕ್ಕಾಗೋದಿಲ್ಲ ಇದೇ ಮಾತಾ ಬಾಯಿಗೆ ಹಾಕ್ತೀನಿ ಒಂದಿಷ್ಟು ಹಂಗ್ ಬನ್ನಿ ದಾರಿಗೆ ತಗೋ 3 ಲಕ್ಷ ಕೃಷ್ಣಂದು ಬರ್ಬಿಡಿ ಒಳಗೆ ಕೃಷ್ಣ ಲೆಕ್ಕ ತಾನೆ ನಮ್ಗೆ ಈಗ ರೆಸ್ಟ್ ಬೇಕು ಪುರ್ಸತ್ ಆದಾಗ ಬರ್ಕತೀವಿ ನಿಮ್ಗೆ ಇಷ್ಟ ಆದ್ರೆ ರೆಸ್ಟ್ ತಗೊಳ್ಳಿ ಕಷ್ಟ ಆದ್ರೆ ಬಿಡ್ರಿ ಓರೇ ಅಪ್ಪ ಆ ಜುಜುಬಿ ಗುಮಾಸ್ತ ಒಂಚೂರು ಮರ್ಯಾದೆಯಿಂದ ಮಾತಾಡ್ತಾ ಇದ್ದಾನೆ ನೀನೇನು ಮಾತಾಡೋದು ಸುಮ್ಮನೆ ಇದೆಯಲ್ಲಪ್ಪ ಆ ವಿಷಯ ಆಗಿರ್ಲಿ ಇಲ್ಲಿ ಬಾರೋ ಇಲ್ಲಿ ನಿನ್ನ ರಜನಿ ಲವ್ ವಿಷಯ ಏನಾಯ್ತು ಅದು ವರಾಂಡಾದವರೆಗೂ ಬಂದು ಒಂದು ಸೆಟ್ಅಪ್ ಆಗಿ ಯಾಕೆ ಹೇಳು ವರಾಂಡದಲ್ಲಿ ವಾಚ್ಮನ್ ಆಗಿತ್ತು ಬಿಡು ತಟ್ಟಿ ಮಗನೆ ಬೆಡ್ರೂಮ್ ವರೆಗೂ ಬರೋದು ಯಾವಾಗಲೋ ಏನ್ ಮುದುಕ್ನಾದ್ಮೇಲೆ ಏ ನಾನ್ ನಿನ್ನ ಕಾಲೇಜ್ ಓದೋ ನೆಪದಲ್ಲಿ ನಿಮ್ಮ ಮಾವನ ಊರಿಗೆ ಕಳಿಸಿದ್ದು ಡಿಗ್ರಿ ತಗೊಂಡ್ ಬರ ಕಲ್ಲಾಕಣು ಯಾಗಾದ್ರೂ ಮಾಡಿ ರಜನಿನ ಪ್ರೀತಿ ಅವಳು ಕತ್ಕೊಂಡ್ ತಾಳಿ ಕಟ್ಬಿಟ್ಟು ಇತ್ಪತ್ ಆಸ್ತಿ ಪಾಸ್ನಲ್ಲಿ ಲಪ್ತಾಯಿಸ್ಲಿ ತಕ್ಕಣು ಇದು ನನ್ನ ಜೀವನದ ಗುರಿ ಆ ಗುರಿ ನಾ ಮುಟ್ತೀನಿ ಅದ್ ಏನ್ ಮುಟ್ತೀವಿ ಆದಷ್ಟು ಬೇಗ ಮುಟ್ಟು ಏನ್ ಬಾಬಾ ನನಗೆ ಯಾಕೋ ಮನ ಸರಿಯಾಗಿಲ್ಲ ನಾ ಹೋಗ್ತೀನಿ ಇಷ್ಟೊತ್ತಿನಲ್ಲಿ ಪರವಾಗಿಲ್ಲ ನನಗೆ ಈ ಮನೇಲಿ ಇರಕ್ ಆಗ್ತಾ ಇಲ್ಲ ನಾ ಹೋಗ್ತೀನಿ ಅಲ್ಲ ನಿಮ್ ಮನೇಲಿ ನೀವು ಇರಕ್ಕಾಗಲ್ಲ ನೋ ಐ ಮಸ್ಟ್ ಗೋ ಸರಿ ಬಾಬಾ ಜಗ ಜೋಪನ್ ಕರ್ಕೊಂಡೋಗಿ ಬಿಟ್ಪಾ ಸರಿ ಬ ಸರ್ ಬೇಗ ಔಷಧಿ ಕೊಡಿ ಸರ್ ನನ್ನ ಗಾಡಿ ಗಟ್ಟ ಬಿದ್ದುಬಿಟ್ಟು ನನಗೆ ಹೇಳ್ತೀಯಾ ಏನಮ್ಮ ನಿನ್ಗೇನಾದ್ರೂ ಏಟ್ ಬಿತ್ತಾ ನಂಗೇನು ಏಟಾಗಿಲ್ಲಪ್ಪ ಈ ಔಷಧಿನೆಲ್ಲ ನಮ್ಮ ಯಜಮಾನ್ರು ಕೊಡ್ಬೇಕಾಗಿತ್ತು ಮತ್ತೆ ತಗೋಣ ಅಂದ್ರೆ ನನ್ನ ಹತ್ರ ಕಾಸಿಲ್ಲ ನಮ್ಮ ಯಜಮಾನ್ರು ತುಂಬಾ ಸೀರಿಯಸ್ ಆಗಿದಾರಪ್ಪ ಆ ಚೀಟಿ ಕೊಡು ನನ್ ಜೊತೆ ಬಾ ಸರ್ ಇವ್ರ ಯಜಮಾನ್ರು ತುಂಬಾ ಸೀರಿಯಸ್ ಆಗಿದಾರಂತೆ ಈ ಔಷಧಿ ಕೊಡಿ ಇದ್ರ ದುಡ್ಡನ್ನ ನನ್ನ ಸಂಬಳದಿಂದ ಹಿಡ್ಕೊಳ್ಳಿ ಸರಿ ಗಾಬರಿ ಆಗ್ಬೇಡಮ್ಮ ಇಲ್ಲ ಈ ದುಡ್ಡಿಂದ ಆಟೋದಲ್ಲಿ ಹೋಗಿ ತುಂಬಾ ಉಪಕಾರ ಆಯ್ತಮ್ಮ ಏ ಗುರು ಮತ್ತೆ ನಾನು ನೋಡ ಬರಲ ನಾನು ನೋಡ್ಕೋತೀನಿ ಅಣ್ಣ ಏ ನನ್ನ ಜಗದಲ್ಲಿ ನೀನ್ ಹಾಕೊಂಡು ಹೋಗ್ತೀಯ ನಾನೇ ನೋಡ್ಕೋತೀನಿ ಇಷ್ಟು ಬೇಗ ಸಹಾಯ ಆಸೆ ನಿನಗೆ ಯಾಕೋ ಬಂತು ಮೊದ್ಲು 40 ರೂಪಾಯಿ ಕೊಡು ಆಮೇಲೆ ಹೇಳ್ತೀನಿ ಲೈ ಫುಟ್ಪಾತ್ ಊಟಕ್ಕೆ ದುಡ್ಡಿಲ್ಲ ಅಂತ ಫಂಡ್ ಕಲೆಕ್ಟ್ ಮಾಡೋ ಸೆಟ್ಅಪ್ ಏನಾ ಫುಟ್ಪಾತ್ ಅಂತ ಹೀಯಾಳಿಸ್ಬೇಡವಾ ಫುಟ್ಪಾತಿನ ದೀಪದ ಬೆಳಕಿನಲ್ಲಿ ಓದಿರೋ ಎಷ್ಟೋ ಜನ ಲಕ್ಷಾಂತರ ಜನಕ್ಕೆ ಜೀವನ ಒದಗಿಸ್ಕೊಡೋ ಅಂತ ಕೆಲಸ ಮಾಡಿದ್ದಾರೆ ನಮ್ಮ ಮೋಹನ ಪಾರ್ಟ್ ಟೈಮ್ ಕೆಲಸ ಮಾಡಿ ನಮ್ ತರನೇ ಬಟ್ಟೆ ಹಾಕೊಂಡು ನಮ್ ಜೊತೆ ಸರಿ ಸಮಾನವಾಗಿ ಕಾಲೇಜಿಗೆ ಬರ್ತಾ ಇದ್ದಾನೆ ನೀನು ಇದೆಯಾ ಕಂಡವ್ರ ಮನೇಲಿ ದಂಡಪಿಂಡ ತಿನ್ಕೊಂಡು ಕಾಲೇಜ್ ಬರ್ತಾ ಇದೆಯಾ ನಿಂದು ಒಂದು ಜನ್ಮ ನನ್ನ ಬಗ್ಗೆನೆ ಮಾತಾಡ್ತೀನಿ ಅವನ ಮೇಲೆ ಕೈ ಮಾಡಿದ್ರೆ ನಿನ್ನ ಕೊಡು 40 ರೂಪಾಯಿ ನೀನೇನು ಈ ಕಾಲೇಜ್ ದೊಡ್ಡ ರೌಡಿ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ಗೇನು ಕೊಡ್ಬೇಕು 40 ರೂಪಾಯಿ ಏನಾಯ್ತು ಅಂತ ಈ ದೊಡ್ಡ ಮನುಷ್ಯನ ಕೇಳು ನಿನ್ನೆ ಸಂಜೆ ಇವನ್ ಮಾಡಿದ ಅನಾಹುತದಿಂದ ಒಂದ್ ಜೀವನೇ ಹೋಗ್ತಾ ಇತ್ತು ನಾನು ಕೇಳ್ತಾ ಇರೋದು ಆ ಔಷಧಿ ದುಡ್ಡು ಸುಳ್ಳು ರಾಜ್ರಿ ಆ ಮುದುಕಿನ ಬಂದ ನನ್ನ ಕಾರ್ ಮೇಲೆ ಬಿದ್ಲು ಯಾಕ ಸುಳ್ಳು ಹೇಳ್ತೀಯಾ ಮರ್ಯಾದೆ 40 ರೂಪಾಯಿ ಕೊಡು ನಿನ್ ದುಡ್ಡು ತಾನೇ ಬೇಕು ಅವಳ ಹೆಸರು ಹೇಳ್ಕೊಂಡು 2 ದಿವಸ ಊಟ ಮಾಡು ನಿನ್ನ ಹಣದ ಮದ ನನ್ನ ಹತ್ರ ತೋರಿಸ್ಬೇಡ ನಾನು ಔಷಧಿ ಖರ್ಚು ಮಾಡಿರೋದು 40 ರೂಪಾಯಿ ತಗೋ ಬಾಕಿ ತಗೋ ಓಕೆ ಓಕೆ ಹಾಗೆ ಆಗಲಮ್ಮ ಸಾರಿ ಸರ್ 5 ಮಿನಿಟ್ಸ್ ಲೇಟ್ ಆಯ್ತು ಹಾ ನಿನ್ನ ಮೆಡಿಸಿನ್ ಸಾಲ ಸರ್ ನಿನ್ ಸಂಬಳಕ್ಕೆ ಸರಿ ಹೋಯ್ತು ನೀನೇ ಇಟ್ಕೋ ಸರ್ ಇವರ ಡಿಸ್ಮಿಸ್ ಇವಾಗ ನಾನೇನ್ ತಪ್ಪು ಮಾಡಿದೆ ಸರ್ ತಪ್ಪು ಮಾಡಿದವರನ್ನು ನೀವು ಮಾಡಿ ತಪ್ಪು ಅಂತ ಹೇಳಿದಲ್ಲ ಅದೇ ನೀನ್ ಮಾಡಿದ ತಪ್ಪು ನೀವೇನ್ ಹೇಳ್ತಿದ್ರ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಈ ಅಂಗಡಿ ಫೈನಾನ್ಸ್ ಮಾಡಿದವರು ನಿನ್ ಕ್ಲಾಸ್ಮೇಟ್ ರಜನಿ ಫಾದರ್ ರಜನಿ ನಿನ್ನ ಡಿಸ್ಮಿಸ್ ಮಾಡು ಅಂದ್ಲು ನಾನು ಮಾಡಿದೆ ನೀನ್ ಮಾಡ್ತಾ ಇರೋ ತಪ್ಪು ಕಣೆ ರಜನಿ ಯಾಕೆ ಮೋಹನ್ ಮೊದ್ಲೇ ಬಡವ ಪೂರ್ ಸ್ಟೂಡೆಂಟ್
ಅವಧಿಗೋಸ್ಕರ ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡಿದ್ದಾನೆ. ಅವನ ಹೊಟ್ಟೆ ಮೇಲೇನೆ ನೀನು ಹೊಡೆಯೋದ? ಬಡವ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ನನ್ ಸರಿ ಸಮಾನಿಲ್ಲ ಅಷ್ಟು ಕೊಬ್ಬ ಅವನಿಗೆ. ಅವನ್ ಕೊಬ್ಬು ಕರಗಿಸೋವರೆಗೂ ನಾನು ಅವ್ನ ಚೇಸ್ ಮಾಡ್ತಾನೆ ಇರ್ತೀನಿ. ಬೇಡ ಕಣೆ ಪಾಪ, ನೀನ್ ಸುಮ್ನೆ ಇರೆ. ಬೇರೆ ನೀನಾ ಬೇರರ್? ಹೌದು, ಈ ಟೇಬಲ್ ನಾನೇ ಬೇರರ್. ಏನ್ ಬೇಕು? ನೀನ್ ಮೊದ್ಲು ಇಲ್ಲಿಂದ ಟಿಕೆಟ್ ತಗೋಬೇಕು. ಈ ಸಲ ಅದು ಖಂಡಿತ ಸಾಧ್ಯ ಇಲ್ಲ. ಅದೇನು? ಕೆಲ್ಸಕ್ಕೆ ಸೇರಕ್ ಮುಂಚೆನೆ ನಿಮ್ ತಂದೆಗೆ ಈ ಹೋಟೆಲ್ ಪ್ರೊಪರೇಟರ್ ಗೊತ್ತಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸುಧಾ, ನಮ್ಗೆ ಈ ಟೇಬಲ್ ಬೇಡ, ಬಾರೆ. ಹೆಣ್ಣು ಅಂದ್ರೆ ಹೀಗಿರ್ಬೇಕು. ಎಣ್ಣೆ ಅದು ಮಲ್ಗೋಬ ಹಣ್ಣು. ಆಹಾ, ಕೆನ್ನೆ ನೋಡು ಕೆನ್ನೆ, ರಸಗುಲ್ಲ ರಸಗುಲ್ಲ. ಏಯ್, ಈ ತರ ಹೆಣ್ಣು ನೋಡಿ ತುಂಬಾ ದಿವಸ ಆಯ್ತು. ಚಿನ್ನ ನಾಟಿ ಕುದುರೆ. ಇವತ್ತು ನಿನ್ನಿಂದ ನಮ್ಮ ಹೋಟೆಲ್ ಪ್ರೆಸ್ಟೇಜ್ ಉಳಿತು. ಥ್ಯಾಂಕ್ಸ್. ಏನ್ ಸರ್, ಇವನು ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಯಾಕೆ ಸರ್? ಇವನ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಇವನೇ ಕಾಲೇಜಿಗೆ ರೋಮಿ ಅನ್ಕೊಂಡ್ಬಿಟ್ಟಿದ್ದಾನೆ, ನನ್ನ ಬಲೆಗೆ ಹಾಕೋಬೇಕು ಅಂತ ಹಿಂದಿನ ತಿಳಿಸಿದ್ದಾನೆ. ಇವತ್ತು ಬಾಡಿಗೆ ರೋಡಿಗೆಲ್ಲ ನನ್ ಮೇಲೆ ಚೂಬಿಟ್ಟು ಅವ್ರನ್ನೆಲ್ಲ ಹೊಡೆದೋಡ್ಸೋ ತರ ನಾಟಕ ಆಡಿ ದೊಡ್ಡ ಹೀರೋ ತರ ಪೋಸ್ ಕೊಡ್ತಿದ್ದಾನೆ. ಏನಯ್ಯ ಈ ಹುಡುಗ ಹೇಳ್ತಾ ಇರೋದೆಲ್ಲ ನಿಜ ತಾನೆ? ಇಲ್ಲ ಸರ್. ನೀನು ಅವ್ನ ಕಾಲೇಜ್ ತಾನೆ? ಹೌದು. ಹಾಗಾದ್ರೆ ಆ ಹುಡುಗ ಹೇಳೋದೆಲ್ಲ ನಿಜಾನೆ? ನಿನ್ನಿಂದ ನಮ್ಮ ಹೋಟೆಲ್ ಫರ್ನಿಚರ್ಸ್ ಎಲ್ಲ ಹಾಳಾಗೋಯ್ತು. ಮರ್ಯಾದೆಯಾಗಿ ಇನ್ಫಾರ್ಮ್ ಬಿಚ್ಚಿಟ್ಟು ಹೋಗ್ತೇವೆ ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಮಾಡ್ಲ. ಇಲ್ಲ ಸರ್, ಇವಳನ್ನು ಉಳಿಸಕ್ ಹೋದೆ ಸರ್. ಖಂಡಿತ ನಾಟಕ ಅಲ್ಲ, ದಯವಿಟ್ಟು ನನ್ನ ಡಿಸ್ಮಿಸ್ ಮಾಡ್ಬೇಡಿ ಸರ್, ಪ್ಲೀಸ್. ಗೆಟ್ ಔಟ್. ಮೇಡಮ್, ಏನೋ ಆಗೋಯ್ತು, ಹಾಗಂತ ಈ ಹೋಟೆಲ್ಗೆ ಬರೋದನ್ನ ಬಿಡಬೇಡಿ. ಯಾರಿವ್ರು ಈ ಹಳ್ಳಿಲಿ ಏನಿದೆ ಅಂತ ನೋಡಕ್ ಬರ್ತಾರೆ? ಇವರೆಲ್ಲ ಕಾಲೇಜ್ ಹುಡುಗರು, ನಮ್ಮ ಹಳ್ಳಿಲಿ ಕಸ ಗುಡಿಸಿ ರಸ್ತೆ ಶುಚಿ ಮಾಡಕ್ಕೋಸ್ಕರ ಬಂದಿದ್ದಾರೆ. ನಮ್ಮ ಹಳ್ಳಿಲಿ ಕಸ ಗುಡಿಸೋಕೋಸ್ಕರ ಪಟ್ಟಣದಿಂದ ಓದಿರೋ ಹುಡುಗರು ಬರ್ತಾವ? ಪಾಪ, ಅವ್ರಿಗೆ ಎಲ್ಲಿ ಕೆಲಸ ಸಿಗ್ಲಿಲ್ವೋ ಏನು? ಅಲ್ಲ ತಿಮ್ಮಣ್ಣ, ಇದು ಗ್ರಾಮ ಸೇವೆ, ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಕಾಲೇಜ್ ಹುಡುಗರು ಮಾಡ್ಕೊಂಡವ್ರೆ. ಮೋಹನ್, ಇವತ್ತಿನ ಕ್ಯಾಂಪ್ಗೆ ನೀನ್ ಲೀಡರ್, ಇಬ್ಬಿಬ್ಬರನ್ನ ಒಂದೊಂದ್ ಬ್ಯಾಚ್ ಮಾಡಿ ಎಲ್ಲಾ ಕಡೆ ಕಳಿಸ್ಕೊಡು. ಓಕೆ ಸರ್. ಬಾಯ್ಸ್ ಅಂಡ್ ಗರ್ಲ್ಸ್ ಪ್ಲೀಸ್ ಲೈನ್ ಅಪ್. ಅಪ್ಪ ಲೀಡರ್, ಈಗ ನನ್ ಸೆಟಪ್. ನಿನ್ನ ಸೆಟಪ್ ಕಸ ಗುಡಿಸೋದು. ಗುಡಿಸೋದು? ಗುಡಿಸ್ತೀನಿ ಗುಡಿಸ್ತೀನಿ. ನಮ್ಮಪ್ಪ ಲಕ್ಷಾಧೀಶ್ವರ ಕಡೆ ಈ ನಡುವಿದಿಲ್ಲ ಅಂತ ಹೇಳಿ ಪರಕೆ ಕೊಂಡು ನಿಲ್ಸಿದನಲ್ಲ ಆ ಪಾಪಿ ಮೋಹನ್, ಬಂದಿದ್ದು ನಿನ್ ತಪ್ಪು. ಇಷ್ಟ ಇಲ್ದಿದ್ರೆ ಮನೇಲೆ ಇರ್ಬೇಕಾಗಿತ್ತು. ರೋಸ ಗಿಡ ಮಲ್ಲಿಗೆ ಗಿಡ ನಡೆಸ್ತೀನಿ ಅಂತ ಹೇಳಿ ಇಂತ ಗಲೀಸ್ ರಸ್ತೆಗ ನಾನು ನಟ್ಟದು. ಆ ಮೋಹನ್ ಬೇಕೊಂಡ್ಲೆ ನನ್ನ ಇನ್ಸಲ್ ಮಾಡಕ್ಕೆ ಈ ರಸ್ತೆ ಕಳಿಸಿದಾನೆ. ಯಾಕೆ ಮೋಹನ್ ಮೋಹನ್ ಅಂತ ಒಡಪಟ ಅಂತೀಯ? ಗ್ರಾಮ ಸೇವೆ ಅಂದ್ರೆ ಬರೀ ಮರ ಗಿಡ ನೆಡೋದಲ್ಲ, ಹಳ್ಳಿಯವ್ರಿಗೆ ರಸ್ತೆ ಹೇಗೆ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು ಅವ್ರ ಆರೋಗ್ಯದ ಬಗ್ಗೆ ಹೇಳ್ಕೊಡಕ್ಕೆ ನಾವು ಬಂದಿರೋದು. ಈ ಹಳ್ಳಿಲಿ ಯಾವ ರಸ್ತೆ ನೋಡು ಹೀಗೆ ಇರೋದು. ಸುಮ್ನೆ ಕೆಲಸ ಮಾಡು. ಅಪ್ಪ, ಈ ಕಬ್ಬು ಅಷ್ಟೆ ನನ್ನಿಂದ ತೊಡ್ಕೊಳಕ್ಕಾಗ್ತಾ ಇಲ್ಲ. ಈ ಕಸ ಸಗಣಿ ಎಲ್ಲ ನೀನೇ ಇರ್ತು, ನಾನು ಹೋಗ್ತೀನಿ. ರಜನಿ ರಜನಿ, ಅಬ್ಬಾ
ಅಲ್ಲಿಂದ ಕಳ್ಚ್ಕೊ ಬಂದ್ಬಿಟ್ಟೆ. ಆ ಮುಡ್ಡೆವೆಲ್ಲ ಕೊಚ್ಚೆನಲ್ಲಿ ಬಿದ್ದು ಒದ್ದಾಡ್ತಾ ಇದಾವೆ. ಒದ್ದಾಳಿ ಒದ್ದಾಳಿ ನೀನ್ ಹೆಂಗ್ ಬಂದೆ? ಅದು ವಾಸನೆ ಅಂದ್ರೆ ನಂಗಾಗಿಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ ರಜನಿ. ಈ ಹಳ್ಳಿ ಸುತ್ತಮುತ್ತ ಒಳ್ಳೆ ಗುಡ್ಡುಗಳು, ದೊಡ್ಡ ದೊಡ್ಡ ಮರಗಳು, ಎಷ್ಟು ಚೆನ್ನಾಗಿದೆ ಗೊತ್ತಾ? ಲವ್ವರ್ಸಿಗೆ ಹೇಳಿ ಮಾಡ್ದಂತ ಜಾಗ. ಬಾ ತೋರಿಸ್ತೀರಿ ಜಗದೀಶ್. ರಜನಿ ನನ್ ಸೆಟಪ್ ಎಲ್ಲ ಅಪ್ಸೆಟ್ ಆಗಿ ಈ ಗೆಟಪ್. ಹೊಟ್ಟೆ ತುಂಬಾ ಊಟ ಮಾಡಿ ಕೆಳಗಿಂದ ತುಂಬಾ ಕಷ್ಟಪಟ್ಟಿದ್ದೀರಾ. ನೀರಾನೆ ಬಡಿಸ್ತಾ ಇದೆ ರಜನಿ. ಏನಾಯ್ತು? ಇಂತ ಅಡಿಗೆನ ನಾಯಿ ಕೂಡ ಮೂಸಲ್ಲ. ಹೌದೌದು, ಯಾವ ತಿಂತಾನೆ ರಜನಿ. ಇದ್ ನಿಮ್ ಮತ್ತೆ ಮನೆ ಅಲ್ಲ, ನಾವೆಲ್ಲ ಹೊಸ ಜಾಗಕ್ಕೆ ಬಂದಿದೀವಿ. ಇಲ್ಲಿರೋ ಅನುಕೂಲಕ್ಕೆ ತಕ್ಕ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೆ ನಾನೇನ್ ಬಿಕಾರಿ ಅಲ್ಲ. ನಿಮ್ ಕ್ಯಾಪ್ಟನ್ ಹೇಳು ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಂಗಿದ್ರೆ ಇಂತ ಜವಾಬ್ದಾರಿ ಹೊತ್ಕೊ ಅಂತ ಹೇಳು. ಸಾಲು, ಸರಿಯಾಗಿ ಹೇಳಿದೆ ರಜನಿ. ಅವನ್ ದೊಡ್ಡ ಕ್ಯಾಪ್ಟನ್, ಇವಳು ದೊಡ್ಡ ಲೀಡರ್. ಇವಳು ಹೇಳ್ಬಿಟ್ಲು ನಾವು ಕೇಳ್ಬೇಕು, ಇಲ್ಲೆಲ್ಲ ಹೋಟ್ಲ್ ಇರುತ್ತೆ, ನಾವು ಊಟ ಮಾಡ್ಕೊಳ್ಳೋಣ. ಏನ್ ಯೋಚನೆ ಮಾಡ್ಬೇಡಿ, 5 ಗಂಟೆ ರೆಡಿ ಆಗುತ್ತಾ? ಮೋಹನ್, ರಜನಿ ಊಟ ಚೆನ್ನಾಗಿಲ್ಲ ಅಂತ ಹೊರಗಡೆ ಹೊರಟೋದ್ಲು. ಇಲ್ಲಿಗೆ ಹೋಟೆಲ್ಗೆ ಜಗ್ಗು ಜೊತೆ ಹೋದ್ಲು. ಅರೆ, ಈ ಹಳ್ಳಿಲಿ ಯಾವ ಹೋಟ್ಲು ಇಲ್ವಲ್ಲ, ಅದು ಹೊಸ ಜಾಗ ಬೇರೆ. ಅವ್ರು ಎಲ್ಲಿಗೆ ಹೋದ್ರು ಏನೋ, ನಾನ್ ನೋಡ್ಕೊಂಡ್ ಬರ್ತೇನೆ. ರಜನಿ ಜಗ್ಗು ನಿಂತ್ಕೊಳ್ಳಿ. ನಿಮ್ಗೇನಾದ್ರೂ ಊಟದಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನಾಳೆ ಅದನ್ನ ಸರಿಪಡಿಸೋಣ. ಈ ಕತ್ತಲಲ್ಲಿ ಯಾವ ಹೋಟ್ಲು ಅಂತ ಹುಡ್ಕೊಂಡು ಹೋಗ್ತೀರಾ? ಏನ ಆ ಕಚ್ಚಡ ಊಟ ನಾವ್ ಮಾಡದ? ನಿನ್ ನಡಿ ರಜನಿ. ಬೇಡ ಜಗ್ಗು, ನನ್ ಮಾತು ಕೇಳು. ನೀನು ಹೇಳೋದು ಬೇಡ, ನಾವು ಕೇಳೋದು ಬೇಡ, ರೈಟ್? ನಿನ್ ನಡಿ ರಜನಿ. ರಜನಿ ಪ್ಲೀಸ್ ನನ್ ಮಾತು ಕೇಳು. ಜಗ್ಗೂನು ಇಲ್ಲ ಕುಗ್ಗೂನು ಇಲ್ಲ, ಅವತ್ ಫೋಟೋ ಚೆಪ್ಪೆ ತೋರಿಸ್ತೇನೆ. ನಾವೆಲ್ಲ ಕೌಂಟ್ರಂತ ಏನೇ ನಾಟಿ ಕುದ್ರೆ, ಇವತ್ತು ಯಾರೇ ನಿನ್ ಕಾಪಾಡೋರು?
ಹೀಗೇಗಿದ್ದಾನೆ ಮೋಹನ? ಚೆನ್ನಾಗಿದ್ದಾನೆ. ಇವತ್ತು ಊರಿಗೆ ಹೋಗ್ತಾ ಇದೀವಿ, ಎಲ್ಲ ಪ್ಯಾಕ್ ಮಾಡ್ಬೇಕು. ರಜನಿ, ರಜನಿ, ನಿನ್ನೆ ರಾತ್ರಿ ನನಗೆ ಬಂದು ಸಿಟ್ಟಿಗೆ ಅವ್ರನ್ನ ಸಿಗದಾಕ್ಬಿಡ್ತಿದ್ದೆ. ಅವ್ರೇನ್ ಕಬ್ಬಿನ ಜಲ್ಲೆ ಅಲ್ವಲ್ಲ ಸಿಗ್ದಾಕಕ್ಕೆ, ಆದ್ರೂ ನಿನ್ ಧೈರ್ಯ ಮೆಚ್ಚಬೇಕಾದದೆ. ಒಂದ್ ನಿಮಿಷ ಇರು, ಬರ್ತೀನಿ. ಸುಧಾ, ಅವಳಿಗೆ ನನ್ನ ಮೇಲೆ ಸಿಟ್ಟಿಲ್ಲ ಅಂತ ಕಾಣಿಸುತ್ತಲ್ಲ? ನಿನ್ ಮೇಲ ಖಂಡಿತ ಇಲ್ಲ, ಅವ್ಳು ನೋಡಿದ್ರೆಲ್ಲ ಗೊತ್ತಾಗುತ್ತೆ. ಈ ತಯಾರಿ ಎಲ್ಲ ನನಗೆ. ತಗೋ, ಇದು ನಿನ್ ಗಂಡಸ್ತನಕ್ಕೆ ಬಹುಮಾನ. ಪರವಾಗಿಲ್ಲ ಬಿಡು, ಈಗಿನ ಕಾಲದಲ್ಲಿ ಹುಡುಗಿರೆಲ್ಲ ಪ್ಯಾಂಟ್ ಉಟ್ಕೊಳ್ಳುವಾಗ ನಾವು ಸೀರೆ ಉಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಬಾಯಿ ಮುಚ್ಚು. ನಿನ್ನೆ ರಾತ್ರಿ ಗುಂಡಗಳ ಮಧ್ಯೆ ನನ್ನ ಒಬ್ಳೆ ಬಿಟ್ಟೋದಿಲ್ಲ, ನಾ ಕೇಳಿ ನಿಂಗೆ, ನಿನ್ ಮುಖ ನೋಡ್ಕೊ ನನ್ಗೆ ಅಸಹ್ಯ. ಮೊದ್ಲು ಇಲ್ಲಿಂದ ಹೊರಟೋಗು, ಗೆಟ್ ಔಟ್. ಸಾವಿರದ ಜೊತೆ ಪಡ್ಕೊಂಡೆ ನಮ್ಮ ಅಪ್ಪಲಿಗೆ ಈ ಸಿಟ್ಟಿಲ್ ಸೆಟಪ್ ಅಲ್ಲಿ ಸವಾಸ ಅಲ್ಲಿ ಬೇಡ ಅಂತ. ಮೋಹನ, ಎಂತ ಅದೃಷ್ಟವಂತ ಕಣಯ್ಯ ನೀನು. ಲವರ್ ಅಂದ್ರೆ ಹೀಗಿರ್ಬೇಕು. ನನಗೂ ಒಂದ್ ಲವರ್ ಇದ್ದಾಳೆ, ಏನ್ ಪ್ರಯೋಜನ? ಅವಳು ನಂಗೇನು ಕೊಡಲ್ಲ, ನಾನೇನಾದ್ರು ಕೊಡಕ್ಕೋದ್ರೇನು ತಗೊಳಲ್ಲ. ಮೋಹನ, ಟಿವಿ ಎಷ್ಟು ಚೆನ್ನಾಗಿದೆ, ಇದನ್ನ ಲವ್ ಸೀನ್ಸ್ ಎಲ್ಲ ನೋಡ್ಬೋದಲ್ಲ. ಜೈವನ್, ಜ್ಯೋತಿ ಲಕ್ಷ್ಮಿ, ಸಿಲುಕು, ಅನುರಾಧ ಎಲ್ಲಾರು ಡ್ಯಾನ್ಸ್ ನೋಡ್ಬೋದಲ್ಲ. ಮೋಹನ, ಎಲ್ಲಿ ಹೋದ್ಯ ನೀನು? ಅದೃಷ್ಟ ಅಂದ್ರೆ ಹೀಗಿರ್ಬೇಕು. ಗುರು, ಗುರು, ಏ ಗುರು, ಬಂದ್ಬಿಟ್ಟಿಯನೋ? ಏನೋ ಇದೆಲ್ಲ, ಎಲ್ಲ ಲಾಟ್ರಿ ಮೈಮೇ ಕಣಯ್ಯ. ಅರೆ, ನಿಂಗೆ ಯಾವ್ದು ಲಾಟ್ರಿ ಹೊಡಿತು? ನನಗಲ್ಲ, ನಿನಗೆ ಹೊಡೆದಿದೆ ಬಂಪರ್ ಪ್ರೈಸ್. ನನಗೆ? ನಾನು ಯಾವ್ದು ಲಾಟ್ರಿ ಟಿಕೆಟ್ ತಗೊಂಡೇ ಇಲ್ವಲ್ಲ. ತಗೊಂಡಿದಿ, ಎಲ್ಲಿ ಗೊತ್ತಾ? ವಿಲೇಜ್ ಕ್ಯಾಂಪ್ ಅಲ್ಲಿ ರಜನಿ ಕಾಪಾಡಿದ್ಯಲ್ಲ, ಅದೇ ಬಂಪರ್ ಪ್ರೈಸ್ ಹೊಡೆದಿರೋದು. ಅಂದ್ರೆ ನಿನ್ ಗರ್ಲ್ ಫ್ರೆಂಡ್ ರಜನಿ ಇದೆಲ್ಲ ಕಾಂಪ್ಲಿಮೆಂಟ್ಸ್ ಕಳಿಸಿದಾಳೆ. ಶಟ್ ಅಪ್, ಮೊದಲು ಇದನ್ನೆಲ್ಲ ವಾಪಸ್ ಕಳಿಸು. ಒಳ್ಳೆ ದಡ್ಡಂತರ ಮಾತಾಡ್ಬೇಡುವ. ದಡ್ಡ ನಾನಲ್ಲ, ನೀನು. ಬೇರೆಯವ್ರ ವಸ್ತುಗಳಿಗೆ ಜೊಲ್ ಸುರಿಸೋದು ಕೈಯಲ್ಲಾಗದ ಹೇಡಿಗೆ ಲಕ್ಷಣ ಕಣೋ. ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿ ಇದನ್ನೆಲ್ಲ ಕೊಂಡ್ಕೊಳ್ಳೋದೇ ನಿಜವಾದ ಗಂಡಸಿನ ಲಕ್ಷಣ. ಮೊದಲು ಇದನ್ನೆಲ್ಲ ವಾಪಸ್ ಕಳಿಸು. ಹೇಳ ಕಣೋ. ನಾನ್ ನಿನ್ ಜೊತೆ ಈ ರೂಮ್ ಅಲ್ಲೇ ಇರ್ಬೇಕು ಅನ್ನೋದಾದ್ರೆ ನಾ ಹೇಳ್ದಾಗ ಮಾಡು. ಮೋಹನ್, ಮೋಹನ್, ಯಜಮಾನ್ರು ಕರಿತಾ ಇದ್ರೆ ನೀ ಮತ್ತೆ ಕೆಲ್ಸಕ್ಕೆ ಬರ್ಬೇಕಂತೆ. ನಾನ್ ಬರೋಲ್ಲ. ಅವತ್ತೊಂದು ಹುಡುಗಿ ಮಾತನ್ನು ಕೇಳಿ ಕೆಲಸದಿಂದ ತೆಗೆದುಹಾಕಿ, ಇವತ್ತು ಬಾ ಅಂದ್ರೆ ನಂಗೂ ಸ್ವಾಭಿಮಾನ ಇದೆ. ಕೆಲ್ಸಕ್ಕೆ ಬರ್ದೆ ಹೋದ್ರೆ ನನ್ನ ಕೆಲ್ಸ ಹೋಗುತ್ತಪ್ಪ. ಮೋಹನ್ ಬಾಪ, ತಿಪ್ಪಿಗೆ ನೀನ್ ಸ್ವಾಭಿಮಾನ. ಅವತ್ ಯಾವ ಹುಡುಗಿ ಮಾತು ಕೇಳಿ ನಿನ್ ಕೆಲ್ಸದಿಂದ ತೆಗೆದಾಕಿದ್ರು, ಇವತ್ ಅದೇ ಹುಡುಗಿ ಮಾತು ಕೇಳಿ ತಿರ್ಗಾ ನಿನ್ ಕೆಲ್ಸ ಕರಿತಾ ಇರ್ಬೋದು. ನಂಗೆ ಹೆಂಗಸ ರೆಕಮೆಂಡೇಶನ್ ಬೇಕಾಗಿಲ್ಲ. ಹೋಗೋ ಮುಟ್ಟಾಳ. ದುಡ್ಡಿನ ದೇವತೆ ಲಕ್ಷ್ಮಿ, ವಿದ್ಯಾ ದೇವತೆ ಸರಸ್ವತಿ, ಶಕ್ತಿ ದೇವತೆ ಪಾರ್ವತಿ, ಇಷ್ಟ ಯಾಕೆ? ನಿನ್ ಹೆತ್ತ ತಾಯಿಯೇ ಹೆಣ್ಣು. ಲೋ ಮೋಹನ, ಒಂದ್ ಗಂಡಸು ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಹೆಣ್ಣಿನ ಸಹಾಯ ಬೇಕೇ ಬೇಕು. ಕಾಗೇಶಕುನ ಆಯ್ತು, ಹೋಗಪ್ಪ ಕೆಲ್ಸಕ್ಕೆ. ಹತ್ತನೇ ತಾರೀಕು ಫೀಸ್ ಕಟ್ತಾ ಇದ್ರೆ ಕಾಲೇಜ್ ಬಿಟ್ಟು ಹೊರಗೆ ತಳ್ಳಿಬಿಡ್ತಾರೆ. ಬನ್ನಿಮ್ಮ, ಬನ್ನಿ ಬನ್ನಿ. ನೀವ್ ಹೇಳದ ಹಾಗೆ ಮೋಹನ್ ನಾ ಮತ್ತೆ ಕೆಲ್ಸ ತಗೊಂಡಿದ್ದೀನಿ, ನಿಮ್ಗೆ ಸಂತೋಷ ತಾನೇ? ಥ್ಯಾಂಕ್ ಯು. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಮಾತು ಕೇಳ್ಬೋದಾ? ಕೇಳಿ. ಅವತ್ ಸಿಟ್ನಲ್ಲಿ ಮೋಹನ್ ನಾ ಡಿಸ್ಮಿಸ್ ಮಾಡು ಅಂದ್ರಿ, ಮತ್ತೆ ಕೆಲ್ಸಕ್ಕೆ ತಗೋ ಅಂದ್ರಿ, ಇದೇನು ಅಂತಾನೆ ನನಗೆ ಅರ್ಥ ಆಗ್ತಿಲ್ವಲ್ಲ. ಇಂತ ಕೆಲವು ವಿಷಯಗಳು ನಿಮ್ಗೆ ಅರ್ಥ ಆಗದಿರೋದೇ ಒಳ್ಳೇದು. ಮೋಹನ್ ಇಲ್ಲಿ ಅದೇ ಲೇಡಿ ಸೆಕ್ಷನ್ ಇದ್ದಾರೆ, ಹೋಗಿ ಹೋಗಿ. ಓ ರಜನಿ, ಏನ್ ಬೇಕಾಗಿತ್ತು? ನನ್ ಡ್ರೆಸ್ ಬೇಕಾಗಿತ್ತು. ಯಾವ ಟೈಪ್? ನಿಮ್ಗೆ ಇಷ್ಟ ಬಂದಿತ್ತು? ನನ್ನ ಇಷ್ಟನಾ? ಎಸ್, ಐ ವಾಂಟ್ ಟು ನೋ ಯುವರ್ ಟೇಸ್ಟ್. ಐ ಸಿ, ಯುವರ್ ಸ್ಕಿನ್ ಕಾಂಪ್ಲೆಕ್ಷನ್ ಇಸ್ ರೋಸ್, ಸೊ ಮೆರೂನ್ ವಿಲ್ ಸೂಟ್ ಯು. ಯಾ, ಟ್ರೈ ದಿಸ್. ಟ್ರಯಲ್ ನೋಡ್ತೀನಿ. ಓ
ಹೋಗಪ್ಪ ಹೋಗ್ತಿದ್ದಾರೆ ಹೋಗ್ ನೋಡು. ಗಿರಾಕಿಗಳ ಮನಸ್ಸನ್ನ ಸಂತೋಷ ಪಡಿಸಬೇಕು, ಅವರು ನಮ್ ಇಂಪಾರ್ಟೆಂಟ್ ಕಸ್ಟಮರ್. ಏನ್ ಬೇಕಾಗಿತ್ತು? ಸಿಪ್ಪಾಕ್ಕಳಕ್ ಆಗ್ತಾ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಆಯ್ತು. ಇಲ್ಲಿ ಲೂಸ್ ಆಗಿದೆ. ಕರೆಕ್ಟ್ ಆಗಿದೆಯಲ್ಲ. ನಾನು ಈ ಡ್ರೆಸ್ ಎಲ್ಲ ಹೇಗೆ ಕಾಣಿಸ್ತೀನಿ? ಫ್ಯಾಂಟಾಸ್ಟಿಕ್. ರಿಯಲಿ ಮೋಹನ್? ರಚನೆ ಬಿಡು, ಇದ್ಯಾವ ತರ ನಾಟಕ? ಇದು ನಾಟಕ ಅಲ್ಲ ಮೋಹನ್, ಇದುವರೆಗೂ ನಿಮ್ ಬಗ್ಗೆ ಏನೋ ತಿಳ್ಕೊಂಡಿದ್ದೆ, ಅದ್ ತಪ್ಪು ಅಂತ ಗೊತ್ತಾಯ್ತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ರಿಯಲಿ ಐ ಲವ್ ಯು. ರಚನೆ, ನಿನ್ ಹತ್ರ ದುಡ್ಡಿರಬಹುದು, ಆದ್ರೆ ಆ ದುಡ್ಡಿಂದ ನನ್ನ ಪ್ರೀತಿನ ಕೊಂಡ್ಕೋತೀನಿ ಅನ್ನೋ ಭಾವನೆ ನಿನಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಐ ಆಮ್ ನಾಟ್ ಫಾರ್ ದಟ್. ಮೋಹನ್, ನಿನ್ನ ಪ್ರೀತಿಗೋಸ್ಕರ ನನ್ನ ಆಸ್ತಿ ಪಾಸ್ತಿ ಎಲ್ಲ ಬಿಡಕ್ ಸಿದ್ಧ. ನಿಮ್ಮಂಥವ್ರಿಗೆ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದಲ್ಲಿ ಓದೋಕೆ ಕೇಳೋಕೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಹೊರತು ನಿಜ ಜೀವನದಲ್ಲಿ ಎದುರಿಸೋ ಧೈರ್ಯ ಇರಲ್ಲ. ಆವೇಶದಲ್ಲಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಇದು ಆವೇಶದ ಮಾತಲ್ಲ ಮೋಹನ್, ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನಾನ್ ನಂಬು, ಐ ಲವ್ ಯು ಮೋಹನ್, ಐ ಲವ್ ಯು. ಕೋಗಿಲೆ ಹಾಡಿದೆ ಪ್ರೇಮ ಪ್ರೇಮ, ಹಾರುವ ಅರಗಿಣಿ ಮುದ್ದು ಮಾತಿನಲ್ಲಿ ಹೇಳಿದೆ ಪ್ರೇಮ ಪ್ರೇಮ. ಮಣಿಗಳು ಹೂವನ್ನು ಮುದ್ದಿಸಿ ನುಡಿದಿವೆ ಪ್ರೇಮ ಪ್ರೇಮ, ಕಂಪನು ಚೆಲ್ಲುವ ತಂಪಿನ ಗಾಳಿಯು ಹೇಳಿದೆ ಪ್ರೇಮ ಪ್ರೇಮ, ಕಂಪನು ಚೆಲ್ಲುವ ತಂಪಿನ ಗಾಳಿಯು ಹೇಳಿದೆ ಪ್ರೇಮ ಪ್ರೇಮ. ಮರದಲ್ಲಿ ನಲಿಯುವ ಕೋಗಿಲೆ ಹಾಡಿದೆ ಪ್ರೇಮ ಪ್ರೇಮ, ಹಾರುವ ಅರಗೆ ಮುದ್ದು ಮಾತಿನಲ್ಲಿ ಹೇಳಿದೆ ಪ್ರೇಮ ಪ್ರೇಮ. ಇಲ್ಲಿದೆ ಅಲ್ಲ, ಇದು
ಕೋಗಿಲ ಕಣಯ್ಯ ನನ್ನ ಹೆಂಡತಿ ಹೆಸರು ನನಗೆ ಗೊತ್ತಿಲ್ಲ, ಮುದುವಾಗಿ 20 ವರ್ಷ ಆಗಿದೆ. ನೀನು ಕಾಪಿಸ್ತೇಗು ಹೋಗಿಲ್ಲ. ನಾಗಪುರ್ ಮುಖಲಕ್ಷ್ಮಿ ಎಷ್ಟು ಚೆನ್ನಾಗಿದೆಯೋ ಅಪ್ಪ. ರಾಣಿ ಅವರಾಣಿ ಉಟ್ಬೇಡ್ರಿ. ಯಾಕೆ? ಕೆಂಪು ಚಾಪೆ ಬೆಳಿಗ್ಗಿಂದ ನೀರ್ ಕಾಯಿಸಿ ಅಡಿಗೆ ಮಾಡೋರು ಯಾರು ಇಲ್ಲ, ಹೊಟ್ಟೆ ಹಶುವಾಗುತ್ತೆ. ಇವಳ ಬಗ್ಗೆ ಏನೋ ತಪ್ಪು ಕಲ್ಪನೆ ಮಾಡ್ಕೊಂಬಿಟ್ಟನಪ್ಪ. ನನ್ನ ಬುದ್ಧಿಗೆ ನಾನೇ ಮೆಟ್ಲ ಹೊಡ್ಕೋಬೇಕು. ಯಾಕೊಬ್ರು ಸಪ್ಪಗಿದೆಯಾ? ಏನೋ ಮಾಡೋದು, ಎಷ್ಟೇ ಪ್ರಯತ್ನ ಪಟ್ಟರೇನು ಸುಧಾ ನನ್ನ ಕಡೆ ತಿರುಗು ನೋಡ್ತಲ್ವಲ್ಲ. ಯಾಕೆ ಕಳ್ತೀಯೋ ಮಗನೇ? ನಿನ್ನ ಹತ್ರ ಬೇಕಾದಷ್ಟು ದುಡ್ಡಿದ್ರು ಏನ್ ಪ್ರಯೋಜನ? ಲವ್ ಮಾಡಕ್ಕೆ ದಿಲ್ ಇರ್ಬೇಕಮ್ಮ, ದಿಲ್. ನನ್ನ ನೋಡು ರಜನಿ ಹೇಗ್ ಹಿಂದೆ ಬಿದ್ಲು ಅಂತ. ಚುಡಾಯ್ತೀಯನ ಚುಡಾಯ್ಸು, ನಿನ್ ಲವ್ ವಿಷಯನ ನಿಮ್ ಅಮ್ಮನ ಹತ್ರ ಹೇಳ್ತೀನಿ. ಅಮ್ಮನ ಹತ್ರ ಮಾತ್ರ ಹೇಳ್ಬೇಡ ಗುರು, ಪ್ಲೀಸ್ ಅಮ್ಮನ ಹತ್ರ ಹೇಳ್ಬೇಡ. ಅಮ್ಮನ ಹತ್ರ ಒಂದು ಕಂಡೀಷನ್. ಏನದು? ಸುಧಾ ರಜನಿ ಫ್ರೆಂಡ್ಸ? ಹೌದು. ರಜನಿ ಸುಧಾ ಫ್ರೆಂಡ್ಸ? ಹೌದು. ನೀನು ರಜನಿ ಫ್ರೆಂಡ್ಸ? ಹೌದು. ಸುಧಾ ಮುಖಾಂತರ ರಜನಿ ಹತ್ರ ಹೇಳಿ, ರಜನಿ ಮನಸ್ಸು ನನ್ ಕಡೆನೆ. ರಜನಿ ಮನಸ್ಸು? ರಜನಿ ಮುಖಾಂತರ ಸುಧಾ ಹತ್ರ ಹೇಳಿ, ಸುಧಾ ಮನಸ್ಸು ನನ್ ಕಡೆನೆ ತಿರುಗೋ ಹಂಗ್ ಮಾಡ. ಟ್ರೈ ಮಾಡ್ತೀನಿ ಅಷ್ಟೇ. ಇಲ್ಲಿ ಟ್ರೈ ಇಲ್ಲ, ಮಾಡ್ಲೇಬೇಕು. ಇಲ್ಲ ನಾನ್ ನಿಮ್ ಅಮ್ಮನ ಹತ್ರ ಹೇಳ್ತೇನೆ. ಏನಪ್ಪ ಅದು ಅಮ್ಮನ ಹತ್ರ ಹೇಳೋದು? ಅಮ್ಮ ಅದು ಪಾಠದ ವಿಷಯ ಅಮ್ಮ. ಏನಿಲ್ಲ ಪಾಠದ ವಿಷಯ. ಹೌದು ಪಾಠದ ವಿಷಯ. ನನಗ ಪಾಠ ಸರಿಯಾಗಿ ಅರ್ಥ ಆಗಿರ್ಲಿಲ್ಲ, ನಮ್ಮ ಮೋಹನ್ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಹೇಳ್ಕೊಡೋ ಅಂತ ಇದೆ. ಏನೋ ಮೋಹನ. ಹೌದು. ಏನಮ್ಮ ಇದಕ್ಕಿದಾಗೆ ಬಂದ್ಬಿಟ್ಟೆ? ಏನಿಲ್ಲಪ್ಪ, ನಿನ್ನ ನೋಡ್ಬೇಕು ಅನ್ನಿಸ್ತು ಬಂದೆ. ತಗೋ, ಹೇಗಿದ್ಯಾ ಮೋಹನ್? ಚೆನ್ನಾಗಿದ್ದೀನಿ. ಅವನೇನಮ್ಮ ರಾಜನ ಮಗನ್ ತರ ಇದ್ದಾನೆ, ಜೊತೆಗೊಂದು ರಾಜಕುಮಾರಿ ಬೇರೆ ಸಿಕ್ಕಿದಾಳೆ. ರಾಜಕುಮಾರಿ? ಯಾವ ರಾಜಕುಮಾರಿನೋ? ಅದು ಅದು ಪಾಠದ ರಾಜಕುಮಾರಿನಮ್ಮ, ಪಾಠದ ರಾಜಕುಮಾರಿ. ಗುರು, ಯಾರು ಆ ಪಾಠದ ರಾಜಕುಮಾರಿ ಹೇಳೋ? ಪಾಠದ ರಾಜಕುಮಾರಿ? ಪಾಠ ಇಲ್ಲ, ರಾಜಕುಮಾರಿ ಇಲ್ಲ, ಏನೇ ಇಲ್ಲ. ನೋಡಿವ ನಿಜ ಹೇಳೋ. ಹೇಳ್ತೀನಿ ಹೇಳ್ತೀನಿ. ನಮ್ಮ ಮೋಹನ ಕಾಲೇಜಲ್ಲಿ ಒಂದು ಹುಡುಗಿನ ಪ್ರೀತಿಸ್ತಿದ್ದಾನೆ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನಿಸಿದ್ದಾನೆ. ಹೌದಾ ಮೋಹನ್? ಹೌದಮ್ಮ. ಬೇಡಪ್ಪ, ಆ ಆಸೆ ಇಟ್ಕೋಬೇಡ. ನಿನ್ಗೂ ಆ ಹುಡುಗಿಗೂ ಮದುವೆ ಸಾಧ್ಯ ಇಲ್ಲ. ಯಾಕಮ್ಮ ಸಾಧ್ಯ ಇಲ್ಲ? ಅವಳು ಶ್ರೀಮಂತರ ಮನೆ ಹುಡುಗಿ ಅಂತ. ಪ್ರೀತಿ ಪ್ರೇಮಕ್ಕೆ ಅಂತಸ್ತ್ ಮುಖ್ಯ ಅಲ್ಲಪ್ಪ. ಮತ್ ಯಾಕೆ ಸಾಧ್ಯ ಇಲ್ಲಮ್ಮ? ಅದಕ್ಕೆ ಕಾರಣ ಇದೆ. ನಿನ್ ಮದುವೆ ಆದ್ರೆ ನನ್ನ ಅಣ್ಣನ ಮಗಳ ಜೊತೆಯಲ್ಲೇ. ಅಮ್ಮ. ಹೌದಪ್ಪ, ನೀನ್ ಚಿಕ್ಕವನಾಗಿದ್ದಾಗ್ಲೇ ನಮ್ಮ ಅಣ್ಣನಿಗೆ ನಾನು ಮಾತು ಕೊಟ್ಟಿದ್ದೆ. ನನ್ನ ಆಸೆನೂ ಅದೇ. ಹೇಗಮ್ಮ ಸಾಧ್ಯ? ನಾನು ಅವಳನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ಹಾಗಾದ್ರೆ ನನ್ನ ಆಸೆ ನಿರಾಸೆ ಮಾಡುತ್ತೇನು? ಹೇಳೋ ಹೇಳೋ ಮೋಹನ್. ಅಮ್ಮ, ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ನಮ್ಮ ಜೀವನ ಯಾಕೆ ಹಾಳು ಮಾಡ್ತೀರಾ? ಅಮ್ಮ, ನಿಮ್ ಕೈ ಮುಗಿದು ಬೇಡ್ಕೊಳ್ತೀನಿ. ಮೋಹನ್ ನಾನ್ ಬಿಟ್ಟು ಬದುಕಿರಕ್ಕಾಗಲ್ಲ. ಯಾರಮ್ಮ ನೀನು? ನಾನು ಮೇಜರ್ ರಾಜೇಶ್ವರ್ ಮಗಳು ರಜನಿ ಅಂತ. ರಜನಿ? ನಿನ್ ತಾಯಿ ಶ್ಯಾಮ್ಲಾ. ರಜನಿ? ಎಷ್ಟು ಬೆಳೆದ್ಬಿಟ್ಟಿದೆಯೇ. ನಾನು ಎತ್ತಾಡ್ಸಿದ ಮಗು ನನಗೆ ಗೊತ್ತು ಸಿಗ್ತಾ ಇಲ್ಲ. ನಾನು ಯಾರು ಗೊತ್ತಾ? ನಾನು ಕಣಮ್ಮ, ನಿಮ್ಮ ಅತ್ತೆ. ಅಂದ್ರೆ ನೀವು? ಹೌದು, ನಿಮ್ಮ ತಂದೆ ತಂಗಿ. ಹೌದಮ್ಮ. ಮೋಹನ್ ಮೋಹನ್, ನೀನು ಗೊತ್ತೇನು? ಇವಳೇ ಕಣೋ, ಇವಳೇ ನಮ್ಮ ಅಣ್ಣನ ಮಗಳು. ನೀವಿಬ್ರು ಚಿಕ್ಕವರಾಗಿದ್ದಾಗ ಒಬ್ಬರನ್ನೊಬ್ರು ಬಿಟ್ಟು ಒಂದು ನಿಮಿಷ ಇರ್ತಾ ಇರಲಿಲ್ಲ. ಆ ದೇವರು ಮತ್ತೆ ನಿಮ್ಮಿಬ್ಬರನ್ನ ಒಂದುಗೊಳಿಸಿದ್ದಾನೆ. ಹಾಗಾದ್ರೆ ಹಾಗಾದ್ರೆ ಈ ಸಂತೋಷ ಸುದ್ದಿನ ನಮ್ಮ ತಂದೆ ತಿಳಿಸ್ಬಿಡ್ತೀನಿ. ಏನತ್ತೆ ಮೋಹನ್? ಬೇಡಮ್ಮ ಬೇಡ,
ಅದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಅಮ್ಮ. ಅಣ್ಣ ಕಾಫಿ ಆಶೀರ್ವಾದ ಮಾಡಣ. ಏನ್ ಗಸಮಂಗಲಿ ಭವ ಇದೇನಮ್ಮ, ನೀನು ಈ ಸೀರೆ ಉಟ್ಕೊಂಡ್ಬಂದ್ಬಿಟ್ಟಿದ್ಯಾ? ನಿನಗೆ ಅಂತ ನಾನು ದೊಡ್ಡ ಸೀರೆ ಸೆಲೆಕ್ಟ್ ಮಾಡಿದ್ನಲ್ಲ. ಆ ಸೀರೆ ಅತ್ತಿಗೆಗೆ ಚೆನ್ನಾಗಿ ಒಪ್ಪುತ್ತೆ. ಅನ್ನಪೂರ್ಣ, ಅವ್ರು ಬೇಕಾದ ಸೀರೆಗಳಿವ್ಯಮ್ಮ. ಆ ದೊಡ್ಡ ಸೀರೆ ನಿನಗೆ ಅಂತ ನಾನು ಎಷ್ಟು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿದ್ರು ಗೊತ್ತಾ? ಅಣ್ಣ, ನಿನ್ ಪ್ರೀತಿಗೆ ನಾನು ಬೆಲೆ ಕಟ್ಟಕ್ಕಾಗತ್ತ? ವರ್ಷಕ್ಕೊಂದೇ ಸಲ ಬರೋದು ಗೌರಿ ಹಬ್ಬ, ದೊಡ್ಡ ಸೀರೆ ಮನೆ ಸೊಸೆ ಉಟ್ಕೊಳ್ಳೋದೇ ಲಕ್ಷಣ. ಇದು ನಿನ್ ತಂಗಿಗೆ. ಚಿನ್ನದಂಥ ಹುಡುಗಿಗೆ ಮುತ್ತಿನಂಥ ಹುಡುಗಬೇಕು, ನಮ್ಮ ಬೀಗರಾಗಲು ಒಪ್ಪಿಗೆಯೇ ಒಪ್ಪಿಗೆಯೇ. ಸಕ್ಕರೆ ಸವಿಯು ಬೆಲ್ಲದ ಸವಿಯು ಸೇರಿದ ಹಾಗೆ ಈ ಸಂಬಂಧ, ಎಂದು ಯಾರು ಬಿಡಿಸಲಾಗದ ಬ್ರಹ್ಮನ ಗಂಟು ಈ ಅನುಬಂಧ. ಚಿನ್ನದಂಥ ಹುಡುಗಿಗೆ ಮುತ್ತಿನಂಥ ಹುಡುಗ ಬೇಕು, ನಮ್ಮ ಬೀಗರಾಗಲು ಒಪ್ಪಿಗೆ ಒಪ್ಪಿಗೆ. ಮುತ್ತಿನಂಥ ಹುಡುಗನಿಗೆ ಚಿನ್ನದಂಥ ಹುಡುಗಿ
ಹಾಲ್ನಂತೆ ಇದ್ದ ನಮ್ಮ ಸಂಸಾರದಲ್ಲಿ ಹುಳಿ ಹೆಂಡಕ್ ಬಂದ ನಮ್ಮ ಅತ್ತಿಯ ಅಣ್ಣ ನಾಗಪ್ಪ. ಮಿಕ್ಕಿದ್ದಲ್ಲ ಬಂದ್ಮೇಲೆ ಮಾತಾಡೋಣ. ಓಕೆ ಓಕೆ ಹಿಂಗಯ್ಯ ಬುದ್ಧಿ, ನಾ ಅರ್ಜೆಂಟ್ ಊರ್ ಹೋಗ್ತಾ ಇದೀನಿ, ಡ್ರೈವರ್ಗೆ ಹೇಳು ಕಾರ್ ರೆಡಿ ಮಾಡ್ಕೊಂಡು. ಸರಿ ಬುದ್ಧಿ. ಅನ್ನಪೂರ್ಣ ಅನ್ನಪೂರ್ಣ ಏನಣ್ಣ, ನಾ ಅರ್ಜೆಂಟ್ ಆಗಿ ಸರ್ವಿಸ್ ಬಿಟ್ಟು ಹೋಗ್ತಾ ಇದೀನಿ, ಬಟ್ಟೆ ಬರಲ್ಲ ಪ್ಯಾಕ್ ಮಾಡು. ಸರಿ ಓಕೆ. ಗಿರಿಯಣ್ಣ ಇವತ್ತು ಒಂದ್ ಲಕ್ಷ ರೂಪಾಯಿ ತಂದ್ಕೊಡ್ತಾನೆ, ಅದನ್ನ ಇಸ್ಕೊಂಡು ಅನ್ಪೂರ್ಣ ಕೈ ಕೊಟ್ಬಿಡು. ಅಂದಾಗೆ ನಮ್ಮ ಮನೆ ಪಕ್ಕದಲ್ಲಿ 4 ಎಕರೆ ಖಾಲಿ ಜಮೀನ್ ಇದೆಯಲ್ಲ, ಆ ಓನರ್ ಹತ್ರ ನೀನೇ ಮಾತಾಡಿ ಸೆಟಲ್ ಮಾಡು. ಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಪೇಪರ್ಸ್ ಎಲ್ಲ ರೆಡಿನಾ? ರೆಡಿ ಇದೆ. ನಾಳೆ ಚೆಕ್ ಬರ್ತಾರೆ, ಆಡಿಟರ್ ಹೇಳ್ಬಿಡಿ. ಓಕೆ ಸರ್. ಶಾಸ್ತ್ರಿ ಕಾಂಟ್ಯಾಕ್ಟ್ ಪೇಪರ್ ಟೈಪ್ ಮಾಡಿದೀರ? ಮಾಡಿ ಸರ್. ಇವ್ ಟೈಪ್ ಮಾಡಿ ಕೀಪ್ ದಮ್ ಇನ್ ದಿ ಕಾರ್. ಅನ್ಪೂರ್ಣ ದಾಸಪ್ಪ ದುಡ್ಡು ತಂದು ಕೊಡ್ತಾನೆ ಈ ತಿಂಗಳ ಆಳು ಕಾಳು ಸಂಬಳ ಸಾರಿಗೆ ಕೊಟ್ಬಿಡು. ಆಮೇಲೆ ಮನೆ ಬೇಕಾದ ಸಾಮಾನು ಸಾರ ಅಂತ ತಂದ ಕೊಡು. ಆಮೇಲೆ ಶ್ಯಾಮಲೆ ಅವ್ರು ದುಡ್ಡು ಕೇಳಿದ್ರೆ ಅವಳು ಸ್ವಲ್ಪ ದುಡ್ಡು ಕೊಡು. 30,000 ರೂಪಾಯಿ ಚೆಕ್ನ ಕಬ್ಬು ಕಳಿಸ್ಬಿಡು. ಓಕೆ. ರಜನಿ ಜಗ್ಗು ಮೋಹನ್ ಊರಿಂದ ಬರುವಾಗ ತಿಂಡಿ ಬಟ್ಟೆ ಆಟ ಸಾಮಾನು ಎಲ್ಲ ತರ್ತೀನಿ. ಓಕೆ. ಅನ್ನಪೂರ್ಣಮ್ಮನವ್ರ ಮನೇಲಿದ್ದಾರ? ಯಾಕೆ ಈ 1 ಲಕ್ಷ ರೂಪಾಯಿ ಇವ್ರ ಕೈಯಲ್ಲಿ ಕೊಡ್ಬೇಕಾಗಿತ್ತು? ಮನೆ ಯಜಮಾನ್ ಇಲ್ಲಿ ನಿಂತಿದಾರಲ್ಲ, ಇವ್ರ ಕೈಯಲ್ಲಿ ಕೊಡಿ. ಇಲ್ಲ, ಖುದ್ದಾಗ ಅವ್ರ ಕೈಲೇ ಕೊಡಿ ಅಂತ ಹೇಳಿದ್ದಾರೆ. ಯಾರು? ರಂಗಣ್ಣ ಅವ್ರ ಕೊಡಿ ಅಂತ ಹೇಳಿದ್ರು ಯಜಮಾನರು. ರಂಗಣ್ಣ ಅವರು ಅನ್ನಪೂರ್ಣಮ್ಮನವ್ರ ಕೈಲೇ ಕೊಡಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅಷ್ಟೇ. ರಂಗಣ್ಣವರು 1 ಲಕ್ಷ ರೂಪಾಯಿನ ಅನ್ನಪೂರ್ಣಮ್ಮವ್ರ ಹತ್ರನೇ ಕೊಡಿ ಅಂತ ಹೇಳಿದ್ರು. ನಿಮ್ಮ ಅನ್ನಪೂರ್ಣಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನೀವು ಹೊರಗಡೆ ಕಾದಿರ್, ಅದನ್ನ ನೋಡಿ ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ಟಾರ? ಚಿಂತೆ ಇಲ್ಲ, ನಾನು ತಾನೇ ಇರ್ಲಿ. ಶ್ಯಾಮಲ ಏನಿದೆಲ್ಲ? ಏನಣ್ಣ, ನಿನ್ನ ಕೈನಲ್ಲಿ ಹಣ ಕೊಡೋದಿಲ್ಲ ಅಂತ ಹೇಳ್ಬಿಟ್ನಲ್ಲ ಅವನು. ಹಾಗೇನು ಇಲ್ಲ, ಮೊದ್ಲಿಂದ ಈ ಮನೆ ಹಣಕಾಸು ವ್ಯವಹಾರ ಅಲ್ಲ, ಅನ್ನಪೂರ್ಣನೇ ನೋಡ್ಕೊಳ್ಳೋದು. ನನ್ ತಂಗಿ ಆಗಿ ನೀನ್ ಇಷ್ಟು ದಡ್ಡಿ ಅಂತ ನಾನ್ ತಿಳ್ಕೊಂಡ್ರಲ್ಲ. ಬಿಡು, ಕುತ್ಕೋ ಇಲ್ಲಿ, ಹೇಳ್ತೀನಿ. ನೀನು ಮೇಜರ್ ರಾಜೇಶ್ನ ಧರ್ಮಪತ್ನಿ, ಇಡೀ ಆಸ್ತಿಗೆ ಒಡತಿ, ಆದ್ರೇನ್ ಪ್ರಯೋಜನ? ಈ ಮನೆಯಲ್ಲಿ ನೀನು ಜೀವಂತವಾಗಿರೋ ಅಲಂಕಾರದ ಬೊಂಬೆ ಅಷ್ಟೇ. ಹೊಡಮ ತುಂಬಾ ಒಳ್ಳೆತನ ಅಷ್ಟೇ ಕೆಟ್ಟದ್ದು ಅಂತ ಹೇಳ್ತಾರೆ ಹಿರಿಯರು. ನೀನೇನ್ ಹೇಳ್ತಿದ್ಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯುವಚ್ಚಿ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋ ಸ್ವಭಾವ ನಿಂದು. ಅನ್ನಪೂರ್ಣಮ್ಮನ್ನ ಅವಳ ಗಂಡನ್ನ ಮನೆ ಬಿಟ್ಕೊಂಡು ಊಟ ಹಾಕ್ತೋ ಯಾರು? ನೀನು ಇನ್ ಮೇಲೆ ವಿಶ್ವಾಸ ಇಲ್ದೆ ಅವಳ ಕೈಲೇ ಹಣ ಕೊಡು ಅಂತ ಆ ರಂಗಣ್ಣ ಹೇಳ್ಕಳಿಸಿದಾನಲ್ಲ, ಯಾಕೆ ಗೊತ್ತಾ? ನಿನ್ನ ಗಂಡನಿಗೆ ಅನ್ನಪೂರ್ಣಮ್ಮ ಒಬ್ಬಳನ್ನ ಬಿಟ್ರೆ ಅವ್ರ ಮನೆ ಕಡೆಯಿಂದ ಯಾರಿದ್ದಾರೆ? ಯಾರಿಲ್ಲ ತಾನೆ? ನಿನ್ನ ಮಗಳನ್ನ ಅವ್ರ ಮಗನಿಗೆ ತಂದುಕೊಂಡ್ರೆ ಅವ್ರ ಆಸ್ತಿ ಪಾಸ್ತಿ ಎಲ್ಲ ಯಾರಿಗೆ ಸಿಗುತ್ತೆ? ಅಳಿಯಾಗೋಣಿಗೆ ತಾನೆ? ಹೌದು ತಾನೆ? ಅದಕ್ಕೆ ಅವ್ರದ್ದು ಇಷ್ಟೆಲ್ಲ ಬೂಟಾಕೆ. ಗಿರಿಯಣ್ಣ, ಏನಿಲ್ಲಮ್ಮ, ರಂಗಣ್ಣ ಅವರು ಈ ಹಣ ತಮ್ಮ ಹತ್ರ ಕೊಡು ಅಂತ ಹೇಳಿದ್ರಮ್ಮ. 1 ಲಕ್ಷ ರೂಪಾಯಿ ಇದೆ, ಎಣಿಸ್ಕೊಂಬಿಡಿ ಅಮ್ಮ. ಆಯ್ತು, ನಾ ಬರ್ತೀನಮ್ಮ. ಸರಿ. ಏ ರಜನಿ, ಬಾರೆ ಅಲ್ಲಿ ಬಂದ್ ಮಲ್ಕೋ. ಬರಲ್ಲ, ನಾ ಅತ್ತೆ ಜೊತೆನೆ ಮಲ್ಕೋತೀನಿ. ಅತ್ತೆ ಅಂತೆ ಅತ್ತೆ, ಬಾರೆ. ಬರಲ್ಲ, ನಾ ಅತ್ತೆ ಜೊತೆನೆ ಮಲ್ಕೋತೀನಿ. ಹೋಗ್ಲಿ ಬಿಡಿ ಅದಕ್ಕೆ, ಅವಳಿಗೆ ದಿನ ಇಲ್ಲೇ ಮಲ್ಗಿ ಅಭ್ಯಾಸ ತಾನೆ, ಇಲ್ಲೇ ಮಲ್ಕೊಳ್ಳಿ. ನೋಡು, ದುಡ್ಡು ಕಾಸಿನ ವ್ಯವಹಾರ ಮಾತ್ರ ನೀನ್ ನೋಡ್ಕೋ, ನನ್ ಮಗಳ ವಿಷಯದಲ್ಲಿ ತಲೆ ಹಾಕ್ಬೇಡ. ಅತ್ತಿಗೆ ಬಾರೆ. ಬಾರೆ, ಅಲ್ಲಿ ಬಂದು ಮಲ್ಗಿದ್ರೆ ನಿಂತೆ ಬರಲ್ಲ. ಮುಚ್ಚ ಬಾರೆ, ಮುಚ್ಚ ಬಾರೆ. ಯಾವಾಗ ನೋಡಿದ್ರು ಅತ್ತೆ ಅಂತೆ. ನಿನ್ನೂ ಮೇಲೆ ಮಲ್ಕೋ ಹೋಗು. ಇನ್ನೊಂದ್ಸಲ ರೂಮ್ ಅಲ್ಲಿ ಕಾಲಿ. ಯಾಕೆ ಮಗುನ್ ತನ ಬಡ್ತಾ ಹೊಡಿತಾ ಇದ್ಯಾ? ಬೇರೆಯವ್ರ ಮಗುನ್ ಹೊಡಿತಾ ಇತ್ತಲ್ಲ, ನನ್ ಮಗುನ್ ತಾನೇ ಹೊಡಿತಿದ್ದೀನಿ. ಶ್ಯಾಮಲ, ಏನಾಗಿದೆ ನಿಂಗೆ? ಇವತ್ತು ಯಾಕೆ ಮಾತಾಡ್ತಾ ಇದೀಯಾ? ನನ್ ಮನೆಯಲ್ಲಿ ನಾನ್ ಮಾತಾಡೋಕ್ಕೂ ಬೇರೆಯವ್ರ ಪರ್ಮಿಷನ್ ತಗೋಬೇಕಾ? ನನಗೆ ಮನೆಯಲ್ಲಿ ಯಾವ ಅಧಿಕಾರ ಇಲ್ದಿದ್ರು ಹೆತ್ತ ಮಗಳನ್ನ ದಂಡಿಸೋ ಅಧಿಕಾರನೂ ಇಲ್ವಾ? ಶ್ಯಾಮಲ, ಹೌದ್ರಿ, ಬೇರೆಯವರಿಗೆ ಕೈ ಎತ್ತಿ ಒಂದು ಕಾಸು ಕೊಡಬೇಕಾದ್ರು ನಿಮ್ ತಂಗಿ ಹತ್ರ ಪರ್ಮಿಷನ್ ತಗೋಬೇಕು. ಈ ಮನೆಯಲ್ಲಿರೋ ಆಳು ಕಾಳುಗಳಲ್ಲಿ ನಾನು ಒಬ್ಳು. ನನ್ನ ಬಂಗಾರದ ಪಂಜರದಲ್ಲಿ ಕೂಡ ಹಾಕಿದ್ದೀರಾ?
ನನಗೂ ಒಂದು ವ್ಯಕ್ತಿತ್ವ ಇದೆ, ಆಸೆ ಆಕಾಂಕ್ಷೆ ಇದೆ ಅಂತ. ಒಂದು ದಿವಸ ಆದ್ರೂ ಯೋಚನೆ ಮಾಡಿದ್ದೀರಾ? ನಿಮ್ ಬೆನ್ ಹಿಂದೆ ಏನ್ ನಡೀತಾ ಇದೆ ಅಂತ ನಿಮಗ್ ಗೊತ್ತಾ? ನಿಮ್ ಭಾವ ತಂಗಿ ಇಡೀ ಆಸ್ತಿನೆ ನುಂಗೋಕ್ ನೋಡ್ತಿದ್ದಾರೆ ಅನ್ನೋದಾದ್ರೆ ನಿಮಗ್ ಗೊತ್ತಾ? ಶ್ಯಾಮಲಾ, ಈ ಕೆಟ್ಟ ಕಲ್ಪನೆ ನಿನ್ ಮನ್ಸಿಗೆ ಯಾರು ತುಂಬಿದ್ರು? ಇನ್ನೊಂದ್ಸಲ ನನ್ ತಂಗಿ ಬಗ್ಗೆ ಸಣ್ಣ ಮಾತಾಡಿದ್ರೆ ಏನ್ರಿ ಮಾಡ್ತೀರಾ? ಹತ್ತಿರದ ಆಚೆಗೆ ತಳ್ತೀನಿ. ಹತ್ತಿರದ ಆಚೆಗೆ ತಳ್ತೀರಾ? ನೀವು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂತೀರಿ? ನಾನು ಈ ಮನೆಯಲ್ಲಿ ಇರೋ ಹಕ್ಕು ನನಗಿದೆ. ನೀವು ಯಾರನ್ನಾದ್ರೂ ಆಚೆ ತಳ್ಬೇಕು ಅಂತಿದ್ರೆ ದಂಡ ಪಿಂಡ ತಿನ್ಕೊಂಡು ಉಂಡ ಮನೆಗೆ ದ್ರೋಹ ಬಗೀತಿದಾರಲ್ಲ, ಆ ನಿಮ್ ಭಾವ ನಿಮ್ ತಂಗಿ. ಶಾಕಿಂಗ್ ಐಸೆ, ಯಾವತ್ತೂ ಡ್ರಿಂಕ್ಸ್ ಮುಟ್ಟದೆ ತಂದೆ ಆದ ಪ್ರಿನ್ಸಿಪಲ್ಸ್ ಸಿನ್ಸಿಯರಿಟಿ ಟೆನ್ಷನ್ಸ್ ನಲ್ಲಿ ಮಿಲಿಟರಿ ಸರ್ವಿಸ್ ನಲ್ಲಿ ಇಲ್ಲದೇ ಇದ್ರು ಮೇಜರ್ ರಾಜೇಶ್ ಅಂತ ಫೇಮಸ್ ಆಗಿ ಇವತ್ತು ಡ್ರಿಂಕ್ಸ್ ಆರ್ಡರ್ ಮಾಡ್ತಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್. ಕ್ವೈಟ್ ಟ್ರೂ. ಅಳಬೇಡ ಅನ್ಪೂರ್ಣ, ಈಗ ಅದೇನ್ ಪ್ರಯೋಜನ? ಮದುವೆ ಆದ ಹೊಸದ್ರಲ್ಲಿ ನಾವಿಲ್ಲಿರೋದ್ ಬೇಡ, ನಮ್ಮೂರ್ ಹೊರಟೋಗೋಣ ಅಂದೆ. ನನ್ನ ಮಾತು ಕೇಳಿದೆ, ಅಣ್ಣನ್ ಜೊತೆಲೇ ಇರಬೇಕು ಅಂತ ಬಲವಂತ ಮಾಡಿ ನನ್ನ ಇಲ್ಲಿ ನಿಲ್ಸ್ಕೊಂಡೆ. ಅದಕ್ಕೆ ಇವತ್ ನಿಮ್ ಅತ್ತಿಗೆಯಿಂದ ಅವಮಾನ ಪಡಬೇಕಾಯ್ತು. ಇಷ್ಟು ದಿವಸ ನಮ್ಮ ಅತ್ತಿಗೆ ನನ್ನ ಹತ್ರ ನಗ್ನಾಗ್ತ ಮಾತಾಡೋರು, ಇದ್ದಕ್ಕಿದ್ದಾಗಿ ಯಾಕೆ ಬದಲಾದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಅದೇನೇ ಇರ್ಲಿ, ನಿಮ್ ಮನೆ ಶಾಂತಿ, ನಿಮ್ ಅಣ್ಣ ನೆಮ್ಮದಿ ಸಿಗ್ಬೇಕಾದ್ರೆ ಇನ್ಮೇಲೆ ನಾವಿಲ್ಲಿರ್ಬಾರ್ದು. ಅನ್ನಪೂರ್ಣ, ಹೆಣ್ಮಕ್ಳು ತವ್ರ ಮನೇಲಿ ಬಹಳ ದಿವಸ ಇರಬಾರ್ದು, ಆಗಾಗ ಬಂದು ಹೋಗ್ಬೇಕು, ಆಗ್ಲೇ ಮರ್ಯಾದೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ನೀನ್ ತವ್ರ ಮನೇಲಿ ಇರೋದಲ್ದೆ ನನ್ನೂ ಬಲವಂತ ಮಾಡಿ ಇಲ್ಲೇ ನಿಲ್ಸ್ಕೊಂಡೆ. ನಗನಗಿತ ಸಂತೋಷವಾಗಿರೋವಾಗ್ಲೇ ನಾವು ಬೇರೆ ಬೇರೆ ಆಗೋದು ಒಳ್ಳೇದು. ನನ್ ತೋಳ್ಳ ಶಕ್ತಿ ಇದೆಮ್ಮ, ನಾನ್ ನಿಮ್ಮನ್ನ ಕಾಪಾಡ್ತೀನಿ. ಗಂಜಿ ಅಮಲಿ ಕುಡ್ಕೊಂಡಿರ್ಬಹುದು, ಪರಾಶ್ರಯದಲ್ಲಿ ಮಾತ್ರ ಇರಬಾರ್ದು. ನಾಳೆ ಹೊರಟೋಗೋಣ, ಏನಂತೀಯ? ಅಣ್ಣನ್ ಬಿಟ್ಟು ಬರೋಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಾನ್ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಇಲ್ಲ ರೀ, ನೀವಿಲ್ಲಿರಲ್ಲ ಅಂದ್ರೆ ನಾನು ಇರಲ್ಲ ರೀ. ನಾಳೆ ಬೆಳಿಗ್ಗೆನೆ ನಿಮ್ಮ ಅಣ್ಣನ ಕಾಗದ ಪತ್ರ ಏನಿದೆ, ದುಡ್ಡು, ಹಣಕಾಸಿನ ವ್ಯವಹಾರ, ಕಬ್ಬಿಣ ಪೆಟ್ಟಿಗೆ ಬಿಗಿದ್ಕಿ ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ಒಪ್ಪಿಸ್ಬಿಡು, ಆಮೇಲೆ ಅಪ್ಪಾದ ಬರಬಾರ್ದು. ಏನಮ್ಮ ಏನ್ ಯೋಚನೆ ಮಾಡ್ತಾ ಇದೀಯಾ? ಏನು ಯೋಚನೆ ಮಾಡಬೇಡ, ಅವ್ರು ತಿರುಗಿ ಬರ್ತಾರೆ. ಈ ಮನೆಯಲ್ಲಿ ಆ ಪೀಡೆಗಳು ತೊಲಗೋದ್ರೆ ಎಲ್ಲ ಸರಿ ಹೋಗುತ್ತೆ. ಹಾ, ಈಗ ಅವರು ಹೊರಡೋ ಸಿದ್ಧತೆಯಲ್ಲಿದ್ದಾರೆ. ಆದ್ರೆ ನಿನ್ ಗಂಟೆ ಬಿಡ್ಬೇಕಲ್ಲ. ಅದಕ್ಕೇನ್ ಮಾಡೋದಣ್ಣ? ಮಾಡೋದೇನು, ಅದಕ್ಕೂ ಒಂದ್ ಪ್ಲಾನ್ ಮಾಡಿದ್ದೀನಿ. ಜಗ ಓ ಜಗ, ಏನಪ್ಪ ಇಷ್ಟೊತ್ತಲ್ಲಿ? ಬಾರ ಇಲ್ಲಿ ಸ್ವಲ್ಪ ಬಾರಲ್ಲಿ ನೀವು ಮಲಗುಮ್ಮ.
ಕಾಫಿ. ಗುಡ್ ಮಾರ್ನಿಂಗ್ ಅನ್ನಪೂರ್ಣ. ಏನ ಕಾಫಿ ತಂದೆ? ಅನ್ನಪೂರ್ಣ ಎಲ್ಲಿ? ಅವರು ಬಟ್ಟೆ ಬರೆಯಲ್ಲ, ಪೆಟ್ಟಿಗೆ ತುಂಬಿಕೊಳ್ತಾರೆ ಬುದ್ಧಿ. ಯಾಕೆ? ಯಾವುದೋ ಊರಿಗೆ ಹೋಗ್ತಾರಂತೆ ಬುದ್ಧಿ. ಯಾವ್ರಿಗೆ ಗೊತ್ತಿಲ್ಲ ಬುದ್ಧಿ. ಓ, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಅನ್ನಪೂರ್ಣ, ಅನ್ನಪೂರ್ಣ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀಮ? ಇಲ್ಲ ಅಣ್ಣ, ನಾನಿರ್ಬೇಕಾದ ಸ್ಥಳಕ್ಕೆ ಹೋಗ್ತಾ ಇದ್ದೆ. ಅಂದ್ರೆ? ನನ್ನ ಮನೆಗೆ ಹೋಗ್ತಾ ಇದ್ದೆ. ತಮಾಷೆ ಮಾಡ್ತಿದ್ಯಮ್ಮ? ಇಲ್ಲ ಅಣ್ಣ, ಮದುವೆ ಆದ ಒಂದು ಹೆಣ್ಣು ಇರ್ಬೇಕಾದ್ರು ಗಂಡನ ಮನೆಯಲ್ಲಿ. ಅವ್ರ ಮನೆ ಅವಳು ಶಾಶ್ವತ ಅಲ್ಲ, ಅದಕ್ಕೆ ಈ ಮನೆ ಬಿಟ್ಟು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೆ. ಆಶೀರ್ವಾದ ಮಾಡೋಣ. ಅನ್ನಪೂರ್ಣ, ಯಾಕಮ್ಮ ಈ ನಿರ್ಧಾರ ತಗೊಂಡೆ? ನಾಗಪ್ಪ ಶ್ಯಾಮ್ಲ ಏನಾದ್ರು ಅಂದ್ರ, ಅಥವಾ ನಾನೇನಾದ್ರೂ ನಿನ್ ಮನ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೊಂಡ? ಮತ್ತೇನಂತ ಆಗ್ತೀನಿ, ದೇವರಂತ ಅಣ್ಣ ಇರ್ಬೇಕಾದ್ರೆ ನನ್ ಯಾರೇನಂತಾರಣ್ಣ? ಮತ್ತೆ ನನ್ನ ಸಂತೋಷಕ್ಕಾಗಿ ಮನೆ ಬಿಡ್ತಾ ಇದ್ದೆ. ದಯವಿಟ್ಟು ತಡಿಬೇಡಣ್ಣ. ಭಾವ, ನೀನ್ ಹೊರಗಡೆ ದುಡಿಬೇಕು. ಈ ಮನೆ ಹೆಂಗು ಬೇಡ ಅನ್ನೋದಾದ್ರೆ ಹೇಳು, ನಾನು ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನೀ ಎಲ್ಲಾದ್ರೂ ವ್ಯಾಪಾರ ಮಾಡು. ಆದ್ರೆ ನನ್ನ ತಂಗಿನ ಮಾತ್ರ ನನ್ನಿಂದ ದೂರ ಮಾಡ್ಬೇಡ ಭಾವ. ಅಣ್ಣ, ಗಂಡನ ಜೊತೆಲಿ ಇರ್ಬೇಕಾದ್ದು ಹೆಂಡತಿ ಧರ್ಮ. ನಮ್ಮನ್ನ ನಗನಗ್ತಾ ಕಳಿಸ್ಕೊಡಣ. ಅನ್ನಪೂರ್ಣ, ಇಷ್ಟು ದಿವಸ ನೀವಿಲ್ಲಿದ್ದು ಇದ್ದಕ್ಕಿದ್ದ ಹಾಗೆ ಮನೆ ಬಿಡುವಂತ ಯೋಚನೆ ಆದ್ರೆ ಹೇಗೆ ಬಂತು? ಅದು ಒಂದು ನೀನು ಮನೆಯಲ್ಲಿದ್ದ ನಾನು ಹೇಗಿರ್ಲಿ? ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡು ತಬ್ಬಲಿ ಆದ ನಿನ್ನ ಪ್ರೀತಿಯಿಂದ ಸಾಕಿ ಸಲಹಿ ತಾಯಿ ಸ್ಥಾನ ಕೊಟ್ಟಿದ್ದಕ್ಕೆ ಇದೆ ನಾನು ನಿನ್ನನ್ನು ತೋರಿಸ್ತಿರೋ ಪ್ರೀತಿ. ಅದನ್ನೆಲ್ಲ ಅದನ್ನೆಲ್ಲ ನನ್ ಮರೆಯಕ್ಕಾಗತ್ತಣ್ಣ. ನಾನ್ ಬಯಸೋದಾದ್ರೂ ಏನು, ನನ್ ತವ್ರ ಮನೆ ಚೆನ್ನಾಗಿರ್ಬೇಕು, ನಂದು ಗೋಕುಲದಾಗಿರ್ಬೇಕು ಅಂತಾನೆ. ನಾನೇನ್ ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ತಿಲ್ಲಣ್ಣ. ವರ್ಷಕ್ಕೊಂದ್ಸಲ ಗೌರಿ ಹಬ್ಬಕ್ಕೆ ಖಂಡಿತ ಬಂದ್ ಹೋಗ್ತೇನೆ. ಸಾಕು ಸಾಕು, ಬಂದ್ ಹೋಗ್ತೀಯ, ನನ್ ತಾಳ್ಮ ಪರೀಕ್ಷೆ. ಅಣ್ಣ ಫಲ, ನಾ ಹೇಳ್ತಾದ್ರು ಹೋಗ್ತಿದ್ಯಾ? ಫಲ, ನನ್ನ ಕಪ ಬರ್ಸ್ಬೇಡ. ಫಲ ಕೊಡು, ಒಂದು ಕೊಡ್ಬೇಕು, ಕೊಡು ಕೊಡು. ಓಹೋ, ಈಗ ಅರ್ಥವಾಯ್ತು ನೀವ್ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ. ಅನ್ನಪೂರ್ಣ, ನಾನೇನಮ್ಮ ಕಮ್ಮಿ ಮಾಡಿದ್ದೀನಿ ನಿನಗೆ? ನನ್ನ ಆಸ್ತಿನ ಹಣಕಾಸಿನ ವ್ಯವಹಾರನ ನಿನ್ನ ಕೈಗೆ ಒಪ್ಪಿಸಿದ್ ಯಾಕೆ? ನಿನ್ನ ಮಗ ಈ ಆಸ್ತಿಗೆ ಉತ್ತರಾಧಿಕಾರಿ ಆಗೋದು, ಆದ್ರೆ ನಿನ್ನ ಗಂಡ ಇಂಥ ನೀಚ ಕೆಲಸ ಮಾಡ್ತಾನೆ ಅಂತ ನನ್ನ ಕನಸು ಕನಸು ತಿಳ್ಕೊಂಡಿದ್ದೀನಿ. ಅಣ್ಣ, ಲೋ ಲೋ ಕಳ್ಳಭಾವ, ನನ್ನ ಮನೆಯಲ್ಲಿ ಕಳ್ತನ ಮಾಡಕ್ಕೆ ನಿನ್ನ ನಾಚಿಕೆ ಆಗ್ಲಿಲ್ಲ? ಅಣ್ಣ, ನನ್ ಗಂಡ ಈ ಕೆಲಸ ಮಾಡಿದ್ದಾರೆ ಅಂತ ನೀನ್ ನಂಬ್ತೀಯ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು. ಅಂಗೈ ಹುಣ್ಣಿ ಕರಡಿಬೇಕನಮ್ಮ. ಏಡಿಯಟ್, ಈ ಮನೇಲಿ ಒಂದು ಕ್ಷಣ ಇರಬೇಡ. ಅನ್ನಪೂರ್ಣ, ನೀನೀ ಮನೆ ಬಿಟ್ಟು ಹೋಗ್ಬೇಡಮ್ಮ. ಅವ್ರನ್ನ ಬಿಟ್ಟು ನಾನಿರೋದಣ್ಣ. ಈ ಕಳ್ಳನ ಜೊತೆ ಹೋಗ್ತೀಯಮ್ಮ? ಅವ್ರ ಕಳ್ಳನು ಸುಳ್ಳನು ಏನೇ ಆಗಿದ್ರು ಅವರೇ ನನಗೆ ದೇವರು. ಎಲ್ಲು ಒಂದು ಮಾತು ಜ್ಞಾಪಕದಲ್ಲಿಟ್ಟು, ಈ ಮನೆ ಹೊಸಲು ದಾಟದ ಕ್ಷಣದಿಂದ ನಿನ್ನ ಈ ತವರ ಮನೆ ಸಂಬಂಧ ಕಳೆದೋಯ್ತು. ಆವತ್ತು ಒಳೆದ ನಮ್ಮ ಅಣ್ಣ ತಂಗಿರ ಬಾಂಧವ್ಯ ಮತ್ತೊಂದಾಗ್ಲೇ ಇಲ್ಲ. ಹೇಗಿರುವಾಗ ನಿಮ್ಮಾಸೆ ಹೇಗ್ ನೆರವೇರುತ್ತೆ
ದೇವ್ರೆ, ನಮ್ಮ ಜೀವನವೇನೋ ಬಿರುಗಾಳಿ ಸಿಕ್ಕಿ ಛಿದ್ರವಾಗೋಯ್ತು. ಆದ್ರೆ ಏನೂ ಅರಿಯದೆ ಮತ್ತೆ ಆ ಬಿರುಗಾಳಿ ಬೀಸ್ತೀರ ಹಾಗೆ ನೀನೇ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು. ಮತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ. ಓ, ನನಗ್ ಗೊತ್ತು, ಆ ನಾಗಪ್ಪನ ವಿಷಯ ತಾನೇ? ನೀವೇನು ಯೋಚನೆ ಮಾಡ್ಬೇಡಿ, ಅವನ್ನ ನಾನ್ ವಿಚಾರಿಸ್ಕೊಳ್ತೇನೆ. ರಚನೆ, ರಚನೆ, ರಚನೆ ಅಮ್ಮ. ಏನಿದು ಅಪರೂಪಂ ಚೋರ ದರ್ಶನ? ಒಂದು ತಿಂಗಳಿಂದ ಇವನು ನಿನ್ ಕಣ್ಮುಂದೆ ಇಲ್ಲ ಅಂತಾನ? ಪಾಪ, ಅವ್ರ ತಾನೇ ಯಾವ ಮುಖ ತೋರ್ಸಕ್ಕಾಗತ್ತೆ? ಅಕ್ಕ ಅಷ್ಟೇನಾಗ ಎದುರು ಕಡೆ ಸೀರೆ ಬಳೆ ಉಟ್ಕೊಂತ ಕೊಟ್ರೆ ಅವಮಾನ ಆಗಲ್ವಾ? ಅಲ್ಲೇ ನಾನಾಗಿದ್ರೆ ನೇಣ ಹಾಕೊಂಡ್ಬಿಡ್ತಾ ಇದ್ದೆ ಬಂಡು ಜೀವ. ರಜನಿ, ನಾನು ಒಂದ್ ತಿಂಗಳಿಂದ ಬರ್ದಿರೋ ಸೆಟ್ಟಪ್ಪೇ ಬೇರೆ, ನೀನ್ ಅನ್ಕೊಂಡಿರೋ ತರ ಅಲ್ಲ. ಬೇರೆ ಇನ್ನೇನು? ನಾನು ಟ್ರೈನಿಂಗ್ ತಗೊಳ್ತಿದ್ದೆ. ಸೀರೆ ಉಟ್ಕೊಳ್ಳೋದ್ರಲ್ಲ, ಯು ಶಟ್ ಅಪ್. ನನ್ನ ಮಗ ಕರಾಟೆ ಕಲಿತಿದ್ದ, 30 ದಿವಸದೊಳಗೆ ಬ್ಲಾಕ್ ಬೆಲ್ಟ್, ವೈಟ್ ಬೆಲ್ಟ್, ರೆಡ್ ಬೆಲ್ಟ್, ಯೆಲ್ಲೋ ಬೆಲ್ಟ್, ಎಲ್ಲಾ ಬೆಲ್ಟ್ ಸಂಪಾದನೆ ಮಾಡಿಬಿಟ್ಟಾನೆ. ಯಾವ ಬೆಲ್ಟ್ ಕೊಟ್ರೆ ಏನು ಮುಖ್ಯವಾಗಿರ್ಬೇಕಂತ ಇಲ್ವಲ್ಲ? ಐ ಮೀನ್ ಧೈರ್ಯ, ಚೂರಿ ನೋಡದೆ ಎದುರ್ಕೊಂಡು ಓಡೋಗ್ತೀಯಾ? ಅದಕ್ಕೆ ಬೇರೆ ಕಾರಣ ಇದೆಯಮ್ಮ. ಈ ನನ್ನ ಮಗ ಜಗ್ಗ ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮ ಮನೆಯಲ್ಲಿ ಭೈರವ ಅಂತ ಆಳಿದ್ದ. ಅವನು ಒಂದಿನ ಇವನು ಮುಂದೆ ಚೂರಿ ತಗೊಂಡು ಕಿಚನ್ ನಲ್ಲಿ ಕಿಚನ್ ಕುಯ್ದುಬಿಟ್ಟ. ಅಲ್ಲಲ್ಲ, ಕಿಚನ್ ನಲ್ಲಿ ಚಿಕನ್ ಕುಯ್ದುಬಿಟ್ಟ. ಆ ಕೋಳಿ ಮುಂಡೆದು ತಲೆ ಹೋದ್ರು ಸಾಯ್ದೆ ತಗತಕ ಅಂತ ಭರತನಾಟ್ಯ ಆಡ್ತಾ ಇತ್ತು. ಆಗಿಡ್ಕೊಂಡು ಜ್ವರ ಇಳಿದಿದೆ. ಆದ್ರೆ ಚೂರಿ ಇಲ್ಲಿ ಕಂಡ್ರೆ ಒಂಥರ ಅಲರ್ಜಿ. ಅಲರ್ಜಿ ಇರೋರು ಕಂಡ್ರೆ ನನಗೂ ಅಲರ್ಜಿ. ಹಾ ಹೇಳ್ಬಿಡಮ್ಮ. ಜಗ ಯಾರು? ನಿಮ್ಮ ಮಗ. ಅಷ್ಟೇ ಅಲ್ಲ, ನಾಳೆ ನಿನ್ ಗಂಡ ಆಗುವನು. ನಾನು ನಿಮ್ಮಅಮ್ಮ ಎಷ್ಟೊಂದ್ ಆಸೆ ಇಟ್ಕೊಂಡಿದ್ದೀವಿ, ಯಾಕಮ್ಮ ನತ್ತೀಯ? ಡ್ಯಾಡಿ ಮಮ್ಮಿ ಇಲ್ವಲ್ಲ ಈ ಜೋಕ್ ಕೇಳಕ್ಕೆ. ಅಯ್ಯೋ ಈ ಜೋಕ್ ಅಲ್ಲಮ್ಮ, ತಾಯಿ ಸತ್ಯ. ನೀನು ನನ್ನ ಮುತ್ತಿನ ಸೊಸೆ ಆಗೋಳು. ಮಂಜು, ನನ್ನ ಮದುವೆ ಆಗೋ ಹುಡುಗನಿಗೆ ಏನೇನ್ ಕ್ವಾಲಿಫಿಕೇಶನ್ ಇರ್ಬೇಕು ಅಂತ ನಮ್ ಸೋದ್ರ ಮಾವನ್ ಹೇಳು. ಮರಿ ನಮ್ಮ ಅಕ್ಕನ ಮದ್ವೆ ಆಗೋನು. ನಿನ್ ಅಕ್ಕನ್ ಯಾರೋ ಕೇಳಿದ್ರು. ಮಾವ ಈಸ್ ಮೈ ಅಡಾಪ್ಟೆಡ್ ಬ್ರದರ್. ನೀನ್ ಹೇಳೋ ಮಂಜು. ಮಿಸ್ಟರ್ ನಾಗಪ್ಪ, ಮಿಸ್ಟರ್ ನಾಗಪ್ಪ, ಅಕ್ಕನ್ ಮದ್ವೆ ಆಗೋನು. SSLC ಫೇಲ್ ಆಗಿರೋ ಪರವಾಗಿಲ್ಲ. ಪಾಯಿಂಟ್ ನಂಬರ್ 1, ಅವನ್ಗೆ ಮನೆ ಕಸ ಗುಡ್ಸಕ್ ಬರ್ಬೇಕು. ಪಾಯಿಂಟ್ ನಂಬರ್ 2, ಅವನ್ಗೆ ಬಟ್ಟೆ ಒಗೆಯಕ್ ಬರ್ಬೇಕು. ಪಾಯಿಂಟ್ ನಂಬರ್ 3, ಎಂಟಿ ಕಾಲು ತಕ್ ಬರ್ಬೇಕು. ಫೈನಲ್ ಈಸ್ ರುಚಿ ರುಚಿಯಾಗಿ ಅಡಿಗೆ ಮಾಡಕ್ ಬರ್ಬೇಕು. ಯಾಕೆ ಈ ಮನೆಯಲ್ಲಿ ಅಡಿಗೆವನ್ ಆಳು ಕಾಳು ಯಾರು ಇಲ್ವಾ? ಇರ್ತಾರೆ. ಅಕಸ್ಮಾತ್ ಅಡಿಗೆವನ್ ಅಬ್ಸೆಂಟ್ ಆದ್ರೆ ಅಮೆರಿಕಾದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ಜಗದೀಶ್. ಇದು ರಾಂಗ್ ಸೆಟ್ಅಪ್. ರಜನಿ, ನನ್ನ ಮಗ ನೀಗೆಲ್ಲ ನೀನ್ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಈ ನನ್ನ ಮಗ ಜಗ್ಗ 64 ಇದ್ದರೂ ಪಾರಂಗತ. ಅಕ್ಕ, 64 ವಿದ್ಯೆ, ಇಂತ ವಿದ್ಯಾವಂತನ್ ಬಿಟ್ರೆ ಸಿಕ್ಕ. ಹೇಳ್ತು, ಚೆನ್ನಾಗಿ ಹೇಳ್ದೆ ಕಣ. ಇವತ್ತೆ ಪರೀಕ್ಷೆ ನಡೆದೋ ಬಿಡ್ಲಿ. ಪರೀಕ್ಷೆ? ಹೌದು, ಇವತ್ತು ಅಡಿಗೆವನ್ ಅಬ್ಸೆಂಟ್. ಜಗ್ಗು ಕೈ ರುಚಿ ನೋಡಿ ಬಿಡೋಣ. ಇವತ್ತು ಇವನು ಪರೀಕ್ಷೆಯಲ್ಲಿ ಗೆದ್ದು ಬಿಟ್ರೆ ನಿನ್ನೆ ಮದುವೆ ಆಗ್ತೀಯ. ಮೊದ್ಲು ಪರೀಕ್ಷೆ ಪಾಸ್ ಮಾಡು, ಆಮೇಲೆ ನಿನ್ ಮದುವೆ ಸ್ಯಾಂಕ್ಷನ್ ಮಾಡ್ಬಿಡ್ತೀನಿ. ಮದುವೆ ಅಪ್ಪ, ಮದುವೆ, ಮದುವೆ. ಮಂಜು ಹೇಗೆ? ಹೀಗೆ ಮನೆ ಬಾರಿಲೆ ರುಚಿ ರುಚಿ ಅಡಿಗೆ ಮಾಡಲ್ಲ. ನಿಮ್ಮಪ್ಪಗಳು ನೀನೇನ ಈ ಸೆಟಪ್ ನನಗ ಆಗಲ್ಲಪ್ಪ. ರಾಜನಿ ಬಂದ್ರೆ ಏನೇ ಕಷ್ಟ ಆಗ್ಲಿ ಅಡಿಗೆ ಮಾಡೇ ಬಿಡ್ತೀನಿ. ಜಾರ್ ಬೇಡವೋ ನನ್ನ ಮಗನೇ. ಮತ್ತೆ ಚುಚ್ಚ ಅಡಿಗೆ ಮಾಡ. ಹುಳು ಬೇಡವೋ ನನ್ನ ಮಗನೇ. ಹಸುವಿಗೆ ಮೂಗ್ದಾರ ಬೀಳೋವರೆಗೂ ಅದು ಎಗರಾಡ್ತಾನೆ ಇರುತ್ತೆ. ಒಂದ್ಸಾರಿ ಮೂಗ್ದಾರ ಬಿದ್ದ ಮೇಲೆ ನಾವ್ ಎಲ್ಲ ಕಡೆ ಅದು ಬರುತ್ತೆ. ಹಂಗೆ ಈ ಹುಡುಗಿಗೆ 100,000 ರೂಪಾಯಿ ಆಸ್ತಿ ಇದೆ ಅಂತ ಎಗರಾಡ್ತಿರ್ತಾಳೆ. ಕಷ್ಟನ ಸುಖನ ಅನುಸರಿಸ್ಕೊಂಡು ಅವಳು ಕತ್ಕೊಂಡು ತಾಲಿ ಬಿಗಿದ್ಬಿಡು. ನೀನ್ ಎಳ್ದ ಕಡೆ ಅವಳು ಬರ್ತಾಳೆ, ಆಮೇಲೆ ನೀನ್ ಅವಳು ನೋಡ್ಕೊಂಡು ನಾನು ಅವ್ರ ಆಸ್ತಿ ನೋಡ್ಕೋತೇನೆ.
ಇನ್ನು ಪರೀಕ್ಷೆ ಪಾಸ್ ಆಗ್ಬೇಕು. ಇಷ್ಟೊಂದು ವೆರೈಟೀಸ್ ನ ಇಷ್ಟು ಬೇಗ ತಯಾರು ಮಾಡ್ಬಿಟ್ಟಿದ್ರಲ್ಲ ಮಂಜು, ನನ್ ತಡ್ಕೊಳಕ್ ಆಗ್ತಾ ಇಲ್ಲ ಕಡು. ಜಗದೀಶ್, ನೀನ್ ಇಷ್ಟ ಚೆನ್ನಾಗಿ ಅಡಿಗೆ ಮಾಡಿದ್ಯ ಅಂತ ಹೇಳಿದ್ರೆ ನನ್ ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ಅಷ್ಟೇ ಕಾ. ಮಿಸ್ಟರ್ ನಾಗಪ್ಪ, ಇದೆಲ್ಲ ನೋಡ್ತಾ ಇದ್ರೆ ಪರೀಕ್ಷೆ ನಿಮ್ ಮಗ ಪಾಸ್ ಆಗೋದಂತೂ ಖಂಡಿತ. ಪಿಂಟು ಪಿಂಟು, ನನ್ನ ನನ್ನ ಮಗನ ಏನ್ ಕೂತ್ಬಿಡ್ತೀರ? ನಿಮ್ಗೆ ರುಚಿ ಅಡಿಗೆ ಮಾಡಿದೀವಿ, ನೀವು ಕೂತ್ಕೊಳ್ಳಿ, ನಾವು ಬಿಡಿಸ್ತೀವಿ. ಅಯ್ಯೋ, ನೀನ್ ಮಗ ಹೇಗೆ ಹೇಳ್ತಿದ್ದೀರಾ? ನೀವ್ ಹಿರಿಯರು, ನೀವ್ ಮೊದ್ಲು ಕೂತ್ಕೊಂಡು ಊಟ ಮಾಡ್ಬೇಕು. ನಮ್ಮಿಂದ ಎಷ್ಟೊಂದೆ ತಗೊಂಡಿದ್ದೀರಾ? ನಿನ್ಗೋಸ್ಕರ ಅಡಿಗೆ ಮಾಡಿರೋದು, ನೀವು ಕೂತ್ಕೊಳ್ಳಿ, ನಾವು ಬಿಡಿಸ್ತೀವಿ. ಅಯ್ಯೋ, ನೀ ಸುಮ್ನೆ ಇರಿ ಮಾವ, ನಾನು ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಓ ಕೂತ್ಕೊಳ್ಳಿ ಮಾವ. ಅಪ್ಪ, ಇದು ಒಂಥರ ಸಂತೋಷದ ಸೆಟಪ್, ನಾನು ಕೂತ್ಕೊಬಿಡಲ್ಲ, ಊಟ ಮಾಡ್ಬಿಡುವ. ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಅವಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ಹೇಳಿ ಸರಿಯಾಗಿದೆ. ನಾನು ಅದನ್ನ ಹೇಳಿದೆ. ಜಗ್ಗು, ನೀನು ಅವಳ ಜೊತೆಲಿ ಹೋಗ್ಬಿಟ್ಟು ಬಾ. ಸರಿಪ್ಪ. ನೀನ್ ಹೇಳದ್ಮೇಲೆ ಮುಗಿತು ರಜನಿ, ಗಾಡಿ ನಿಲ್ಸಿ ಈಗಲೇ ಚೆಕಪ್ ಮಾಡಿ ಸೆಟಪ್ ಮಾಡ್ಬಿಡ್ತೀನಿ. ಇಷ್ಟೊತ್ತು ಚೆನ್ನಾಗಿತ್ತು, ಯಾವ ದೊಡ್ಡ ರೋಗ ಬಂತೋ ಏನೋ. ಅಯ್ಯೋ, ರಜನಿ, ಈ ಗಾಡಿ ಸೆಟಪ್ ಎಲ್ಲಿ ಅಪ್ಸೆಟ್ ಆಗಿದೆ ಅಂತಲೇ ಗೊತ್ತಿಲ್ವೇ? ಮತ್ತೆ ಎಲ್ಲ ಬರುತ್ತೆ ಅಂತೆ. ಎಲ್ಲ ಬರುತ್ತೆ, ಆದ್ರೆ ಇದೊಂಥರ ದೊಡ್ಡ ಸೆಟಪ್. ರಜನಿ, ಈಗೊಂದ್ ಕೆಲಸ ಮಾಡು, ನೀನು ಒಳಗೋಗಿ ಕ್ಲಚ್ ಅದು. ಈಗ ಗೇರ್ ಹಾಕು. ಯಾಕೆ ನರಡ್ತಾ ಇದ್ದಾಳೆ? ಟೈಟ್ ಆಗಿರ್ಬೋದಾ? ಸರಿಯಾಗಿ ಹಾಕು. ಈಗ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಆಗ್ತಾ ಇಲ್ವೇ? ಸ್ಟಾರ್ಟ್ ಆಗ್ತೀನಿ. ಗೇರು ಬಿಡ್ತಾ ಇದೆ, ಕ್ಲಚ್ಚು ಸರಿಯಾಗಿದೆ, ಆಯಲ್ಲು ಲೀಕ್ ಆಗ್ತಿಲ್ಲ. ಏನಿರ್ಬೋದು ರಜನಿ? ಇದು ಇದೆಲ್ಲ ಸರಿಯಾಗಿದೆ, ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಕರೆಕ್ಟ್. ಆದ್ರೆ ಅದು ಕೂಲ್ ಆಗೋಕ್ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಅಲ್ಲಿವರೆಗೂ ಏನ್ ಮಾಡೋಣ? ಒಂದ್ ಕೆಲಸ ಮಾಡ್ತೀಯಾ? ಒಂದೇನು, ಹತ್ ಮಾಡ್ತೀನಿ ಹೇಳು. ಓಕೆ, ಎರಡ್ ಐಸ್ ಕ್ರೀಮ್ ತಗೊಂಡ. ಎರಡ? ನೀನ್ ನೂರ್ ಹೇಳಿಸೋ ಅಷ್ಟ್ರಲ್ಲಿ ನೂರ್ ತಲ್ಲಿಡ್ತೀನಿ. ಅಯ್ಯೋ, ನಿಧಾನಪ್ಪ, ಅಷ್ಟಲ್ಲಿ ಗಾಡಿ ಕೂಲ್ ಆಗಿರುತ್ತೆ. ಗಾಡಿ ಕೂಲು ಆಗತ್ತೆ ಆಗತ್ತೆ.
ಜಗದೀಶ್ ಬಂದ್ಬಿಡ್ತಾನೆ, ನೀನು ಹೋಗಲ್ಲಿ ಕಾದಿರು, ನಾನು ಬಂದ್ಬಿಡ್ತೀನಿ. ಅವ್ನ ನಿನ್ ಬಿಡಲ್ವೇ? ನಿನ್ಗೆ ಯೋಚನೆ, ಲಗ್ಗು ವೈರೋ ಕಿತ್ತಾಕಿ ನಾನು ಬಂದ್ಬಿಡ್ತೀನಿ, ನೀನ್ ಹೋಗು. ಪ್ಲೀಸ್ ರಜನಿ, ಬಂದ್ಬಿಡು, ನೀನ್ ಹೋಗು ಬೇಗ. ಕೊಡ್ರಿ. ಏನ ಇನ್ನೇನನ್ನ? ಐಸ್ ಕ್ರೀಮ್. ಐಸ್ ಎಷ್ಟು? ಒಂದ್ ನೂರು ಕೊಡಿ. ನೂರಿಲ್ಲ, ಎರಡಿದೆ ಅಷ್ಟೇ ಕೊಡಿ. ಚಿಲ್ರೆ ಇಲ್ಲ. ಚಿಲ್ರೆ ಯಾವನ್ ಕೇಳ್ದವನು? ಕೀಪ್ ದ ಚೇಂಜ್. ರಜನಿ, ಯಾಕೆ ಅಳ್ತಾ ಇದೀಯಾ ಜಗದೀಶ್? ನನ್ ಕಾರ್ ಇನ್ನು ಸ್ಟಾರ್ಟ್ ಆಗ್ತಾ ಇಲ್ಲ ಕಣೋ, ನನ್ ಪ್ರೋಗ್ರಾಮ್ ಬೇರೆ ಲೇಟ್ ಆಗೋಯ್ತು. ನಾನು ಆಟೋದಲ್ಲಿ ಹೋಗ್ತೀನಿ. ಆಟೋನ? ಬೇಡಪ್ಪ, ನಾನ್ ಬೇಕಾದ್ರೆ ಗಾಡಿ ಲಾಕ್ ಮಾಡ್ಕೊಂಡು ನಿನ್ ಜೊತೆಗೆ ಬರ್ತೀನಿ ಬಾ. ಅಯ್ಯೋ ಬೇಡ ಕಣೋ, ಕಾರ್ ಕಳ್ತನ ಜಾಸ್ತಿ ಆಗಿದೆ ಅಂತೆ. ಅದು ನನ್ ಪ್ರೀತಿ ಕಾರು. ಪ್ರೀತಿ? ರಜನಿ, ನಿನ್ನ ಪ್ರೀತಿಯ ಕಾರ್ ಅಂದ್ಮೇಲೆ ಅದು ನನ್ನ ಪ್ರೀತಿಯ ಕಾರು. ಯು ಡೋಂಟ್ ವರಿ ಡಾರ್ಲಿಂಗ್, ಬೇಕಾದ್ರೆ ಗಾಡಿನ ಎಳ್ಕೊಂಡೋಗಿ ಮನೆಗೆ ಸೇರಿಸೋ ಸೆಟಪ್ ನಂದಿರ್ಲಿ. ನೀನ್ ತುಂಬಾ ಒಳ್ಳೇನು. ನಿನ್ ಪ್ರೋಗ್ರಾಮ್ ಗೊತ್ತಾಗುತ್ತೆ. ಹೋಗಣ. ಹೋಗ್ತೀನ. ಐಸ್ ಕ್ರೀಮ್ ಎರಡು ನಿನ್ನೆ ತಿನ್ಬಿಡು. ನಾನೇನ? ಓಕೆ. ಅಮಿತಾಭ್ ಬಚ್ಚನ್ ಅವ. ಈ ವಿಚಾರ ನಿನ್ಗೆ ಹೇಗೆ ಹೇಳ್ಬೇಕು ನನಗೆ ಅರ್ಥವೇ ಆಗ್ತಿಲ್ಲ. ಏನಯ್ಯ ಅದು? ಈ ಮದುವೆಗೆ ಬಂದಿರೋ ಹುಡುಗಿರ್ ತಂದೆದಿರ ಕಾಟ ನನಗೆ ತುಂಬಾ ಆಗೋಗ್ಬಿಟ್ಟಿದೆ. ಅವ್ರನ್ನ ಯಾಕೆ ತಪ್ಪಿಸ್ಕೋಬೇಕು, ಬಿಡುಗಡೆ ಮಾಡ್ಕೋಬೇಕು ನನಗೆ ಅರ್ಥವೇ ಆಗ್ತಾ ಇಲ್ಲ. ನಿನಗೆ ಯಾಕಯ್ಯ? ನನಗೆಲ್ಲ ಬಾವ, ನನ್ ಮಗ ಜಗನ್ಗೆ ಹೆಣ್ಣು ಕೊಡ್ಬೇಕು ಅಂತ ಈ ಎಸ್ಟೇಟಿಂದ ಆ ಎಸ್ಟೇಟಿಂದ ಫೋನ್ ಮೇಲ್ ಫೋನು, ಕಾಲ್ ಮೇಲ್ ಕಾಲು, ಫೋಟೋ ಮೇಲ್ ಫೋಟೋ. ಚೇ, ತಲೆಯೆಲ್ಲ ಚಿಟ್ಟ ಹಿಡಿದೋಗಿದೆ. ಯಾವ್ದಕ್ಕೂ ನಿನ್ನ ಹತ್ರ ಮಾತಾಡಿ ಈ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ. ಈ ವಿಷಯದಲ್ಲಿ ನನ್ನ ಹತ್ರ ಮಾತಾಡೋಂಥದ್ದು ಏನಿದೆಯಯ್ಯ? ಚೆನ್ನಾಗಿ ಹೇಳಿದ್ರಿ ಬಾವ. ಕೈನಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪು ಕಲ್ದಾಡಿದ್ರು ಅಂದಂಗ ಆಗತ್ತೆ. ತಿಂದಂತ ಹುಡುಗಿ ಮನೇಲಿ ಇಟ್ಕೊಂಡು ನಾನು ಬೇರೆ ಕಡೆ ಹೆಣ್ಣು ಹೋಗ್ಲಾ? ಬಾವ, ನಿನ್ನ ಮಗಳ ರಜನಿಗೂ ನನ್ನ ಮಗ ಜಗನ್ಗೂ. ಓ, ಅದ ಸರಿ ಸರಿ. ರಜನಿ ಹತ್ರ ಇದನ್ನ ಮಾತಾಡಿ ಒಂದ್ ನಿರ್ಧಾರಕ್ಕೆ ಬಂದ್ವ. ಹೌದು, ಯಾಕೆ ಇಷ್ಟೊತ್ತಾದ್ರು ಬರ್ಲಿಲ್ಲ? ಗಾಡಿಯಲ್ಲಿ ಕಾರಿಗೆ ಏನಾದ್ರು ಕೆಟ್ಟು ಹೋಯ್ತಾ? ಡೋಂಟ್ ವರಿ ಬಾವ, ಕಾರೇ ಎಲ್ಲ ಜಂಬೋ ಜೊತೆ ಕೆಟ್ಟು ಹೋಗಿದ್ರು, ಊರ್ ರಿಪೇರಿ ಮಾಡಿ ಕಂಡೀಷನ್ ತಂದು ಬಿಡ್ತಾನೆ ನನ್ನ ಮಗ. ಏನ್ ತಿಳ್ಕೊಂಡಿದ್ದೀನಿ ನನ್ನ ಮಗಂತ? ಏನೇ ನಿನ್ನ ಅವಸ್ಥೆ? ಎಲ್ಲ ಅವ್ಯವಸ್ಥೆಯ ಸೆಟಪ್ ಮಾವ. ಕಾರ್ ದಾರಿಲೇ ಕೆಟ್ಟು ಅಲ್ಲೇ ಬಿಟ್ಬಿಟ್ಟು ಬರೋಣ ಅಂದ್ರೆ ಮೇಜರ್ ರಾಜೇಶ್ ಅವ್ರ ಕಾರು ಅಂತ ಜನ ಗುರುತು ಹಿಡಿದ್ಬಿಟ್ರೆ ನನ್ನ ಪ್ರೀತಿಯ ಮಾವನ ಪ್ರಿಸ್ಟೇಜ್ ಮೂರು ಕಾಸಿಗೆ ಹೋಗುತ್ತಲ್ಲ ಅಂತ ನಾನೇ ಹೇಳ್ಕೊಂಡ್ ಬಂದಿದ್ದೀನಿ ಮಾವ. ಹಾಗಿದೆ ಮಾವ ನನ್ನ ಐಡಿಯಾ? ಇಂದಾ ಮೋಸ್ತು ನಿನ್ನ ಐಡಿಯಾಕ್ಕೆ? ಮೊದಲು ರಜನಿಯಲ್ಲಿದ್ದಾಳೆ ಹೇಳಯ್ಯ. ಅವಳು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾಳೆ. ಇಷ್ಟೊತ್ತಾದ್ರೂ ಬರ್ಲಿಲ್ವೇ ರಜನಿ? ಸದ್ಯ ಬಂದಿಲ್ಲಮ್ಮ, ಕಾರ್ ಬೇರೆ ಇಲ್ಲ, ಹೇಗ್ ಬರ್ತೀಯೋ ಅಂತ ಯೋಚನೆ ಆಗ್ಬಿಟ್ಟಿ. ನಾನು ನಿನ್ನ ಎಳೆ ಮಗುನ ಡ್ಯಾಡಿ ಎಲ್ಲಾದ್ರೂ ತಪ್ಪಿಸ್ಕೊಳಕ್ಕೆ ಈ ಊರಲ್ಲಿ ಆಟೋ ಹೋಗ್ಲಿಲ್ವಾ, ಟ್ಯಾಕ್ಸಿ ಇಲ್ಲಿಲ್ವಾ? ನಾನು ಹೇಳಿದ ವಿಚಾರ ಡ್ಯಾಡಿ, ಮಾವ ಏನೋ ಗುನ್ಗುನು ಅಂತಿದಾರಲ್ಲ. ಏನು ಇಲ್ಲಮ್ಮ, ನಿನ್ನ ಜಗದೀಶನ್ ಮದ್ವೆ ವಿಚಾರ. ನನ್ನ ಇವನ ಮದ್ವೆನಾ? ಅದನ್ನ ಕನಸಿನಲ್ಲಿ ಯೋಚಿಸ್ಬೇಡಿ. ಯಾವ ಕೆಲ್ಸಕ್ಕೂ ಪ್ರಯೋಜನ ಇಲ್ದಾರೋ ಇಂತ ಪುಕ್ಲನ್ನ ನನಗೆ ಕಟ್ತೀರಾ ಡ್ಯಾಡಿ? ನಿಮ್ಗಾದ್ರೆ ಇಂತ ಕೆಟ್ಟ ಯೋಚನೆ ಆಗ್ಬಂತು. ರಜನಿ, ನನ್ನ ಮಗನ ಬಗ್ಗೆ ಹೇಳ್ತೀಯಲ್ಲ ಮಾತಾಡ, ಏನ್ ತಿಳ್ಕೊಂಡಿದ್ದೀನಿ ನನ್ನ ಮಗಂಡ? ನಾನ್ ಚೆನ್ನಾಗಿ ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಿ. ನಾನ್ ಮದ್ವೆ ಆಗೋ ಹುಡುಗನ್ನ ಆಗ್ಲೇ ಸೆಲೆಕ್ಟ್ ಮಾಡಿದ್ದೀನಿ. ಅವತ್ತು ರೌಡಿಗಳಿಂದ ಕಾಪಾಡಿದ್ರು ಅಂತ ಹೇಳಿದ್ನಲ್ಲ ಡ್ಯಾಡಿ, ಇವ್ರಿ ಗುಡ್. ನೀನ್ ಸೆಲೆಕ್ಟ್ ಮಾಡಿದ್ದು ಅಂದ್ಮೇಲೆ ಬೇರೆ ಮಾತೇ ಇಲ್ಲ. ಕಮಾನ್ ಕಮಾನ್. ಮೋಹನ್, ಮೋಹನ್. ಮೋಹನ್ ಮನೇಲಿಲ್ಲ, ಅವ್ರ ತಂದೆಯವ್ರು ನೋಡ್ಬೇಕಾಗಿತ್ತಲ್ಲ. ಅವರು ಹೊರಗಡೆ ಹೋಗಿದ್ದಾರೆ, ಇನ್ನೇನ್ ಬರೋ ಹೊತ್ತು. ಕೂತ್ಕೊಳ್ಳಿ. ಆ
ಚಿನ್ನದಂಥ ಹುಡುಗಿಗೆ ಮುತ್ತಿನಂಥ ಹುಡುಗಬೇಕು, ಚಿನ್ನದಂಥ ಹುಡುಗಿಗೆ ಮುತ್ತಿನಂಥ ಹುಡುಗಬೇಕು. ನಮ್ಮ ಬೀಗರಾಗಲು ಒಪ್ಪಿಗೆಯೇ ಒಪ್ಪಿಗೆಯೇ. ಕೆಟ್ಟಗಳಿಗೆಲ್ಲ ನಾವು ದೂರ ಆದ್ವಿ, ಆದ್ರೆ ಈಗ ನಮ್ಮ ಮಕ್ಕಳು ನಮ್ಮನ್ನು ಒಂದು ಕೊಡಿಸ್ತಾ ಇದಾರಮ್ಮ. ನನಗೆ ವಿಷಯ ಎಲ್ಲ ಗೊತ್ತಣ್ಣ. ನನ್ನ ತವ್ರ ಮನೆಯಿಂದ ಈ ಮನೆ ಬೆಳಗೋ ಸೊಸೆ ಬರ್ತಾಳೆ ಅಂದ್ರೆ ಅದಕ್ಕಿಂತ ನನ್ಗಿನ್ನೇನ್ ಬೇಕು ಅನ್ನಪೂರ್ಣ. ಹಿಂದೆ ನಡೆದದ್ದೆಲ್ಲ ಮರ್ತ್ಬಿಟ್ಟು ಮತ್ತೆ ನಾವೆಲ್ಲ ಒಂದಾಗ ನೋಡು. ನೀನ್ ನಿನ್ ಗಂಡನ್ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡು. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ಇಟ್ಟು ಮೋಹನ್ ರಜನಿ ಮದುವೆ ಮಾಡ್ಬಿಡು. ಅದೇ ಜನರಲ್ಲಿ ಸಾಧ್ಯವಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನಾವೆಲ್ಲ ಒಂದಾಗೋ ಕಾಲ ಬಂದಿದೆ. ದುಡುಕ್ ಮಾತಾಡ್ಬೇಡಿ. ಅನ್ನಪೂರ್ಣ, ಯಾವಾಗ್ಲೂ ನೀರ್ ಮೇಲಿನಿಂದ ಕೆಳಗೆ ಹರಿಯತ್ತೆ ಹೊರತು ಕೆಳಗಿನಿಂದ ಮೇಲೆ ಕತ್ತೋದಿಲ್ಲ. ಯಾವತ್ತಿದ್ರು ಶ್ರೀಮಂತರು ಶ್ರೀಮಂತರೆ, ಬಡವರು ಬಡವರೆ. ನಾವು ಅವರಂತಸ್ತಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಅವತ್ ನನಗಾಗಿದ್ದ ಅವಮಾನ ಸಾಕು, ನನ್ನ ಮಗ ಅನುಭವಿಸೋದ್ ಬೇಡ. ನಾನು ಯಾವುದೋ ಒಂದು ಕಾಲದಲ್ಲಿ ಏನೋ ಹೊಂದಿರಬಹುದು, ನಿನ್ನ ಮೇಲೆ ಅಪವಾದ ಹೊರಿಸಿರಬಹುದು. ಅದನ್ನಿಬ್ರು ಮರ್ಕೊಳ. ನಮ್ಮ ಮಕ್ಕಳ ಮದುವೆಯಿಂದ ಆದರೂ ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ. ರಾಜೇಶ್, ಆಕಾಶ ಭೂಮಿ ಎರಡು ಒಂದಾಗ ಸಾಧ್ಯ ಇಲ್ಲ. ಹಾಗನ್ಬೇಡ ರಂಗಣ್ಣ. ನಾನ್ ನನ್ನ ತಂಗಿನ ದೂರ ಮಾಡಿ ಇಷ್ಟು ದಿವಸ ನೋವನ್ನು ಭವಿಸಿದ್ ಸಾಕು. ಇನ್ನು ಮುಂದೆ ಅನುಭವಿಸುವ ಶಕ್ತಿ ನನಗಿಲ್ಲ. ನಿನ್ನ ಮನೆ ಬಾಗಿಲು ಬಂದಿರೋ ನನ್ನ ನಿರಾಶೆ ಮಾಡಿ ಕಳಿಸ್ಬೇಡ. ಯೋಚಿಸ್ ನೋಡು. ಯಾಕೆ ಸುಮ್ಮನಾಗ್ಬಿಟ್ರೆ? ಅಣ್ಣ ಅಷ್ಟೊಂದು ಕೇಳ್ಕೊತಿದ್ದಾರೆ, ನಿಮ್ಮ ಒಪ್ಪಿಗೆ ಕೊಡ್ರಿ. ಅವತ್ತು ನಡೆದ ಘಟನೆನ ನಿಮ್ಮ ಅಣ್ಣ ಮರ್ತಿರ್ಬೋದು, ನನ್ನನ್ನ ಮರೆಯಕ್ ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಮನೆ ಅಳಿಯ ಅನ್ನಿಸ್ಕೊಂಡವನು ಕಳ್ಳ ಅಂತ ಹೆಸರು ತಗೊಂಡು ಹೊರಗಡೆ ಬಂದೆ. ಹಾಗೆ ನನ್ನ ಮಗನ್ನು ಕರೆಯಲ್ಲ ಅಂತ ಏನ್ ಕರೆಂಟ್? ಮತ್ತೆ ಮತ್ತೆ ಆ ನೆನಪನ್ನು ಕೆದಕ್ಬೇಡ. ನನ್ನ ಮೇಲೆ ನಿನ್ನ ಕೋಪ ಇರಬಹುದು, ಆದ್ರೆ ಅದು ಮುಗ್ಧ ಪ್ರೇಮಿಗಳ ಭವಿಷ್ಯನ ಹಾಳು ಮಾಡಬಾರ್ದು. ಒಬ್ಬ ಮಗಳ ತಂದೆಯಾಗಿ ಕೇಳ್ಕೊತಾ ಇದ್ದೀನಿ, ಒಪ್ಪು ಹಠ ಮಾಡಬೇಡ. ಆಲ್ ರೈಟ್, ಒಂದು ಕಂಡೀಷನ್. ಏನದು? ನನ್ನ ಮಗ ಮನೆ ಅಳಿಯನಾಗಿ ನಿನ್ನ ಮನೇಲಿ ಇರೋದಕ್ಕೆ ನಾನು ಒಪ್ಪೋದಿಲ್ಲ. ನಿನ್ನ ಮಗಳು ಈ ಮನೆಯಲ್ಲಿ ಸೊಸೆಯಾಗಿರ್ಬೇಕು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಮಾತಾಡು. ಓ, ಈ ಬಡವನ ಮನೆಯಲ್ಲಿ ನಿನ್ನ ಮಗಳು ಒಪ್ಪ ತೂಟಕ್ಕೂ ಇಲ್ದೆ ಒದ್ದಾಡ್ತಾಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಲ್ಲ? ಯಾಕೆಂದ್ರೆ ನಿನ್ನ ಮಗಳಿಗೆ ಬಂಗಾರ ತಟ್ಟೆಲಿ ಬಂಗಾರ ಚಮಚದಲ್ಲಿ ತಿನ್ನಿಸ್ತಿದ್ಯಲ್ಲ. ಬರೀ ಮಗಳು ಮಾತ್ರ ಅಲ್ಲ ಕಣೋ, ನನ್ನ ತಂಗಿನೂ ಅಷ್ಟೇ. ಅವಳು ನೆಲದ ಮೇಲೆ ನಡೆದ್ರೆ ಎಲ್ಲ ಅವಳು ಕಾಲು ಸೌದಾಗುತ್ತೋ ಅಂತ ಹೂವಿನ ರಾಶಿ ಮೇಲೆ ನಡೆದ. ಆದ್ರೆ ಅವಳು ನಿನ್ನನ್ನು ಪ್ರೀತಿಸ್ಬಿಟ್ಟು ಅದೇ ಅವಳು ಮಾಡಿದ ತಪ್ಪು. ಆದ್ರೂ ಅವಳು ಸುಖವಾಗಿರ್ಬೇಕು ಅಂತ ನಿಮ್ಮಿಬ್ಬರು ಮದುವೆಗೆ ನಾನು ಒಪ್ಪಿದ್ದೆ. ನೋಡ ಅವಳ ಸ್ಥಿತಿ, ಉಪ್ಪರಿಗೆ ಮೇಲೆ ಸುಖವಾಗಿ ಬೆಳೆದ ನನ್ನ ತಂಗಿ ತಿಪ್ಪೆಲ್ ಕೊಳಿತಾ ಬಿದ್ದಿದ್ದಾಳೆ. ಕಂಗಣ, ಅಭಿಮಾನ ಇರ್ಬೇಕು.
ಆದ್ರೆ ದುರಭಿಮಾನ ಇರಬಾರ್ದು. ತಿಳ್ಕೋ, ಈಗಲಾದ್ರೂ ಮದುವೆ ಒಪ್ಕೋ. ನಿನ್ ಹೆಂಡತಿನೋ ಮಗನ ಕರ್ಕೊಂಡು ನಡಿ ನಮ್ಮ ಮನೆಗೆ. ರಾಜೇಶ ಉಪ್ಪರ್ಗೇಲಿ ನಿನ್ ನಂದಿ ನೆಲಸಿಂದ ಮೃಷ್ಟಾನ್ನಕ್ಕಿಂತ ಈ ತಿಪ್ಪೆ ಗುಂಡಿಲಿ ನನ್ನ ಸ್ವಂತ ದುಡಿಮೆಯಿಂದ ಕಂಚಿ ಕುಡಿತಾ ಇದ್ದೀನಲ್ಲ, ಅದೆಷ್ಟೋ ಸಂತೋಷಗಳ. ನನ್ನ ಮಗ ನನಗಿಂತ ಸ್ವಾಭಿಮಾನಿಗಳು. ನಿನ್ನ ಮಗಳ ಮದುವೆ ನಡಿಬೇಕು ಅಂತಿದ್ರೆ ಅವಳು ಈ ತಿಪ್ಪೆ ಗುಂಡಿಯಲ್ಲಿ ಬಂದು ಬಾಳ್ಬೇಕು. ಒಪ್ಕೋತೀಯಾ? ನನ್ನ ಪ್ರಾಣ ಇರೋವರೆಗೂ ಸಾಧ್ಯವಿಲ್ಲ. ಹಾಗಾದ್ರೆ ಮದುವೆ ಸಾಧ್ಯ ಇಲ್ಲ. ಇದೇ ನಿನ್ನ ನಿರ್ಧಾರ? ಹಾಗಾದ್ರೆ ಕೇಳು, ಈ ಕ್ಷಣದಿಂದ ಈ ಮನೆಗೂ ನಮ್ಮ ಮನೆಗೂ ಯಾವ ಸಂಬಂಧನೂ ಇಲ್ಲ. ರಜನಿ ಇಲ್ಲಿ ಇನ್ಮೇಲೆ ಒಬ್ಬರೊಬ್ಬರು ನೋಡಬಾರ್ದು, ಮಾತಾಡಬಾರ್ದು. ನಾನು ಹೇಳ್ತೀನಿ, ಪ್ರೀತಿ ವಿಶ್ವಾಸ ಇಲ್ದಿರೋರ್ ಹತ್ರ, ನಂಬಿಕೆ ದ್ರೋಹ ಮಾಡಿದವ್ರ ಹತ್ರ ಮದುವೆ ಸಂಬಂಧ ಬೆಳೆಸ್ಕೊಡ್ದಮ್ಮ. ಯಾಕಮ್ಮ ಈ ರೀತಿ ಮಾತಾಡ್ತಿದ್ದೀರಾ? ಆ ಪುರಾಣ ಎಲ್ಲ ಯಾಕೀಗ? ನಿಮ್ಮಿಬ್ಬರು ಮದುವೆ ಸಾಧ್ಯವಿಲ್ಲ. ಈ ಮಾತು ಹೇಳಕ್ ನನ್ಗೆ ಎಷ್ಟು ಸಂಕಟ ಇರ್ಬೋದಿಲ್ವಾ? ಹೆತ್ತ ಮಗಳ ಭವಿಷ್ಯನ ಹಾಳು ಮಾಡುವಂತ ಕಟುಕ ನಾನಲ್ಲಮ್ಮ. ಹಾಗಾದ್ರೆ ಯಾಕೆ ನಮ್ಮಿಬ್ಬರನ್ನ ಬೇರ್ಪಡಿಸ್ತಿದ್ದೀರಾ ಅಂಕಲ್? ಯಾಕೆ ಅಂತ ಹೋಗಿ ನಿಮ್ಮ ಅಪ್ಪನ್ನೇ ಕೇಳು. ಹೋಗು. ಹೋಗು. ಮೋಹನ್, ರಜನಿ, ಮೋಹನ್ ಅಂತೆ ಮೋಹನ್, ನಡಿ ನಿನ್ನ ರೂಮ್ಗೆ. ಮಮ್ಮಿ, ನನ್ನ ಮೋಹನ್ ದೂರ ಮಾಡ್ಬೇಡಿ. ಮಕ್ಕಳಾದವರು ತಂದೆ ತಾಯಿಗಳ ಮಾನ ಮರ್ಯಾದೆ ಗೌರವ ಕಾಪಾಡಬೇಕಾದ ಅವ್ರ ಕರ್ತವ್ಯ. ಅವ್ರಿಗೆ ಅವಮಾನ ಮಾಡಿದವ್ರ ಮನೆಗೆ ಮಗನ ಮನೆ ಅಳಿನ ಕಳಿಸ್ಬೇಕು ಅಂತಿದ್ಯಲ್ಲ, ನಿಂಗೆ ಗೊತ್ತಿದ್ಯಾ? ಅಪ್ಪ, ಯಾವಾಗ್ಲೋ ಏನೋ ನಡೀತು ಅಂತ ದ್ವೇಷ ಸಾಸೋದು ಒಳ್ಳೇದಲ್ಲಪ್ಪ. ಅಪ್ಪನಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿ ಬಂದ್ಬಿಡ್ತೇನೆ ನಿಂಗೆ. ನಿನ್ನ ಕಾಲೇಜಿಗೆ ಕಳಿಸಿದ್ದು ಓದಿ ವಿದ್ಯಾವಂತನಾಗ್ಲಿ ಅಂತ, ಕಂಡ್ಕೊಂಡು ಹುಡುಗಿರಿ ಅಂತ ಸುತ್ತಿ ಲವ್ ಮಾಡೋದಕ್ಕೆಲ್ಲ. ಈ ದೋಷ ದ್ವೇಷ ಇಲ್ಲ, ತಮ್ಮ ತಲೆಗೆ ಮುಗ್ಧ ಬೇಕು. ಮಕ್ಕಳಾದ್ರೂ ಚೆನ್ನಾಗಿರ್ಲಿ ಅನ್ನಪೂರ್ಣ. ಇದೇ ಕಡೆ ಸರಿ, ನೀನಾಗ್ಲಿ ನಿನ್ನ ಮಗನಾಗ್ಲಿ ಈ ಸಂಬಂಧ ವಿಚಾರ ಮಾತಾಡಿದ್ರೆ ನಿನ್ನ ನನ್ನ ಸಂಬಂಧನೇ ಕಳ್ಸೋಗುತ್ತೆ. ಹೇಳ್ತೀನಿ. ಅವ ಅವ ರಜನಿ ಕಾಲೇಜ್ಗೆ ಹೋಗೋ ನೆಪದಲ್ಲಿ ಆ ಮೋಹನನ್ ಮೀಟ್ ಮಾಡಕ್ ಹೋಗ್ತಾ ಇದ್ದಾಳೆ. ಒಂದು ಪಕ್ಷ ಅವರಿಬ್ರು ಮಾತಾಡ್ಕೊಂಡು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ರೆ ಆಗ ಸಮಾಜದಲ್ಲಿ ನಿಮ್ಮ ಸ್ಥಾನ ಮಾನ ಘನತೆ ಗೌರವ ಏನಾಗುತ್ತೆ? ರಜನಿ ಎಲ್ಲಿ ಹೊರಟೆ? ನಾಳೆ ನಿನ್ನ ಬೇರೆ ಕಾಲೇಜಿಗೆ ಸೇರಿಸ್ತೀನಿ. ನೀನ್ ಈಗ ಗೊತ್ತಿರೋ ಕಾಲೇಜ್ ಹೋಗ್ಬಾರ್ದು. ಬೇರೆ ಕಾಲೇಜ್ಗೂ ಹೋಗೋದಿಲ್ಲ, ನಾನು ಓದೋದು ಮೋಹನ್ ಜೊತೆ. ಮೋಹನ್? ಮೋಹನ್ ನೀನ್ ಅವ್ನು ಮರಿತೀಯೋ ಇಲ್ವೋ? ಸಾಧ್ಯವಿಲ್ಲ, ಈ ಜನ್ಮದಂತೂ ಸಾಧ್ಯವೇ ಇಲ್ಲ. ಸಾಧ್ಯ ಮಾಡಿ ನಾನ್ ತೋರಿಸ್ತೀನಿ. ನೀನ್ ಇನ್ಮೇಲೆ ಯಾವ ಕಾಲೇಜ್ಗೂ ಹೋಗ್ಬೇಕಾಗಿಲ್ಲ, ಮನೇಲಿ ಬಿದ್ದಿರು. ಬಾರ ಊಟ ಮಾಡೋಣ. ಊಟನು ಬೇಡ, ಏನು ಬೇಡ. ಮೋಹನ್ ಮಮ್ಮ, ಮೋಹನ್ ಮಮ್ಮ, ಮೋಹನ್ ಮಮ್ಮ, ರಜನಿ ಅಕ್ಕನ ಅವರಪ್ಪ ರೂಮ್ ಅಲ್ಲಿ ಕೂಡಕ್ಕೆ ಹೀಗ ಹಾಕ್ಬಿಟ್ಟಿದ್ದಾರೆ. ಅಕ್ಕ ಊಟನು ಮಾಡ್ದೆ ಅಳ್ತಾ ಕೂತಿದ್ದಾಳೆ. ಗುರು, ನಾನು ಈಗಲೇ ಹೋಗಿ ಹೇಗಾದ್ರೂ ಮಾಡಿ ರಜನಿನ ಹೊತ್ಕೊಂಡ್ ಬರ್ತೇನೆ. ಹುಚ್ಚುಚ್ಚಾಗಿ ಆಡ್ಬೇಡುವ, ಆ ಕೆಲಸ ಹೇಳುವಷ್ಟು ಸುಲಭ ಇಲ್ಲ. ಹಾಗಾದ್ರೆ ಹ್ಯಾ ಗುರು, ಅವಳ ಜೊತೆ ಮಾತಾಡ್ಬೇಕು, ರಜನಿ ನೋಡ್ಬೇಕಣ. ಸರ್ ಏನಪ್ಪ ಸರ್, ಗಣೇಶನ್ ಫಂಕ್ಷನ್ ಬರ್ಬೇಕು ಸರ್, ಎಲ್ಲ ಕಾಯ್ತಾ ಇದಾರೆ. ಇವತ್ತು ನಂಗೆ ಬರಕ್ಕಾಗಲ್ಲಪ್ಪ ಸರ್. ತಾವ್ ಬರ್ತೀನಿ ಅಂತ ತಿಳಿದಿಕ್ಕೆ ತಮ್ಮ ಹೆಸರನ್ನ ಪಾಂಪ್ಲೆಟ್ ಸರ್ ಹಾಕ್ಸ್ಬಿಡಿದೀವಿ, ಎಲ್ಲರೂ ಕಾಯ್ತಿದ್ದಾರೆ ಸರ್. ಇವತ್ತು ಯಾಕೋ ನನ್ನ ಮನ್ ಸರಿಯಾಗಿಲ್ಲ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಸರಿ ಸರ್. ಬೆನ್ನಕ 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 ಏಕದಂತ ಏಕದಂತ ಪಚ್ಚ ಕಲ್ಲು ಪಾಣಿ ಮೆಟ್ಲು ಮುತ್ತಿನುಂದೇ ಒಪ್ಪುವ ವರಸಿದ್ಧಿ ವಿನಾಯಕ ವರಸಿದ್ಧಿ ವಿನಾಯಕ ನಿನಗೆ
ಇಪ್ಪತ್ತೊಂದು ನಮಸ್ಕಾರಗಳು. ನಮಸ್ಕಾರಗಳು. ನಿನ್ನೇ ನಂಬಿರುವೆ ಗಣಪತಿಯೇ, ಕೈ ಹಿಡಿದು ಕಾಪಾಡು ಗಣಪತಿಯೇ. ನಿನ್ನೇ ನಂಬಿರುವೆ ಗಣಪತಿಯೇ, ಕೈ ಹಿಡಿದು ಕಾಪಾಡು ಗಣಪತಿಯೇ. ಕಣ್ಣೀರ ಕಥೆಯ ಕೇಳು ಗಣಪತಿಯೇ, ಹಲ್ಲಾಸೆ ಪೂರೈಸು ಗಣಪತಿಯೇ. ನಿನ್ನೇ ನಂಬಿರುವೆ ಗಣಪತಿಯೇ, ಕೈ ಹಿಡಿದು ಕಾಪಾಡು ಗಣಪತಿಯೇ. ಯೌವನವು ಬಂದಿದ್ದು ತಪ್ಪೇನು, ಸಂಗಾತಿಯ ಬಯಸಿದ್ದು ತಪ್ಪೇನು. ಯೌವನವು ಬಂದಿದ್ದು ತಪ್ಪೇನು, ಸಂಗಾತಿ ಬಯಸಿದ್ದು ತಪ್ಪೇನು. ನಮ್ಮ ಕಂಡಿದ್ದು ತಪ್ಪೇನು, ಹುಡುಗಿ ಒಲಿದಿದ್ದು ತಪ್ಪೇನು. ನಿನ್ನೇ ನಂಬಿರುವೆ ಗಣಪತಿಯೇ, ಗಣಪತಿಯೇ ಕೈ ಹಿಡಿದು ಕಾಪಾಡು ಗಣಪತಿಯೇ. ಹೆಣ್ಣಿಗೊಬ್ಬ ತಂದೆ ಎಂದು ಇರಬೇಕೆ, ಪ್ರೀತಿಕವನ್ನು ಯಮನಲ್ಟ್ರು ಬರಬೇಕೆ. ಹೆಣ್ಣಿಗೊಬ್ಬ ತಂದೆ ಎಂದು ಇರಬೇಕೆ, ಪ್ರೀತಿಕವನ್ನು ಯಮನಲ್ತೆ ಬರಬೇಕೆ. ಜೋಡಿ ಹಕ್ಕಿ ದೂರವಾಗಿ ಅಳಬೇಕೆ, ಇವನಲ್ಲಿ ಕೋಪ ನಿನಗೇಕೆ. ನನ್ನೇ ನಂಬಿರುವೆ ಗಣಪತಿಯೇ, ಕೈ ಹಿಡಿದು ಕಾಪಾಡು ಗಣಪತಿಯೇ. ಗಣಪತಿಯು ವರವನ್ನು ತಂದಾಯ್ತು, ಅರಗಿಣಿಯೇ ಸೆರೆವಾಸ ಮುಗಿದಾಯ್ತು. ಗಣಪತಿಯು ವರವನ್ನು ತಂದಾಯ್ತು, ಅತ್ತಿಗೆಯೇ ಸೆರೆವಾಸ ಮುಗಿದಾಯ್ತು. ಶಕುನಿ ಸಂಚಲ್ಲ ಮಣ್ಣಾಗಿ ಮುಂದಾದೋ ಹೊಸ ಕಾಲ ಬಂದಾಯ್ತು. ಇನ್ನೆಂದು ಬಾಳಲ್ಲಿ ಭಯವಿಲ್ಲ, ನನ್ನ ಶ್ರೀಮತಿಯು ಸುಳ್ಳಲ್ಲ. ಈ ಮದುವೆ ತಡೆಯೋರು ಹುಟ್ಟಿಲ್ಲ, ತಡೆಯೋಕೆ ಬಂದೋರು ಗುಡಿಯಲ್ಲ. ಲೋಪನ ಮಕ್ಳ ನಂಗೂ ಲಗಾಮಿದ್ರೆ ಮಂಗನಾಟ ಆಡ್ತಿದ್ರ ಪ್ಯಾಂಗ್ನ ಮಕ್ಳು. ಏನ್ರಿ ಮನೆ ಮುಂದೆ ಗಣಪತಿ ಕೂಡ್ಸಕ್ ಅವಕಾಶ ಕೊಟ್ರೆ ಈ ರೌಡಿಗಳೆಲ್ಲ ಕರ್ಕೊಂಡ್ಬಂದು ಗಲಾಟೆ ಮಾಡಿಸ್ತೀರಾ? ಯಾರೇ ರೌಡಿಗಳು? ಇನ್ಯಾರು? ನೀನೆ ತಲೆಗೆ ಹೆಂಗಸ್ ಟೆಪ್ಪಿಗೆ ನಿಂತಿದ್ದೀರ ಕಂಬ ನಿಂತಾಗ ನೀನೆ ಸ್ವಲ್ಪ ನಾಲ್ಕನ್ ಬೇಡಿಕೊಂಡು ಮಾತಾಡ್ರಿ. ನೋಡ್ದವ ಏನ್ ಹೋಗ್ತಾವನೆ? ನೋಡ್ತಾನೆ ಇದ್ದೀನಿ. ಆಗಪ್ಪ ನಮ್ ಮನೆ ಆಳು ಕಾಳುಗಳೆಲ್ಲ ಬಿಟ್ಟು ಇದೆಲ್ಲ ಕಿತ್ತಾಕ್ಸು, ಆಗ ಬುದ್ಧಿ ಬರುತ್ತೆ. ನಾವು ಗಣಪತಿ ಕೂಡ್ಸಿರೋದು ಕಾರ್ಪೊರೇಷನ್ ರಸ್ತೆಯಲ್ಲಿ, ನಿಮ್ ಮನೆ ಅಂಗಳದಲ್ಲ. ನಿಮ್ ಗಲಾಟೆ ಆದ್ರೆ ಮನೆ ಕಿಟಕಿ ಬಾಗ್ಲೆಲ್ಲ ಮುಚ್ಚಿ ಒಳಗೆ ಕೂತಿರಿ, ಇಲ್ದೇ ಇದ್ರೆ ಹಬ್ಬ ಮುಗಿಯೋರ್ಗೆ ಅದಾದ್ರು ಊರ್ಗೆ ಹೋಗಿ ಬನ್ನಿ. ನೀನ್ ಏನ್ ಮಾಡ್ತೀನಿ ಗೊತ್ತಾ? ಏನ್ರಿ ಮಾಡ್ತೀರಾ? ನಿನ್ ಕಾಲ್ ಮುರಿ ನಿನ್ ಮನೆಯ ಕಾಲ್ ಮುರಿತೀರಾ? ಅಳಿಯ ಮನೆಯಾರ ಗ್ರಂಥನ್ ಮಗನೇ ಹೋಂಡ ತಿಂದು ತಿಂದು ಗೂಂಡ ಆಗ್ಬಿಟ್ಟಿದ್ದೀರಾ. ಈ ಲೋಪನ್ ನನ್ ಮಕ್ಕಳ ಹತ್ರ ಮಾತಾಡ್ತಾ ಇದ್ರೆ ನಾವು ಲಫನ್ ಆಗ್ಬಿಡ್ತೀವಿ. ಇವತ್ತ ಏನ್ ಮಾತು? ಇಲ್ಲ ಇವ್ನ್ ಸುಮ್ನೆ ಬಿಡಲ್ಲ, ಈಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇವನ್ನೆಲ್ಲ ಒಳಕ್ ಹಾಕ್ಸ್ತೀನಿ. ನೀ ಬಾ. ಫೋನ್ ಕೆಳಗಡೆ ಹೇಳ್ತೀನಿ ಅಲ್ಲ, ಪೊಲೀಸಿಗೆ ಫೋನ್ ಮಾಡಿದ್ರೆ ತನಿಖೆಗೆ ಬಂದೇ ಬರ್ತಾರೆ. ಹುಡುಗ ಹುಡುಗಿ ಪರಸ್ಪರ ಒಪ್ಪಿದ್ದೀವಿ ಅಂದ್ರೆ ಅವರೇ ಮುಂದಿಂತು ಮುಹೂರ್ತ ಇಟ್ಟು ಮದುವೆ ಮಾಡಿಬಿಡ್ತಾರೆ. ಆಗ ನಮ್ಮ ಮನೆ ಒಳಗುಟ್ಟು ಬೀದಿಗೆ ಬರುತ್ತೆ. ಬೆಂಕಿ ಹತ್ರ ಬೆಣ್ಣೆ ಇಟ್ಟರೆ ಕೆಳಗದೇ ಇರುತ್ತ, ಅದ್ರ ಬದಲು ಬೆಣ್ಣೆನೆ ಬೆಂಕಿಯಿಂದ ದೂರ ಮಾಡಿಬಿಟ್ರೆ
ಅಂದ್ರೆ ನಾಲ್ಕು ದಿನ ರಜನ ದೂರ ಕರ್ಕೊಂಡು ಹೋಗ್ಬಿಟ್ರೆ ಅವಳು ಅವನ್ನ ಮರ್ತುಬಿಡ್ತಾಳೆ ನಮ್ ಕೆಲ್ಸ ಸಲ್ಲಿ. ಹೌದ್ರಿ, ಅಣ್ಣ ಹೇಳ್ತಾ ಇರೋದು ಸರಿಯಾಗಿದೆ. ಏನಮ್ಮ, ನಿಮ್ ಕುಟುಂಬದ ಉದ್ದಾರ ಕೆಲವೇ ನಮ್ಮ ನಿಮ್ಮ ಅಣ್ಣ ಇರೋದು ನೋಡಿ. ನಿಮ್ ಸ್ನೇಹಿತರು ಮಿಸ್ಟರ್ ಶರ್ಮಾ ಅಂತ ಡೆಲ್ಲಿನಲ್ಲಿ ಇದಾರಲ್ಲ, ನಾವು ಬರ್ತೀವಿ ಅಂತ ಅವ್ರಿಗೆ ಈಗ್ಲೇ ಫೋನ್ ಮಾಡಿ ಮಾಡಿ ಮಾಡ್ರಿ. ಹಲೋ, ಮಿಸ್ಟರ್ ಶರ್ಮಾನಾ? ಐ ಆಮ್ ಮೇಜರ್ ರಾಜೇಶ್ ಸ್ಪೀಕಿಂಗ್. ನಾಳೆ ನಾನು ನನ್ನ ಫ್ಯಾಮಿಲಿ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಬರ್ತಾ ಇದ್ದೀನಿ. ಕಾಶ್ಮೀರಕ್ಕೆ ಒಂದ್ ಕಾಲ್ ಬುಕ್ ಮಾಡಿ, ನಾಲ್ಕು ತಿಂಗಳು ಒಂದ್ ಬೋಟ್ ಹೌಸ್ ರಿಸರ್ವ್ ಮಾಡ್ಬಿಡು. ಓಕೆ, ಥ್ಯಾಂಕ್ ಯು. ಮಿಸ್ಟರ್ ರಾಜೇಶ್, ಬಿದ್ದಿದ್ರಿಂದ ಕಾಲಿಗೆ ಸ್ವಲ್ಪ ಸ್ಪ್ರೈನ್ ಆಗಿದೆ ಅಷ್ಟೇ, ಬೆಡ್ ಅಷ್ಟೊಂದು ಸಾಕು. ನಾಳೆ ಮತ್ತೆ ಬರ್ತೀರಾ ಡಾಕ್ಟರ್? ನೋ ಕಾಂಪ್ಲಿಕೇಶನ್, ಗಾಬರಿ ಆಗ್ಬೇಕಾದೇನಿಲ್ಲ. ಈಗ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಬೆಳಿಗ್ಗೆ 10 ಗಂಟೆಗೆ ನನ್ನ ಅಸಿಸ್ಟೆಂಟ್ ನ ಚೆಕಪ್ ಕಳಿಸ್ತೀನಿ. ಶಿ ವಿಲ್ ಬಿ ಆಲ್ ರೈಟ್. ನೀವು ಐ ಆಮ್ ಡಾಕ್ಟರ್ ಶೆಲಿ ಅಂಡ್ ಶೀ ಸಿಸ್ಟರ್ ಲಿಲ್ಲಿ. ನಾವು ಡಾಕ್ಟರ್ ಇಬ್ರಾಹಿಮಿನ ಅಸಿಸ್ಟೆಂಟ್. 10 ಗಂಟೆ ಕಳಿಸ್ತೀನಿ ಹೇಳಿದ್ರಲ್ಲ ಡಾಕ್ಟರ್. 10 ಕಾಲಿಗೆ ನಮಗೆ ಬೇರೆ ಒಂದ್ ಜಾಗದ ಅಪಾಯಿಂಟ್ಮೆಂಟ್ ಇದೆ, ಅದಕ್ಕೆ ಮುಂಚೆ ಇಲ್ಲಿ ಹೋಗಿ ಚೆಕ್ಅಪ್ ಮಾಡಿ ಅಂತ ಕಳಿಸಿದ್ರು. ನಾನು ಇಂಜೆಕ್ಷನ್ ಕೊಡ್ಬೇಕು ಪೇಷಂಟಿಗೆ. ನೋಡಿ, ಇದೇ ಪೇಷಂಟ್ ರೂಮ್. ಸಿಸ್ಟರ್ ಲಿಲ್ಲಿ, ನೀವು ಒಳಗಡೆ ಹೋಗಿ ಪೇಷಂಟ್ ನ ತರುವ ಚೆಕಪ್ ಮಾಡಿ. ಓಕೆ, ಸ್ವಲ್ಪ ನಿಲ್ಲಿ ಲಿಲ್ಲಿ. ಮತ್ತೆ ಡಾಕ್ಟರ್, ನೀವು ಮಿಸ್ಟರ್ ಬುಸ್ ಬುಸ್, ಐ ಮೀನ್ ನಾಗಪ್ಪ, ನಮ್ದೇನಿದ್ರೂ ಒಂಥರ ಅರಬ್ ದೇಶದ ಪದ್ಧತಿ. ಹೆಣ್ಣು ಪೇಷಂಟ್ ನ ಹೆಂಗಸರೇ ಟ್ರೀಟ್ ಮಾಡ್ತಾರೆ, ಗಂಡಸರನ್ನ ಗಂಡಸರೇ ಮಾಡ್ತಾರೆ. ಮತ್ ನೀವ್ಯಾಕ್ ಬಂದ್ರೆ ಇಲ್ಲಿ? ಸಿಸ್ಟರ್ ಲಿಲ್ಲಿನೇ ಕಳಿಸ್ಬೋದಾಗಿತ್ತಲ್ಲ ಇಲ್ಲಿ. ನಮ್ದೇನಿದ್ರೂ ಫೈನಲ್ ಚೆಕಪ್. ನಮ್ ಲಿಲ್ಲಿ ಇದಾಳಲ್ಲ, ಸಾಮಾನ್ಯದೋಳಲ್ಲ. ಅರ್ಧ ಗಂಟೆಯಲ್ಲಿ ನರನಾಡಿ ಹಿಡಿದು ಮೇಲಿಂದ ಕೆಳಗಿನ ತನಕ ಚೆಕಪ್ ಮಾಡಿ ರಿಪೋರ್ಟ್ ತಂದು ಕೊಟ್ಬಿಡ್ತಾಳೆ. ಸಿಸ್ಟರ್ ಲಿಲ್ಲಿ, ನೀವು ಒಳಗಡೆ ಹೋಗಿ ಚೆಕಪ್ ಮಾಡಿ. ಮಿಸ್ಟರ್ ನಾಗಪ್ಪ, ಬನ್ನಿ, ನಾನು ನಿಮಗ್ ಮಾಡ್ತೀನಿ ಚೆಕಪ್. ಚೆಕಪ್ ಯಾಕೂ ಬರ್ತೀರಾ? ನಾನು ಟ್ಯಾಬ್ಲೆಟ್ಸ್ ಕೂಡ ನರ್ಸ್ ಅಲ್ಲ, ಇಂಜೆಕ್ಷನ್ ಕೂಡ ನರ್ಸ್. ನನ್ ಇಂಜೆಕ್ಷನ್ ಬೇಡ, ಏನು ಬೇಡ, ಪ್ಲೀಸ್ ಗೆಟ್ ಔಟ್. ರಜನಿ, ನಾಗಪ್ಪ, ನಮ್ ಲಿಲ್ಲಿ ಇದಾಳಲ್ಲ, ಬರೀ ಕಣ್ಣಲ್ಲಿ ಕಣ್ಣಿಟ್ಟು ನೋಡೆ ರೋಗ ಎಂತದ್ದು ಅಂತ ಕಂಡಿಡಿದು ಬಿಡ್ತಾಳೆ. ಇಷ್ಟೊತ್ತಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೇ ಇರ್ತಾಳೆ. ಲಿಲ್ಲಿ, ಹಾರ್ಟ್ ಬೀಟ್ ಸಿಗ್ತಾ ಇದೆಯಾ? ಎಷ್ಟು ಇಂಜೆಕ್ಷನ್ ಕೊಟ್ಟು ಕಂಟ್ರೋಲ್ ಮಾಡು. ಕಿಸು, ಅದೊಂದು ಲೇಟೆಸ್ಟ್ ಟೈಪ್ ಆಫ್ ಇಂಜೆಕ್ಷನ್, 5 ನಿಮಿಷದಲ್ಲಿ ಕಂಟ್ರೋಲ್ ತಂದ್ಬಿಡುತ್ತೆ. ಕೊಡ್ತಾ ಇದೀಯಾ? ಅದೇನದು ಇಂಜೆಕ್ಷನ್ ಕೊಡ್ತಾ ಇದಾನಲ್ಲ, ಕೊಡ್ತಾ ಇದ್ದಾಳಲ್ಲ, ಅದಕ್ಕೆ ನೋವ್ತಾ ಇರ್ಬೋದು. ಹೌದಾ? ರಜನಿಯಮ್ಮ, ನಿಧಾನ ಸುಧಾರಿಸ್ಕೊಮ್ಮ. ಪರವಾಗಿಲ್ಲ ರೀ. ಏನ್ ಡಾಕ್ಟ್ರೆ, ನಿಮಗೆ ವಾತ ಪಿತ್ತ ರೋಗ ಬರತ್ರ ಇದೆ? ವಾತ ಪಿತ್ತ, ವಾತ ಪಿತ್ತ. ಎಲ್ಲಿ ಪೇಷಂಟ್?
ನೀವ್ ಯಾರು? ನಾನ್ ಡಾಕ್ಟರ್ ಸುಬ್ರಾವ್, ಡಾಕ್ಟರ್ ಅಬ್ರಾಹಂ ಅಸ್ಟೆಂಟ್. ಮತ್ ಇವ್ರು ಯಾರು? ನಾನ್ ಡಾಕ್ಟರ್ ಅಬ್ರಾಹಂ ಅಸಿಸ್ಟೆಂಟ್. ನಾನ್ ಡಾಕ್ಟರ್ ಅಬ್ರಾಹಂ ಅಸ್ಟೆಂಟ್. ನಾನ್ ಡಾಕ್ಟರ್ ಅಬ್ರಾಹಂ ಅಸಿಸ್ಟೆಂಟ್. ನೋ, ನಾನ್ ಡಾಕ್ಟರ್ ಅಬ್ರಾಹಂ ಅಸ್ಟೆಂಟ್. ನಾನು 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 ಇರಿ ಇರಿ. ಏ ನನ್ ಮಗನೇ ಗುರು, ಹಿಂಗ ಇಡ್ಕೊಳ್ರು. ಮೋಹನ್, ಕೆಳಗಡೆ ಏನು ಗಲಾಟೆ ಆಗ್ತಿದೆ ಅನ್ಕೊಂಡು ಊರಿಗೆ ಯಾರು ಹೊಡಿತಿದ್ರೆ ಅನ್ಸುತ್ತೆ. ಹೊಡ್ಕೊಳ್ಳಿ ಬಿಡು, ಸ್ವಲ್ಪ ಮೈ ಆದ್ರೂ ಕರಗತ್ತೆ. ಪ್ಲೀಸ್ ಹೋಗಿ ನೋಡು, ನಿಮ್ಗೆ ಯಾಕೆ ತುಂಬಾ ಹೆದರಿಕೆ ಆಗ್ತಾ ಇದೆ. ರಜನಿ ಹುಟ್ಟಿರೋದೆ ನನಗೋಸ್ಕರ, ನಾನ್ ಹುಟ್ಟಿರೋದೆ ರಜನಿಗೋಸ್ಕರ. ಆ ಬ್ರಹ್ಮನೇ ಅಡ್ಡ ಬಂದ್ರು ನಮ್ಮಿಬ್ಬರನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ. ನಾನ್ ರಜನಿ ಮದುವೆ ಆಗೋದು ಸತ್ಯ. ಬಾರೋಗರು ಬಟ್ಟೆ ಹುಡುಗ ನಾನ್ ಇಲ್ದಿರುವಾಗ ನಮ್ಮನೆಗೂ ನುಗ್ಗಿ ಗಲಾಟೆ ಮಾಡಿ ನನ್ ಮೇಲೆ ಚಾಲೆಂಜ್ ಮಾಡ್ತಾನ. ನಾಗಪ್ಪ, ನಿನ್ನ ಮಗ ಜಗದೀಶ್ ನನ್ನ ಅಳಿಯ, ಅರೇಂಜ್ ಮ್ಯಾರೇಜ್. ಹುಡುಗಿ ನಿನ್ನಾರ್ಗ ಬಂದು ನನ್ನ ಭವಿಷ್ಯನ ಹಾಳು ಮಾಡ್ಬೇಡಿ, ನನ್ನ ಮೋಹನ ನನ್ನಿಂದ ದೂರ ಮಾಡ್ಬೇಡಿ. ನೀವ್ತಿದ್ದಿರೋಷ್ಟು ಒಳ್ಳೆಯನಲ್ಲ ನಾಗಪ್ಪ, ಹಾಲಂತೂ ನಮ್ಮ ಸಂಸಾರದಲ್ಲಿ ಹುಳಿ ಇನ್ಬಿಟ್ಟಿದ್ದಾನೆ. ನಿಮ್ಮನ್ನ ಹಾಳು ಮಾಡಕ್ಕೆ ಏನೇನ ನಾಟಕ ಆಡ್ತಿದ್ದಾನೆ. ನನ್ ಮಾತು ಕೇಳಿ, ನನ್ ಮಾತು ನಂಬಿ ಡ್ಯಾಡಿ. ಹುಚ್ಚು ಬಾಯ್, ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ ನನಗ್ ಗೊತ್ತು, ನೀನೇ ನನ್ಗೆ ಹೇಳ್ಬೇಕಾಗಿಲ್ಲ. ನಡಿ ಒಳಗೆ. ಡ್ಯಾಡಿ, ಅವ್ರು ಹೇಳಿದ್ ಕೇಳಿಸ್ಲಿಲ್ವೇನೆ? ನಡಿ ಏನೇನ್ ರೂಮ್ಗೆ. ಇಲ್ಲೆಲ್ಲ ಇದ್ದು ಊಟ ಮಾಡ್ಕೊಂಡು ಬನ್ನಿ ಬನ್ನಿ. ನಮಸ್ಕಾರ, ಬನ್ನಿ. ಯಾವ ಟೈಮ್ನಲ್ಲಾದ್ರೂ ಮೋಹನ ಇಲ್ಲಿಗೆ ಬರಬಹುದು, ಜಾಗೃತಿಯಾಗಿರಿ. ಓ ಬನ್ನಿ ಬನ್ನಿ. ಇನ್ಸ್ಪೆಕ್ಟರ್, ಆ ಮೋಹನ್ ಯಾವ ವೇಷದಲ್ಲಾದ್ರೂ ಬರಬಹುದು, ಯಾಕೆಂದ್ರೆ ಹಿಂದೆ ಒಂದ್ಸಲ ನರ್ಸ್ ವೇಷದಲ್ಲಿ ಬಂದವನ್ನ ನೇಮಿಸಿದಾನೆ. ಮಿಸ್ಟರ್ ರಾಜೇಶ್, ನೀವೇನು ಯೋಚನೆ ಮಾಡಿ, ಐ ವಿಲ್ ಟೇಕ್ ಕೇರ್ ಆಫ್. ನೀವು ಮೂರು ಜನ ಮುಂದ್ಗಡೆ, ನೀವ್ ಈ ಕಡೆ ಹೋಗಿ. ಸಾಕು, ನಿಲ್ಸು. ಮರ್ಯಾದೆಯಾಗಿ ಬೇಗ ಬೇಗ ಡ್ರೆಸ್ ಮಾಡ್ಕೋ, ಇನ್ನು ಹತ್ತು ನಿಮಿಷದಲ್ಲಿ ಬರ್ತೀನಿ. ಅಷ್ಟರೊಳಗೆ ರೆಡಿ ಆಗದಿದ್ರೆ ಕೈ ಕಾಲ್ ಕಟ್ಟಾಕಿ ತಾಳಿ ಕಟ್ಟಿಸ್ತೀನಿ. ಹ್ಞೂ, ಗೆಲ್ತಮ್ಮನವ್ರೆ ನೋಡ್ಕೊಳ್ಳಿ ಬೇಗ. ಪೂಜಾರ್ರೆ, ಮೂರ್ತಿ ಟೈಮ್ ಆಯ್ತಲ್ಲ, ಹೆಣ್ಣು ಯಾಕೆ ಇನ್ನೂ ಬಂದಿಲ್ಲ? ಅಲಂಕಾರ ಆಗ್ತಿದೆ, ಅಲಂಕಾರ ಸೆಟ್ಟಪ್. ನಡೀಲಿ ನಡೀಲಿ. ಪೂಜಾರ್ರೆ ಇನ್ನೇನ್ ಬೇಕು? ಎಲ್ಲ ಸರಿ ಸರಿ. ಇಷ್ಟು ಲೇಟ್ ಆಗೇನ್ರಿ ಬರೋದು? ಅದು ಅದು ಅಯ್ಯೋ, ಅವ್ರು ಹುಟ್ಟಿದ್ದೆ ಲೇಟ್ ಅಂತೆ, ಹತ್ತನೇ ತಿಂಗಳಿಗೆ. ಏನ್ರಿ ಅದು? ಯಾರು ಕಡೆ ಅಮ್ಮ ನೀವು?
ನಾನು ರಜನಿ ಕ್ಲಾಸ್ಮೇಟ್. ಓ ಸಂತೋಷ ಸಂತೋಷ, ನಮ್ಮವರೇ ಆದಂಗಾಯ್ತು. ಕಾಣಿಸ್ತಾ ಇಲ್ವಾ ಏನು ತಾಳಿ ಇಲ್ದೇ ಇರೋದು? ನೋಡ್ತಾ ಇದ್ದೀನಿ. ಏನ್ ಮುಗ್ತಾ ಇದ್ದೀವಿ ಒಳಗಡೆ ಕೆಲಸ ನೋಡೋಣ. ನಾನೇನು ಕರೀತಾ ಇಲ್ಲ, ಹೊರನ್ ತಂದೆ ಬೇಕು ಅಂತ ಹೆಣ್ಣು ಕರೆಯೋ ಕರೀತಾವ್ರೆ. ಹೋಗಿ ನೀವು ಹೋಗಿ ಹೋಗ್ಬೇಕು, ನಾನು ವಿಚಾರಿಸ್ಕೋತೀನಿ. ಏನ್ ನಿನ್ನ ಹೆಸರು? ಏನ್ರಿ ಮಾಡ್ತಿದ್ದೀರಾ? ಸ್ವಲ್ಪ ವಿಚಾರಿಸ್ಕೋತೀನಿ ಅಷ್ಟೇ. ನನ್ನ ಹೆಸರೇ ವಿಚಾರಿಸ್ಕೊಳ್ಕೋತೀರಿ, ನವಳೇ ವಿಚಾರಿಸೋದು ನಡೀರಿ. ಅಲ್ಲ ನಿಮ್ ಸ್ವಂತಕ್ಕೆ ಅಲ್ಲ ನಿಮ್ ಗಂಟಕ್ಕೆ ಇಂಥದ್ದು ಸರ ಮಾಡಿಸೋಣ ಅಂತ. ನಡೀರಿ ಅಂದ್ರೆ ನಡೀರಿ. ಏಯ್ ಯಾರಿ ನೀವು? ನಾವು ಪುರೋಹಿತರು, ಹೆಣ್ಣು ಗಂಡನ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀವಿ. ನೋಡಮ್ಮ, ನೀನ್ ಹೋಗಿ ಬಾಸಿಂಗ ತಗೊಂಡ್ ಬಾ, ನೀನ್ ಹೋಗಿ ಗಂಧ ತಗೊಂಡ್ ಬಾ. ರಜನಿ ಅವನು ಗುರು. ಗುರುನಾ? ಮೋಹನ್ ಬಂದಿದ್ದಾನೆ. ಡೋಂಟ್ ವರಿ, ನೀ ಎಸ್ಕೇಪ್ಗೆ ಪ್ಲಾನ್ ಮಾಡಿದೀವಿ. ಅಲ್ಲಿವರೆಗೂ ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಕೇಳು. ನನ್ಗೆ ಯಾಕೋ ತುಂಬಾ ಭಯವಾಗ್ತಿದೆ. ಗಾಬರಿ ಆಗ್ಬೇಡ ರಜನಿ, ನಾವೆಲ್ಲ ಇದ್ದೀವಿ ಕಣೆ. ಏನೇ ರಜನಿ, ಏನು ಹುಚ್ಚುಚ್ಚಾಗಾಡ್ತಿದ್ಯಂತೆ? ನಾನು ರೆಡಿ ಆಗಿದ್ದೀನಿ ನೋಡು. ಟೈಮ್ ಆಯ್ತಾ ಮದುವೆ ಕರ್ಕೊಂಬನ್ನಿ. ಹಾ ಬೇಗ. ಆಮೆ ಸರ್ವಮಂಗಳ ಮಂಗಲ್ಯ ಇದೆ ಸರ್ವಾರ್ಥ ಸಾಧಿಕೆ ಪ್ರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ. ಇನ್ಸ್ಪೆಕ್ಟರ್ ಸರ್, ಮೋಹನ್ ನೀವನ್ನು ಕೊಲೆ ಮಾಡಿ ನನ್ನ ಮಗಳು ಹೊತ್ಕೊಂಡು ಹೋಗಿರ್ಬೇಕು. ಕಾನ್ಸ್ಟೇಬಲ್ ನೀವು ಡೆಡ್ ಬಾಡಿ ಹತ್ರ ಇದ್ದವರನ್ನು ಫಾಲೋ ಮಾಡಿ. ಕಮಾನ್, ಜಾಸ್ತಿ ಹೊತ್ತಲ್ಲಿ ನಿಂತಿದ್ರೆ ಅಪಾಯ. ಹೇಗೆ ನೋಡು ಗುರು, ನಂಗೋಸ್ಕರ ಎಷ್ಟೊಂದು ರಿಸ್ಕ್ ತಗೊಂಡೆ ಅಲ್ಲೋ. ಫ್ರೆಂಡ್ಗಾಗಿ ಅಷ್ಟು ಮಾಡ್ತಿದ್ರೆ ಆ ಪದಕ್ಕಾದ್ರೂ ಏನ್ ಬೆಲೆ? ಹೊರಡು, ಹೇಗೆ ಹೊರಡು? ಒಂದ್ ಕಂಡೀಷನ್, ರಜನಿ ಮೋಹನ್ ಮದ್ವೆ ಆದ್ಮೇಲೆ ನಮ್ಮಿಬ್ರು ಮದ್ವೆ. ಕಡೆ ಒಬ್ಬ ಹುಡುಗ ಒಂದ್ ಮದುವೆ ಹೆಣ್ಣು ಓಡ್ ಬಂದ ನೋಡಿದ್ರ ಇಲ್ವಲ್ಲ? ಯಾಕೆ? ಆ ಹುಡುಗ ಮದುವೆ ಗಂಡನ್ ಕೊಲೆ ಮಾಡಿ ಹುಡುಗಿನ ಹಾರಿಸ್ಕೊಂಡು ಬಂದಿದ್ದಾನೆ. ಕಡೆ ಅವ್ರ ಈ ಕಡೆ ಬಂದ ನಿಮ್ಗೆ ಏನಾದ್ರೂ ತಿಳಿದ್ರೆ ಕೂಡ್ಲೇ ಬಂದು ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕು. ಹೇಳಿತಾ? ಆಯ್ತು. ಹೇಳ ಮೇಲೆ ಅವ್ರು ಬಿಡ್ರಿ.
ನಾನು ಪ್ರಾಣಾಪಾಯದಲ್ಲಿ ಇದ್ದಾಗ ಔಷಧಿಗೆ ದುಡ್ಡು ಕೊಟ್ಟರೆ ನನ್ನ ಪ್ರಾಣ ಕಾಪಾಡದ ಅಂತ ನೀನ್ ಹೇಳಿದಕ್ಕೆ ಇವನಿಗೆ ಆಸರೆ ಆಟಕಾಡ್ಬೇಡ. ನೀನ್ ದೇವರಣ್ಣ ಕೊಲೆ ಮಾಡಿಲ್ಲ? ದೇವರಣ್ಣಗೂ ಇಲ್ಲ. ನನ್ ಮಾತ್ ತಂಬಿ, ನಾನು ಈಗಲೇ ಅಮ್ಮನ್ ನೋಡ್ಬೇಕು. ಅಮ್ಮಂಗೆ ವಿಷಯ ಗೊತ್ತಾಗಿ ಎಷ್ಟು ಗಾಬರಿ ಆಗಿರ್ತಾಳೋ ಏನೋ. ನಡಿ ರಜನಿ, ನಿಲ್. ಈಗ ನೀನ್ ಹತ್ರ ಪಟ್ಟೋದ್ರೆ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡ್ಬಿಡ್ತೀಯ. ನಾಳೆ ರಾತ್ರಿ ಬೇರೆ ದಾರಿಯಲ್ಲಿ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದಾಗಿದೆ. ಸಾವಿತ್ರಿ, ಆ ಎರಡು ತುತ್ತು ಇವ್ರಿಗೆ ಹಾಕು. ಯಜಮಾನ್ರೆ, ಹೇಗಾದ್ರೂ ಮಾಡಿ ಆ ಮೋಹನ್ನ ಹಿಡಿದು ತಂದು ನಿಮ್ ಮುಂದೆ ನಿಲ್ಲಿಸ್ತೀವಿ. ಅದ್ ನಿಮ್ಮಿಂದ ಆಗೋ ಕೆಲಸ ಅಲ್ಲ. ಆ ಕರಾಟೆ ಫೈಟರ್ ಹರೀಶ್ ಇದಾನಲ್ಲ, ಅವನ ಜೊತೆ ಹೋಗಿ ಸೇರ್ಕೊಳ್ಳಿ. ಆ ಮೋಹನ್ನ ಜೀವಂತವಾಗಾದ್ರೂ ಸರಿ ಅಥವಾ ಎಣವಾಗಾದ್ರೂ ಸರಿ ನನ್ನ ಮುಂದೆ ತರಬೇಕು. ಇದೇ ಕೊನೆಯ ಎಚ್ಚರಿಕೆ. ಹೋಗಿ. ತುಂಬಾ ಉಪಕಾರ ಆಯ್ತು. ಉಪಕಾರ ಮಾತಾಗಿರ್ಲಿ. ಸ್ವಲ್ಪ ದಿವಸ ಇವರಿಬ್ರು ಬೇರೆ ಯಾರ ಕಣ್ಣಿಗೆ ಬೀಳದಿರೋ ಹಾಗೆ ನೀವೇ ನೋಡ್ಕೊಳ್ಳಿ. ತಾವು ನಾನು ಯಾರು ಏನು ಅಂತ ಸಮಯ ಬಂದ ನಾನೇ ಹೇಳ್ತೀನಿ. ಮನೆ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಮರ್ಡರ್ ಸಿಕ್ಕಿದ್ನ? ನನ್ನ ಮರಣ ಪತ್ತೆ ಹಚ್ಚದ್ರ? ಅದೇ ಪ್ರಯತ್ನದಲ್ಲಿ ಇದ್ದೇವೆ ಸರ್. ಆದಷ್ಟು ಬೇಗ ಸಿಗಬಹುದು. ಪ್ರಯತ್ನ 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 ಎಲ್ಲಿ ತನಕ ಪ್ರಯತ್ನ ಮಾಡ್ತಾರೆ ಇನ್ಸ್ಪೆಕ್ಟರ್? ಯಾವಾಗ ನೀವು ಅವನನ್ನು ಹಿಡಿಯೋದು? ಅವನನ್ನು ಹಿಡಿದು ನನ್ನ ಮಗಳನ್ನ ಪತ್ತೆ ಹಚ್ಚದ ಮೇಲೆ ನೀವು ಇಲ್ಲಿಗೆ ಬನ್ನಿ. ಹಾಗೆ ಹಾಗೆ ಹಾಗೆ
ಅಮ್ಮ ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಟ್ಟಿಯಮ್ಮ. ನಾನು ಪ್ರೀತಿಯಿಂದ ಸಾಕಿ ಸಲಹಿದು ನನ್ನ ತಂಗಿನ, ತಾನು ಪ್ರೀತಿಸಿದವನಿಗೆ ಕೊಟ್ಟು ನಾನು ಮದುವೆ ಮಾಡಿದೆ. ಆದ್ರೆ ಅವನೇ ಅವಳನ್ನ ಕರ್ಕೊಂಡು ನನ್ನಿಂದ ದೂರ ಹೋಗ್ಬಿಟ್ಟ. ಆದ್ರೂ ಈ ದುಃಖ ಸಹಿಸ್ಕೊಂಡು ಬದುಕಿದ್ದೀನಿ. ಈಗ ಅವಳ ಮಗನೇ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿ ನನ್ನ ಮುದ್ದಿನ ಮಗಳನ್ನ ಹತ್ಕೊಂಡೋಗ್ಬಿಟ್ಟಿದ್ದಾರೆ. ನನಗೆ ಯಾಕಮ್ಮ ಶಿಕ್ಷೆ? ನನಗೆ ಯಾಕೆ? ಅನ್ನಪೂರ್ಣ, 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 ಅನ್ನಪೂರ್ಣ. ಹೇಳಿರಲ್ಲ, ಬೇಗ ಹೇಳಿರಿ. ಅಣ್ಣ, ಈ ಚೀಟಿನ ಸೋಮ್ನಲ್ಲಿ ರಂಗಣ್ಣ ಅವ್ರ ಮನೆಗೆ ಮರೀದೆ ಕೊಟ್ಬಿಡಣ್ಣ. ಅಲ್ಲಮ್ಮ, ಕೊಡ್ತೀನಮ್ಮ. ಹಾ, ರೈಟ್. ಯಾರಪ್ಪ, ಏನ್ ಬೇಕು? ನಾನು ಬಸ್ ಕಂಡಕ್ಟ್ರಮ್ಮ. ಅದೇ ನಿಮ್ಮ ಅಣ್ಣನ ಮನೇಲಿ ಕೆಲಸ ಮಾಡ್ತಲ್ಲ ರಂಗಮ್ಮ ಅಂತ, ಅವರು ಈ ಕಾಗದ ನಿಮ್ಮ ಹತ್ರ ಕೊಡು ಅಂತ ಹೇಳಿದ. ಬರ್ತೀನಮ್ಮ. ಅನ್ನಪೂರ್ಣಮ್ಮದವ್ರೆ, ನಿಮ್ಮ ಅಣ್ಣನವರು ಬೆಳಗ್ಗೆಯಿಂದ ಸಂಜೆಯವರೆಗೂ ಕುಡಿಯಕ್ ಪ್ರಾರಂಭಿಸಿ ರಕ್ತ ವಾಂತಿ ಮಾಡ್ಕೊಳ್ತಿದ್ದಾರೆ. ಈಗ ಆಸೆಗೆ ಹಿಡಿದು ಅನ್ನಪೂರ್ಣ, ಅನ್ನಪೂರ್ಣ ಅಂತ ಕನವರಿಸ್ತಿದ್ದಾರೆ. ನೀವು ಬಂದ್ರೆ ಅವ್ರ ಮನಸ್ಸಿಗೆ ಸಮಾಧಾನವಾಗಬಹುದು. ಎಂತಿ, ನಿಮ್ಮ ಕೆಲಸದ ಆಳು ರಂಗಮ್ಮ. ಏನ್ರಿ ರೀ? ಏನಪ್ಪಣ್ಣ? ಬಂತು ಅಣ್ಣನ್ಗೆ ತುಂಬಾ ಮೈಗೆ ಹುಷಾರಿಲ್ವಂತೆ, ಮನಸ್ಸು ತಡೀತಿಲ್ಲ ರೀ. ಬನ್ನಿ, ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಬೇಡಪ್ಪಣ್ಣ, ನಾನು ಬರೋದಿಲ್ಲ. ನೀನು ಹೋಗ್ಬೇಕಾದಿಲ್ಲ. ಏನ್ರಿ, ಅವ್ರ ಮನೆಯಿಂದ ಬಂದು ಇಷ್ಟು ವರ್ಷ ಆಯ್ತು, ಮತ್ತೆ ಯಾವತ್ತಾದ್ರೂ ಆ ಮನೆಗೆ ಹೋಗ್ಬೇಕು ಅಂತ ಕೇಳಿದ್ದೀನ, ನಮ್ಮ ಅಣ್ಣನ ನೋಡ್ಬೇಕು ಅಂತ ಕೇಳಿದ್ದೀನ. ಈ ಪರಿಸ್ಥಿತಿಯಲ್ಲಿ ನಮ್ಮ ಅಣ್ಣನ್ ನೋಡ್ತೀನಿ ಇದೋದು ತಪ್ಪೇನ್ರಿ? ಅನ್ನಪೂರ್ಣ, ನಿಮ್ಮ ಅಣ್ಣನ ಮನೆ ಸಿರಿ ಸಂಪತ್ತಿನಿಂದ ಕೂಡಿರುವ ಒಂದು ಸಮುದ್ರ. ಒಂದು ಸಲ ಬಿರುಗಾಳಿ ಬೀಸಿ ಆ ಹುಚ್ಚಲಗಳಿಂದ ತಪ್ಪಿಸ್ಕೊಂಡು ಬಂದಿದ್ದೀರಿ. ಈಗಲ್ಲಿ ಮೊಸಳೆ ತಿಮಿಂಗಳ ಎಲ್ಲ ಸೇರ್ಕೊಂಡಿದೆ, ಮತ್ತೆ ಹೋಗಲ್ಲಿ ಸೇರ್ಕಾಕೊಳ್ಳಿದೆ. ಏನಾದ್ರೂ ಆಗ್ಲಿ, ಇದೊಂದ್ಸಲ ಇದೊಂದ್ಸಲ ಹೋಗ್ಬೇಕು ಬಂದ್ಬಿಡೋಣ. ಅಲ್ಲಿ ನಿಮ್ಗೇನ್ ಮರ್ಯಾದೆ ಸಿಕ್ಕತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹೋಗ್ಬಿಟ್ಪಾ. ನಾವಿನ್ನೋ ಬದುಕಿದ್ದೀವೋ ಸತ್ತಿದ್ದೀವೋ ಅಂತ ನೋಡಕ್ ಬಂದ್ರ? ನಾವಿನ್ನೂ ಸತ್ತಿಲ್ಲ, ದಯದಿಂದ ನಿಧಾನವಾಗಿ ಸಾಯ್ತಾ ಇದ್ದೀವಿ. ಅತ್ತಿಗೆ, ಯಾಕತ್ತಿಗೆ ಹೀಗ್ ಮಾತಾಡ್ತಿದ್ಯಾ? ಯಾರೇನೇನ್ ಅತ್ತಿಗೆ, ಅಣ್ಣ ಅತ್ತಿಗೆ ಅನ್ನೋ ಪ್ರೀತಿ ವಾತ್ಸಲ್ಯ ನಿನಗೇನಾದ್ರೂ ಇದ್ದಿದ್ರೆ ಹಸೆ ಮನೆ ಹತ್ತಿದ್ದ ನನ್ ಮಗಳನ್ನ ಹೊತ್ಕೊಂಡು ಹೋಗು ಅಂತ ನಿನ್ ಮಗನಿಗೆ ಚೂ ಬಿಡ್ತಿದ್ಯಾ? ಏನು, ನನ್ನ ಮೋಹನ ನಿನ್ನ ಮಗಳನ್ನ ಹೊತ್ಕೊಂಡೋದ್ನ? ಏನ್ ಹೇಳ್ತಿದ್ಯಾ ಅತ್ತಿಗೆ? ಅಷ್ಟೇ ಅಲ್ಲ, ನಮ್ಮ ಅಣ್ಣನ ಮಗನ ಕೊಂದು ನಮ್ಮೇಲೆ ಸೇರಿ ತೀರಿಸ್ಕೊಂಡಿದ್ದಾನೆ. ಸುಳ್ಳು ಸುಳ್ಳು, ಇದನ್ನ ನಂಬಲ್ಲ. ನನ್ ಮಗ ಅಂತವನಲ್ಲ, ನನ್ ಮಗ ಅಂತವನಲ್ಲ. ನೋಡಿ, ನಮ್ಮೇಲೆ ನಿಮಗೆ ಕೋಪ ಇರ್ಬೋದು, ದ್ವೇಷನೇ ಇರ್ಬೋದು. ಅದಕ್ಕೆ ಅಂತ ಏನು ತಿಳಿದು ನಮ್ಮ ಮಗನ ಮೇಲೆ ಕೊಲೆ ಅಪಾದನೆ ಹೊರಿಸಿ
ಅವನ ಭವಿಷ್ಯ ಹಾಳು ಮಾಡೋದು ಸಭ್ಯತೆ ಅಲ್ಲ. ಉಚ್ಚಾಬಾಯಿ, ಮದುವೆ ಆಗ್ತಿರೋ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದಾನಲ್ಲ ನಿನ್ ಮಗ, ಏನು ತಿಳಿದೇ ಇರೋನ? ಪೊಲೀಸ್ನವ್ರ ಕೈಗೆ ಸಿಕ್ಕಿ ನೇಣಗಂಬ ಏರ್ತಾನಲ್ಲ, ಆಗ ಗೊತ್ತಾಗುತ್ತೆ ನಿನಗೆ ಅವನ ಸಭ್ಯತೆ ಏನು ಅಂತ. ಅಯ್ಯೋ, ಏನ್ರಿ ಇದು? ಇವ್ರು ಏನೇನೋ ಮಾತಾಡ್ತಿದ್ದಾರೆ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ ರೀ, ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅಣ್ಣ ಅಣ್ಣ, ನೀನ್ ಹೇಳಣ, ನನ್ನ ಮಗ ಕೊಲೆಗಾರನ ಹೇಳಣ, ಹೇಳು, ನನ್ನ ಮಗ ಕೊಲೆಗಾರನ? ಹೌದು, ಕೊಲೆಗಾರ. ಅಣ್ಣ, ಅವನು ಕೊಲೆಗಾರನಾಗೋದಕ್ಕೆ ಕಾರಣ ಯಾರು? ಏನೇನು ಗಂಡ ರಾಜೇಶ್? ಕುಡಿದು ಮಾತಾಡ್ತಿದ್ಯಾ? ಹೌದು, ನಾನು ಕುಡ್ದೇ ಮಾತಾಡ್ತಿರೋದು. ನನ್ನ ಘನತೆ ಗೌರವನ ಒತ್ತೆ ಇಟ್ಟು ಹೆಣ್ಣು ತಗೋಂತ ನಿನ್ ಮನೆ ಬಾಗಿಲಿಗೆ ಬಂದಾಗ ಒಂದೇ ಮಾತಿನಿಂದ ಸಾಧ್ಯವಿಲ್ಲ ಅಂತ ಹೇಳಿ ಆ ಎಳೆ ಮಕ್ಕಳ ಮನಸ್ಸನ್ನು ಮುರಿದಾಕ್ಬಿಟ್ಟೆ. ಬಾಳಿ ಬದುಕಬೇಕಾಗಿದ್ದ ಇಬ್ಬರು ಬಾಳಿನ ಭವಿಷ್ಯಕ್ಕೂ ಕಲಿ ಚಪ್ಪಡಿ ಹೇಳ್ದ್ಬಿಟ್ಟೆ. ಆ ಕಾರಣದಿಂದ ತಾನೇ ನಿನ್ನ ಮಗ ಇಷ್ಟೆಲ್ಲ ಮಾಡಿದ್ದು? ನಿಮ್ಮೊಬ್ಬರ ದ್ವೇಷ, ಅವಿವೇಕ, ಅಹಂಕಾರದಿಂದ ನನ್ನ ಗೋಕುಲವಾಗಿದ್ದ ಈ ಮನೆ ಶ್ಮಶಾನ ಆಗೋಯ್ತಲ್ಲ. ಅಣ್ಣ ಅಣ್ಣ ಅಂತ ಅಣ್ಣ, ನಿನ್ ಮುಖ ನಂಗೆ ತೋರಿಸ್ಬೇಡ, ಗೆಟ್ ಔಟ್. ಅಣ್ಣ ನೋಡಿದ್ಯ ಅನ್ಪೂರ್ಣ, ಬೇಡ ಬೇಡ ಅಂದ್ರು ಅಣ್ಣ ಅಣ್ಣ ಅಂತ ಓಡ್ ಬಂದಿಯಲ್ಲ. ಆಯ್ತಲ್ಲ ಮೈದಾರೆ, ನಡಿ. ನೀ ಯಾಕೆ ನಿಂತಿದ್ದೀಯ? ಅರೆ ನಡಿ, ಹೇಳಿದ ಅರ್ಥವಾ ಇಲ್ವಾ?
ಎಂದು ಹೀಗೆ ಇರದು ಈ ದುಃಖ ಕೆಲಸ ಮಾಡ್ತಿ ಕಿರಣನ ಮಗ ಕಾಳಿಂಗ ಇಷ್ಟೊತ್ತಲ್ಲಿ ಇಲ್ಲ ಯಾಕೆ ಬಂದೆ ಕಳ್ತನ ಮಾಡಕ ಖಂಡಿತ ಇಲ್ಲ ಸರ್ ಆ ಪಾಪಿ ನಾಗಪ್ಪನ ಮುಗಿಸಕ್ ಬಂದೆ ನಾಗಪ್ಪನ ಅವನೇನ್ ಮಾಡ್ದಾನೆ ಅವನ್ ಮಾಡಿದ್ ಒಂದ ಎರಡ ನನ್ನ ಬಾಳನೇ ಹಾಳು ಮಾಡ್ದ ನಿಮ್ ಎಸ್ಟೇಟ್ ಬಿಟ್ಟು ಬೇರೆ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದೆ ಆ ಎಸ್ಟೇಟ್ ಯಜಮಾನ ಮಗಳು ಗೌರಿ ನನ್ನ ಪ್ರೀತಿಸಿದ್ಲು ನಮ್ಮ ಮದುವೆಗೆ ಅವ್ರ ತಂದೆಯವರು ಒಪ್ಪಲಿಲ್ಲ ನಾವೆಲ್ಲಾದ್ರೂ ದೂರ ಓಡೋಗಿ ಮದುವೆ ಮಾಡ್ಕೊಂಡು ಸುಖವಾಗಿರ್ಬೇಕು ಅಂತ ಊರೇ ಬಿಟ್ಟು ಓಡಿ ಓಡಿ ಬರ್ತಾ ಇದ್ವಿ ಈ ಕಡೆ ಒಂದ್ ಹುಡುಗ ಒಂದ್ ಹುಡುಗಿ ಏನಾದ್ರು ನೋಡಿದ್ರ ಈ ಕಡೆನೆ ಹೋದ್ರಲ್ಲ ಈ ಕಡೆನ ನೀವೆನ್ನು ಹೊರಗಡೆ ಬರಬಹುದು ನೀನು ಬಕ್ಕದ ಎಸ್ಟೇಟ್ ಮಾಲೀಕರ ಮಗಳು ಗೌರಿತಾನೆ ನೀವಿಬ್ಬರು ಡಿಕ್ಕಿನಲ್ಲಿ ಬಚ್ಚಿಟ್ಕೊಂಡಿದ್ದು ನನಗೆ ಚೆನ್ನಾಗ ಗೊತ್ತು ನಿಮ್ಮಿಬ್ಬರ ಪ್ರೇಮ ಪ್ರಕರಣವೂ ನನಗೆ ಚೆನ್ನಾಗ ಗೊತ್ತು ಆದರೂ ಹಳ್ಳಿ ಜನದ ಹತ್ರ ಸುಳ್ಳು ಹೇಳಿದ್ರು ಯಾಕೆ ಗೊತ್ತಾ ನಿಮ್ಮಿಬ್ಬರ ಪವಿತ್ರವಾದ ಪ್ರೇಮ ವಿವಾಹ ಬಂಧನದಲ್ಲಿ ಮುಕ್ತಾಯವಾಗಲಿ ಹೋದ್ರಕೊಂಡು ನಾನು ನಿನಗೆ ಸಹಾಯ ಮಾಡಿ ಇನ್ನು ಜಾಸ್ತಿ ಹೊತ್ತು ಇಲ್ಲಿದ್ರೆ ಅಪಾಯ ಬನ್ನಿ ನಂಜ ಕಾಳಿಗ ನಿಮ್ಮಿಬ್ರು ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ ಜೋಡಿ ಹಕ್ಕಿ ನೋಡಿದಾಗ ಪ್ರೀತಿ ಪ್ರೇಮದ ಮುಂದೆ ಜಾತಿ ಏನು ಅಂತಸ್ತಿದೆ ಇಂದಿನ ಯುವ ಜನಾಂಗದಲ್ಲಿ ಪ್ರತಿಯೊಬ್ಬರು ನಿಮ್ಮ ಹಾಗಾದ್ರೆ ವರದಕ್ಷಿಣೆ ಜಾತಿ ಕುಲ ಅನ್ನೋ ಹೆಸರೇ ಇರೋದಿಲ್ಲ ಕಾಳಿಂಗ ನಾಳೆ ಬೆಳಗ್ಗೆನೆ ಮದುವೆಗೆ ಏನೇನು ಬೇಕು ಎಲ್ಲ ತಗೊಂಡು ದುಡ್ಡು ನಾನು ಕೊಡ್ತೀನಿ ನಾನು ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ನೀವಿನ ರಸ್ತೆ ಕಾಳಿಂಗ ಏನ್ ಯೋಚನೆ ಮಾಡ್ತಾ ಇದೀಯಾ ನಿನ್ನ ಬಗ್ಗೆನೆ ನನ್ನ ಬಗ್ಗೆನಾ ಹೌದು ಗೌರಿ ನೀನು ಸುಖದ ಸುಪ್ಪತ್ತಲ್ಲಿ ಬೆಳೆದು ಯಾವ ಕಷ್ಟನೂ ಕಾಣದೇ ಇರೋಳು ನಾಳೆ ನನ್ನ ಜೊತೆಯಲ್ಲಿ ಅದೇನೇನು ಕಷ್ಟ ಅನುಭವಿಸ್ಬೇಕಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಾಳಿಂಗ ಹೆಣ್ಣಿಗ್ ಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ ಅವಳ ಮೆಚ್ಚೆ ಅವಳಗ್ ಮನಸ್ಸು ಕೊಟ್ಟು ಒಂದು ಗಂಡಿನ ಪ್ರೇಮ ಅಷ್ಟೇ ಕಷ್ಟನೋ ಸುಖನೋ ನಾವಿಬ್ರು ಚೆನ್ನಾಗಿರ್ತೀವಿ ಅನ್ನೋ ಧೈರ್ಯ ನನಗಿದೆ ನೋಡು ನಾನ್ ಗಂಜಿ ಕುಡಿದ್ರೆ ಪರವಾಗಿಲ್ಲ ನನಗ್ ಬೇಕಾಗಿರೋದು ನಿನ್ನ ಪ್ರೇಮ ಅಷ್ಟೇ ನಮಸ್ಕಾರ ಪುರೋಹಿತರೆ ನನ್ನ ಮದುವೆ ಆಗ್ತಾ ಇದೆ ಇನ್ನೊಂದು ಗಂಟೆ ಒಳಗಡೆ ಮದುವೆ ಬೇಕೋ ಸಾಮಾನು ತಗೊಂಡ್ಬಿಡ್ತೀನಿ ಅದು ದಯವಿಟ್ಟು ರಾಜೇಶ್ವರ ಗೆಸ್ಟ್ ಹತ್ರ ಬಂದ್ಬಿಡಿ ನಾನು ಕಾಯ್ತಾ ಇರ್ತೀನಿ ಆಯ್ತು ರೀ ಬರ್ತೀನಿ ಹುಚ್ಚಿ ನಿನ್ನನ್ನು ಕರ್ಕೊಂಬಂದಿರೋದು ಅವನ ಜೊತೆ ಮದುವೆ ಮಾಡಿಸಕ್ಕೆ ಅಂತ ತಿಳ್ಕೊಂಡೆ
ನನ್ನ ಸಿಟ್ಟ ಈ ಸೀರೆ ನನಗೆ ಅವರಿಗೆ ಎಷ್ಟು ಮುದ್ದ ಕಾಣಿಸ್ಬೋದು ಎರಡು ಹಾಲ ಕೊಡಿ ಈ ಬಳೆ ಕೂರಿದೆಗೆ ಎಷ್ಟು ಚೆನ್ನ ಕಾಣಿಸ್ಬೋದು साक्षी पुरावे शिक्षा बाळने हाळ माडिद द्रोहि मेले पेड़ तीर्सकोळ्ळबेकु छलदिंद जैल तप्पिसिकोंडु बंदे आवत्ते जगदीशनिगे निन्न मगळु मदुवे गोत्तायितु नेर मदुवे छत्रक्के बंदे ಅಲ್ಲೇ ಆ ನಾಗಪ್ಪನ್ನು ಮುಗಿಸ್ಬಿಡ್ತಾ ಇದ್ದೆ ಅಷ್ಟರಲ್ಲಿ ಪೊಲೀಸರು ಬಂದ್ರು ತಪ್ಪಿಸ್ಕೊಂಡ್ಬಿಟ್ಟೆ ಅಣ್ಣನೇ ತನ್ನ ಸರ್ವಸ್ವ ತವರಿನ ಕುಡಿ ಅಂತ ಪೂಜೆ ಮಾಡ್ತಿದ್ದೆ ನಿಮ್ಮ ತಂಗಿನ ನಿಮ್ಮಿಂದ ಬೇರೆ ಮಾಡಿಸಿದ ಅವನೇ ಯಾಕ ಗೊತ್ತಾ ತನ್ನ ಮಗನಿಗೆ ನಿಮ್ಮ ಮಗನ ತಂದ್ಕೊಂಡು ನಿಮ್ಮಿಡೀ ಆಸ್ತಿ ಹೊಡಿಬೇಕು ಅಂತ ಜಗದೀಶನ ಸಾವಿನಿಂದ ಅವನ ಆಸ್ತಿ ಎಲ್ಲ ನಿರಾಶ ಆಯ್ತಲ್ಲ ಅಂತ ನಿಮ್ಮ ತಂಗಿ ಮಗನ ಸಾಯಿಸಿ ನಿಮ್ಮ ಮಗಳು ಮಾನಭಂಗ ಮಾಡಿಸಕ್ಕೆ ರೌಡಿಗಳನ್ನು ಕಳಿಸಿದ್ದ ಸಮೀಕ್ಷೆಗೆ ಹೋದಿದ್ರೆ ನಿಮ್ಮ ಮಗಳು ಮಾನ ಮೋಹನನ ಪ್ರಾಣ ಎರಡು ಉಳಿತಾ ಇರಲಿಲ್ಲ ಕೌಂಡ್ರಲ್ ಫ್ರೋಟ್ ನನ್ನನ್ನ ತಿಂದು ನನ್ನ ಮಗಳನ್ನು ಕೆಲಸ ಕೊಟ್ಟಿದ್ದ ಆ ಚಂಡಾಲನ್ನ ಈಗಲೇ ಮುಗಿಸ್ತೀನಿ ಬೇಡ ಸರ್ ಆ ಕೆಲಸ ನಾನು ಮಾಡ್ತೀನಿ ನೀವು ಹೋಗೋದು ಬೇಡ ರಾಮಕೃಷ್ಣ ಸಿಂಗ್ ನೋಡಿ ಮೇಜರ್ ರಾಜೇಶ್ ತುಂಬಾ ಸೀರಿಯಸ್ ಆಗಿದ್ದಾರೆ ಆದಷ್ಟು ಬೇಗ ಆಂಬುಲೆನ್ಸ್ ಕಳಿಸ್ಕೊಡಿ ಥ್ಯಾಂಕ್ ಯು ಡಾಕ್ಟರ್ ನೋ ವರಿ ಇಟ್ ವಿಲ್ ಬಿ ಆಲ್ ರೈಟ್ ಸ್ವಲ್ಪ ಬ್ಲಡ್ ಕೊಡಬೇಕಾಗುತ್ತೆ ಅಷ್ಟೇ ನರ್ಸ್ ಇಸ್ ಡಾಕ್ಟರ್ ಪೇಷಂಟ್ ಗ್ರೂಪಿಗೆ ಮ್ಯಾಚ್ ಆಗುವಂತ ಬ್ಲಡ್ ನಮ್ಮಲ್ಲಿ ಇದೆಯಾ ಪೇಷಂಟ್ ಎ ಪಾಸಿಟಿವ್ ಟೈಪ್ ನಮ್ಮಲ್ಲಿಲ್ಲ ಓ ಮೈ ಗಾಡ್ ಹಾಗಾದ್ರೆ ಬೇರೆ ಎಲ್ಲಾದರೂ ಸಿಗುತ್ತಾ ವಿಚಾರಿಸಿ ಸ್ವಲ್ಪ ಅರ್ಜೆನ್ಸಿ ಅಂತ ಹೇಳಿ ಓಕೆ ಡಾಕ್ಟರ್ ಅಮ್ಮ ಅಮ್ಮ ಯಾರಪ್ಪ ನೀನು ನಾನು ನಿತೇಶಿ ನಿಮಗ ಮೋಹನ್ ಜಗದೀಶನ್ ಕೊಲೆ ಮಾಡಿಲ್ಲ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುವವರೆಗೂ ಅವನು ಬೇರೆ ಯಾರ ಕಣ್ಣಿಗೆ ಬೀಳದಿರೋದು ಒಳ್ಳೆಯದು ಈಗ ಅವನು ಎಲ್ಲಿದ್ದಾನೆ ನಮ್ಮ ಹತ್ರ ಇದ್ದಾನೆ ನೀವು ಅವನ ಬಗ್ಗೆ ಯೋಚನೆ ಮಾಡಬೇಡಿ ಅಂದಾಗೆ ಇನ್ನೊಂದು ವಿಷಯ ನಿಮ್ಮ ಅಣ್ಣ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ತುಂಬಾ ಸೀರಿಯಸ್ ಆಗಿದೆ
ತಕ್ಷಣ ಹೋಗಿ ಅವ್ರು ನೋಡೋದು ಒಳ್ಳೆಯದು. ಬುದ್ಧಿ ಬುದ್ಧಿ, ನಿಮ್ ವಿಷಯ ಎಲ್ಲ ಕಾಳಿಂಗ ರಾಜೇಶ್ ಹತ್ರ ಹೇಳ್ಬಿಟ್ಟಿದ್ದಾನೆ. ಸರಿ, ಈಗ ರಾಜೇಶ್ ಇಲ್ಲಿದ್ದಾನೆ ಆಸ್ಪತ್ರೆಯಲ್ಲಿ. ಡಾಕ್ಟ್ರೆ, ಎಲ್ಲ ಕಡೆ ಟ್ರೈ ಮಾಡಾಯ್ತು, ಹಗ್ರು ಬ್ಲಡ್ ಎಲ್ಲೂ ಸಿಗ್ತಾ ಇಲ್ಲ. ರಾಜೇಶ್ ಪೇಷಂಟ್ ಗೆ ಯಾರು ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಬಂದಿದ್ದಾರೆ, ಅವ್ರ ಬ್ಲಡ್ ಮ್ಯಾಚ್ ಆಗ್ತಾ ಇದೆ. ಹೌದಾ? ವೆರಿ ಗುಡ್, ಹಾಗಾದ್ರೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫ್ಯೂಷನ್ ಅರೇಂಜ್ ಮಾಡಿ. ಓಕೆ ಡಾಕ್ಟರ್. ರಿಯಾಕ್ಷನ್ ಏನಾದ್ರು ಬಂದ್ರೆ ಬಂದು ನನಗೆ ಇನ್ಫಾರ್ಮ್ ಮಾಡಿ. ಎಸ್ ಡಾಕ್ಟರ್. ಯಜಮಾನರಿಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸಿದ್ದು.
ಮರುಮನೆಯ ಕೀರ್ತಿಗೆ ಕಲಶವಿಟ್ಟ ದೇವತೆ ತವರುಮನೆಯ ಕೀರ್ತಿಗೆ ಕಲಶವಿಟ್ಟ ದೇವತೆ ಬದುಕ ಮೆರೆಸಿ ಬಾಳಿದೆ ತ್ಯಾಗ ಜೀವಿ ಎನಿಸಿದೆ ತವರುಮನೆಯ ಕೀರ್ತಿಗೆ ಕಲಶವಿಟ್ಟ ದೇವತೆ ತಾಯಿತನದ ಕೀರ್ತಿ ಹೊತ್ತ ಹಿರಿಯ ಜೀವಿ ಹೆಣ್ಣಿದು ಪಾಪಿ ಜನರ ಕ್ರೂರತನದ ದ್ರೋಹದಿಂದ ನಂದಿತು ಬೆಳೆದ ಮನೆಯ ಹೆಸರ ಬೆಳೆಸಿ ಕಷ್ಟವನ್ನು ಸಹಿಸಿದೆ ಬೆಳೆದ ಮನೆಯ ಹೆಸರ ಬೆಳೆಸಿ ಕಷ್ಟವನ್ನು ಸಹಿಸಿದೆ ರಕುತ ನೀಡಿ ಸೋದರನಿಗೆ ಜೀವದಾನ ಮಾಡಿದೆ ತವರು ಮನೆಯ ಕೀರ್ತಿಗೆ ಕಲಶವಿಟ್ಟ ದೇವತೆ ಚೆಲ್ಲಿದ ಹೃದಯದಲ್ಲಿ ಮರುಗಿದೆ ಕೂಡಿ ಬಾಳಿದ ಪುಣ್ಯ ಜೀವಿಗೆ ಇಂಥ ಸಾವು ನ್ಯಾಯವೇ ಯಾರ ಶಾಪವ ಕ್ರೂರ ವಿಧಿಯು ಸಾಧ್ವಿವಳ ಸೆಳೆದನು ಕರುಳಿನ ಋಣವ ತೀರಿಸೆ ಬಂದ ಮಗನು ಮಸಣಕ್ಕೆ ತವರು ಮನೆಯ ಕೀರ್ತಿಗೆ ಕಲಶವಿಟ್ಟ ದೇವತೆ ಬದುಕ ಮೆರೆಸಿ ಬಾಳಿದೆ ತ್ಯಾಗ ಜೀವಿ ಎನಿಸಿದೆ ತವರು ಮನೆಯ ಅರೆಸ್ಟಿಂಗ್ ಯು ಆಗಲೇ ನಿಮ್ಮನ್ನು ಅರೆಸ್ಟ್ ಮಾಡಬಹುದಾಗಿತ್ತು ಮಗನಾಗಿ ತಾಯಿಗೆ ಕೊನೆ ಕರ್ತವ್ಯ ಸಲ್ಲಿಸಲಿ ಅಂತ ಬಿಟ್ಟಿದ್ದು ನಾವು ಯು ಆರ್ ಅಂಡರ್ ಅರೆಸ್ಟ್ ಇಲ್ಲಿ ಜಗದೀಶನ್ ಅವ್ರ ತಂದೆನ ಕೊಂದಿದ್ದು ನಾನು ನಿಮ್ಮ ನಿರಪರಾಧಿ ಉಳಿದ ವಿಷಯನೆಲ್ಲ ಆಮೇಲೆ ಹೇಳ್ತೀನಿ ನನ್ನ ಅರೆಸ್ಟ್ ಮಾಡಿ